ಇದೊಂದು ಬಹಳ ಒಳ್ಳೆಯ ಸಾಂಗ್. ನಮ್ಮ ಕನ್ನಡವನ್ನ ಇದು ಕೇಳಿದಾಗೆಲ್ಲ ನಮ್ಮ ಮೈ ರೋಮಾಂಚನವಾಗುತ್ತೆ. ನಮ್ಮ ಕನ್ನಡದ ಬಗ್ಗೆ ಮಾತಾಡುವಂತ ಸಾಂಗ್ ಆಗಿದೆ. ಸೊ ಈ ಒಂದು ಸಾಂಗ್ಗೆ ನಾವೊಂದು ಎರಡು ಸ್ಟೆಪ್ ಆದ್ರೂ ಹಾಕ್ಲೇಬೇಕು ನಮ್ಮ ಮನಸ್ಸು ತುಂಬಿ. ಏನಂತೀರಾ? ಸೊ ಯಾರ್ಯಾರು ವಿಡಿಯೋ ಆನ್ ಮಾಡಿಲ್ವೋ ದಯವಿಟ್ಟು ವಿಡಿಯೋನ ಆನ್ ಮಾಡಿ. ಕರೆಕ್ಟ್. ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದ್ರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು, ಹೀಲಿ ಟೆಸ್ಟಿಮೋನಿ ಕೇಳಿದ್ರೆ ಕನ್ನಡದಲ್ಲೇ ಕೇಳಬೇಕು. ಸೊ ಎಲ್ಲರಿಗೂ ಕೂಡ ಕನ್ನಡ ಹೀಲಿ ಟೆಸ್ಟಿಮೋನಿ ನೈಟ್ಗೆ ಸ್ವಾಗತಗಳು, ಸುಸ್ವಾಗತಗಳು. ಸೊ ಈ ಸೆಷನ್ ಪೂರ್ತಿ ನಮ್ಮ ನಮ್ಮ ಗುರುಗಳು, ನಮ್ಮ ಅಚ್ಚುಮೆಚ್ಚಿನ ಗುರುಗಳು ಆದ ಶಿವಯೋಗಿಜಿ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅವರಿಂದ ಅವರು ಸಾಕಷ್ಟು ಜನಕ್ಕೆ ರೇಖಿ ವಿದ್ಯೆಗಳನ್ನ ಹೇಳ್ಕೊಟ್ಟಿದ್ದಾರೆ, ಹಲವಾರು ಕ್ರಿಯೆಗಳನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಅವರು ಹೀಲಿ ಯೂಸೇಜ್ ಸ್ಟಾರ್ಟ್ ಮಾಡಿ, ಹೀಲಿಯಲ್ಲಿ ಪಯಣ ಸ್ಟಾರ್ಟ್ ಮಾಡಿ ಒಂದ್ ವರ್ಷಗಳ ಕಾಲ ಕಂಪ್ಲೀಟ್ ಆಗಿದೆ. ಆ ಒಂದು ಖುಷಿಯಿಂದನೂ ಕೂಡ ನಾವು ಈ ಸೆಷನ್ ನ ಇಟ್ಕೊಂಡಿದ್ದೀವಿ. ಸೊ ನಾನು ಈ ಸೆಷನ್ ಅನ್ನ ನಮ್ಮ ಗುರುಗಳಿಗೆ ಒಪ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಶಿವಯೋಗಿ ಜಿ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೀವನಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೀಲಿನ ನೀವು ಯೂಸ್ ಮಾಡಿ, ನೀವು ಬೇರೆಗೂ ಕೂಡ ಹೀಲಿ ಕುರಿತಾಗಿ ಮಾತಾಡಿ, ಬೇರೆಯವ್ರಿಗೂ ಕೂಡ ಹೀಲಿಯಿಂದ ಹೀಲ್ ಆಗೋ ತರ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊ ನಾನು ಈ ಸೆಷನ್ ನಿಮಗೆ ಮುಂದುವರ್ಸೋದಕ್ಕೆ ಕೊಡ್ತಾ ಇದ್ದೀನಿ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಕೈಂಡ್ಲಿ ಕ್ಯಾರಿ ಆನ್ ಗುರುಜಿ. ನಿಮ್ಮ ಎರಡು ಎಲ್ಲರಿಗೂ ಮಾತುಗಳನ್ನ ಕೇಳಿದ ನಂತರ ನಾವು ಮುಂದೆ ಸೆಷನ್ ನ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನನಗೆ ತುಂಬಾ ವಿಶೇಷವಾದ ದಿನ ಆಗಿದೆ, ಯಾಕಂದ್ರೆ ಕರೆಕ್ಟ್ ಎಕ್ಸಾಕ್ಟ್ಲಿ ಹೋದ ವರ್ಷ ಇದೇ ತಾರೀಕಿಗೆ ಜೂನ್ 27ಕ್ಕೆ ನಾನು ಹಿಲಿ ಬುಕ್ ಮಾಡಿದ್ದು. ಹಿಲಿ ಬುಕ್ ಮಾಡಿದಾಗ ನಾನು ಸ್ವಂತಕ್ಕಾಗಿ ಮಾಡ್ಕೊಂಡಿದ್ದೆ, ನನ್ನ ಸಲುವಾಗಿ ಅಂತ ಮಾಡಿದ್ದೆ. ಇಷ್ಟೊಂದು ಜನರಿಗೆ ಮುಟ್ಟಿಸಬಹುದು, ಒಂದು ವರ್ಷದಲ್ಲಿ ಸೀನು ಇಷ್ಟೊಂದು ಬದಲಾಗುತ್ತಂತ ಎಂದು ಅಂದ್ಕೊಂಡಿರಲಿಲ್ಲ. ಆದರೆ ನಾನು ಉಪಯೋಗಿಸಿದ ನಂತರ ಅದರ ಒಂದು ಪ್ರಯೋಜನವನ್ನು ಮನಗಂಡ ನಂತರ ಅದನ್ನ ಬಹಳಷ್ಟು ಜನರಿಗೆ ಮುಟ್ಟಿಸಲೇಬೇಕೆಂದು ನಾ ಪ್ರಯತ್ನದಲ್ಲಿ ತೊಡಗಿದಾಗ ಅದು ನನ್ನ ಅಂದಾಜು ಮೀರಿ ಯಶಸ್ಸು ಗಳಿಸ್ಲಿಕ್ಕೆ ನನಗೆ ಆಗಿದ್ದಕ್ಕೆ ತುಂಬಾ ಸಂತೋಷ ಅನ್ನಿಸ್ತದೆ. ಇವತ್ತು ಈ 1 ಇಯರ್ ಕಂಪ್ಲೀಟ್ ಆದಾಗ ಅದನ್ನ ಸೆಲೆಬ್ರೇಟ್ ಮಾಡಲಿಕ್ಕೆ ನಮ್ಮ ಹುಬ್ಳಿ ಆಫೀಸ್ನಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ಗಳಾದಂತಹ ನಮ್ಮ ವಿಕಾಸ್ ಸರ್ ಅವರು ಹಾಗೂ ಲೀನಾ ಮೇಡಮ್ ಎಲ್ಲರೂ ಹಾಜರಿದ್ರು, ಅಲ್ಲದೆ ನಮ್ಮ ಅನೇಕ ಹೀಲಿ ಯೂಸರ್ಸ್ ಹಾಜರಿದ್ರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲರೂ ಸೇರಿ ಇವತ್ತು ಇದನ್ನು ತುಂಬಾ ಗ್ರ್ಯಾಂಡ್ ಆಗಿನೇ ಸೆಲೆಬ್ರೇಟ್ ಮಾಡಿದ್ದೇವೆ ನಾವು. ಅದರ ಜೊತೆಗೆ ಈಗ ನೀವೆಲ್ಲರೂ ಈ ಸೆಲೆಬ್ರೇಷನ್ ನಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಈ ಹೀಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಇಷ್ಟೆಲ್ಲ ಆಯಾಮಗಳಲ್ಲಿ ನಮ್ಮ ಜೀವನವನ್ನು ಬದಲು ಮಾಡ್ಕೊಳ್ಳಬಲ್ಲದು ಅನ್ನೋದನ್ನ ಈಗ ಉಪಯೋಗಿಸಿದ ಅನೇಕರು ಮನಗಂಡಿದ್ದಾರೆ. ನಾನೊಬ್ಬನೇ ಅನುಭವ ಪಡೋದಲ್ಲ, ಅವರೆಲ್ಲರ ಫೀಡ್ಬ್ಯಾಕ್ಗಳು, ಪ್ರತಿಯೊಬ್ಬರ ಫೀಡ್ಬ್ಯಾಕ್ಗಳು ನನಗೆ ಡೈಲಿ ಎನ್ಕರೇಜ್ ಮಾಡ್ತವೆ. ಪ್ರತಿ ದಿನಾನು ಒಂದು ಒಳ್ಳೆ ಸುದ್ದಿ ಕೇಳೇ ಕೇಳ್ತೇವೆ. ಫೋನ್ ಮಾಡಿ ಅದಾಯ್ತು ಇದಾಯ್ತು ಏನೆಲ್ಲ ಹೇಳ್ತಾರಲ್ಲ, ಅಂದ್ರೆ ಫೋನ್ ಮಾಡಿದಾಗೆಲ್ಲ, ಫೋನ್ ರಿಸೀವ್ ಮಾಡಿದಾಗೆಲ್ಲ ಒಳ್ಳೆಯ ಸುದ್ದಿಯನ್ನ ಕೇಳುವಂತಹ ಒಂದು ಸದಾವಕಾಶ ಸೌಭಾಗ್ಯ ಒದಗಿ ಬಂದದ್ದು ನಿಜವಾಗ್ಲೂ ಅದೃಷ್ಟವಂತ ಅಂತ ನನಗ ಫೀಲ್ ಆಗ್ತದ. ಇದನ್ನ ಇದ ಎಲ್ಲರೂ ಬಹಳ ಜನ ಎಲ್ಲ ನಾವು ಒಟ್ಟಿಗೆ ಸೇರಿ ಎಲ್ಲರೂ ನಮ್ಮ ಪ್ರಯತ್ನದಲ್ಲಿದ್ದೇವೆ, ಒಬ್ಬನೇ ಅಂತಲ್ಲ. ನಮ್ಮ ಜೊತೆಗೆ ಹೀಲಿ ಟೀಮ್ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಎಲ್ಲರೂ ಒಂದು ಒಳ್ಳೆಯ ಒಂದು ಕಾನ್ಸೆಪ್ಟ್ ಅನ್ನ ಜನರಿಗೆ ಮನದಟ್ಟು ಮಾಡೋದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವರೆಲ್ಲರಿಗೂ ನಾನು ಶುಭ ಕೋರ್ತೇನೆ. ಮತ್ತು ಯಾವಾಗ ನಮ್ಗೆ ಅನುಭವ ಆಗ್ತದ ಅದನ್ನ ಯಾರು ಅನುಭವ ಪಟ್ಟಿದ್ದಾರೆ ಅವರ ಬಾಯಿಂದಲೇ ಕೇಳಿದ್ರೆ ಅದು ಹೆಚ್ಚು ಇಫೆಕ್ಟಿವ್ ಇರ್ತದೆ. ಈಗ ನನ್ನ ಕಡೆ ಫೀಡ್ಬ್ಯಾಕ್ ಬಹಳಷ್ಟು ಇರ್ತವ, ಅದೆಲ್ಲವನ್ನು ನಾನು ಕ್ರೋಢೀಕರಿಸಿ ಪ್ರೆಸೆಂಟ್ ಮಾಡೋದು ಬೇರೆ, ಯಾರು ಅನುಭವ ಪಟ್ಟಿದ್ದಾರೆ ಅವರುಗಳನ್ನೇ ಕರ್ಕೊಂಡು ಬಂದು ನೇರವಾಗಿ ಅವರಿಂದನೇ ಹೇಳಿಸೋದು ಇನ್ನೂ ಸ್ಪಷ್ಟತೆಯನ್ನು ಕೊಡ್ತದೆ ಮತ್ತು ಜನರಿಗೆ ಮನವರಿಕೆ ಆಗಲಿಕ್ಕೆ ಸಹಾಯ ಆಗೋದು. ಅನೇಕರ ಜೀವನದಲ್ಲಿ ಏನೆಲ್ಲ ಕಷ್ಟಗಳಿದೆ, ಏನೆಲ್ಲ ತರದ ತೊಂದರೆಗಳಿವೆ,
ಅವೆಲ್ಲದಕ್ಕೂ ಪರಿಹಾರ ಕೊಡುವಂತಹ ಇಂಥ ಒಂದು ವಿಶಿಷ್ಟವಾದ ಡಿವೈಸ್ ಏನಿದೆ ಅದನ್ನ ಮನವರಿಕೆ ಮಾಡೋದು, ಅಂದ್ರೆ ಅದ ರಿಯಾಲಿಟಿನ ಹೇಳೋದು. ಮನವರಿಕೆ ಅಂದ್ರೆ ಏನಿದೆಯೋ ಅನುಭವ ಪಟ್ಟದ್ದನ್ನ, ನಮ್ಮ ಅನುಭವವನ್ನ ನೇರವಾಗಿ ನಾವೇ ಹೇಳಿದಾಗ ಅದು ಬಹಳ ಜನರಿಗೆ ಉಪಯುಕ್ತ ಆಗುವಂತಹದ್ದು. ಆ ಒಂದು ನಿಟ್ಟಿನಲ್ಲಿ ಟೆಸ್ಟಿಮನಿ ಅನ್ನೋದು ಎಕ್ಸ್ಟ್ರಾಆರ್ಡಿನರಿ. ಲಾಸ್ಟ್ ಮಂತ್ ನಾವು ಫಸ್ಟ್ ಒನ್ ಮಾಡಿದ್ವಿ, ಮಾಡಿದ್ರ ಎಫೆಕ್ಟ್ ನಿಂದ ಎಷ್ಟೆಲ್ಲ ಜನ ಕಾಲ್ ಮಾಡಿದ್ರು, ಎಷ್ಟೆಲ್ಲ ಜನ ಅದನ್ನ ನೋಡಿ ಆನಂದ ಪಟ್ಟರು ಮತ್ತು ಅದರಿಂದ ಪ್ರೇರೇಪಿತರಾಗಿ ಇಲ್ಲಿ ತಗೊಳ್ಳೇಬೇಕಂತ ಡಿಸೈಡ್ ಮಾಡಿ ಬಹಳ ಬೇಗನೆ ನಿರ್ಧಾರ ತಗೊಂಡು ಅದನ್ನ ಉಪಯೋಗಿಸ್ಕೊಂಡು ಅದರ ಅವರಿಂದ ಹೋದ ಟೆಸ್ಟಿಮನಿ ಅಟೆಂಡ್ ಆದವರಿಂದನೂ ನಮಗೆ ಟೆಸ್ಟಿಮನಿಗಳು ಈಗ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಷ್ಟೊಂದು ವೇಗವಾಗಿ ಇದು ನಮಗೆ ಫಲಿತಾಂಶ ಕೊಡಲಿಕ್ಕೆ ಸಾಧ್ಯ ಇರುವಂತಹದು ಈ ಒಂದು ಪ್ರಕ್ರಿಯೆಯಲ್ಲಿ, ಅಂದ್ರೆ ಹೀಲಿಯನ್ನು ಬಹಳ ಜನರಿಗೆ ಪರಿಚಯಿಸುವ ಒಂದು ಪ್ರಯತ್ನದಲ್ಲಿ ನಮ್ಮ ಸೀನಿಯರ್ ಡೈರೆಕ್ಟರ್ ಆಗಿರುವಂತಹ ಅಶ್ವಿನಿ ಮೇಡಮ್ ಅವರ ಪರಿಶ್ರಮನು ತುಂಬಾ ದೊಡ್ಡದಂತೆ ಹೇಳಬಹುದು. ಇವತ್ತು ಅವರು ಈ ಎಲ್ಲ ಪ್ರೋಗ್ರಾಮ್ ಅನ್ನು ನಡೆಸಿಕೊಡ್ಲಿಕ್ಕೆ ಉತ್ಸುಕರಾಗಿದ್ದಾರೆ. ಅವರಿಗೆ ಈಗ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಅವರು HR ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡಿದವರು, ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿದವರು, ತಮ್ಮದೇ ಆದ HR ಕಂಪನಿ ಹೊಂದಿದವರು, ಇಷ್ಟೆಲ್ಲ ಅನುಭವ ಹೊಂದಿದವರು. ಇದರ ಒಂದು ಪ್ರಯೋಜನ ಮನಗಂಡಾಗ ಇದರಿಂದ ಆಕರ್ಷಿತರಾಗಿ ತಮ್ಮ ಮೂಲ ಉದ್ಯೋಗ ಬಿಟ್ಟು ಇದರಲ್ಲೇ ತೊಡಗಿಸಿಕೊಂಡಂತವರು, ಅವರಿಗೆ ಈ ಒಂದು ಪ್ರಯತ್ನದಲ್ಲಿ ಸಂಪೂರ್ಣ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಮತ್ತು ತಮಗೂ ಎಲ್ಲ ಮ್ಯಾಕ್ಸಿಮಮ್ ಬೆಸ್ಟ್ ಏನೆಲ್ಲ ಆಗ್ಲಿಕ್ಕೆ ಸಾಧ್ಯ ಇದೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ವಿಶ್ ಮಾಡ್ತಾ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ವೆಲ್ಕಮ್. ಮಚ್. ಇದು ಇದೊಂದು ಇಷ್ಟು ಯಶಸ್ವಿಯಾಗಿ ನಡೆಯೋದಕ್ಕೆ ಅದಕ್ಕೆ ನೀವೇ ಕಾರಣ, ಇಲ್ಲಿರುವಂತ ಪ್ರತಿಯೊಬ್ಬರೊಬ್ಬರು ಕೂಡ ಕಾರಣ. ನಮ್ಮ ಗುರುಗಳಾಗಿರ್ಲಿ, ಲೀನಾ ಮ್ಯಾಮ್ ಆಗಿರ್ಲಿ, ವಿಕಾಸ್ ಜಿ ಆಗಿರ್ಲಿ, ನಮ್ಮ ರಾಜೇಂದ್ರ ಅವರಾಗಿರ್ಲಿ, ಪ್ರಜ್ಞಾ ಅವರಾಗಿರ್ಲಿ, ಎಲ್ಲಾರ್ಕಿನ್ನ ಇಂಪಾರ್ಟೆಂಟ್ ನಮ್ಮ ಆಶ್ಕಾ ಅವರು ಕೂಡ ಇದಕ್ಕೆ ಇಂಪಾರ್ಟೆಂಟ್ ಆಗಿದ್ದಾರೆ. ಎಷ್ಟೋ ಜನಕ್ಕೆ ಜೀವನಕ್ಕೆ ಹೀಲಿ ಹೀಲಿ ಅನ್ನೋ ವರ್ಡ್ ರೀಚ್ ಆಗೋದಕ್ಕೆ ಕಾರಣಕರ್ತರಾಗಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಸೊ ಇವಾಗ ಈ ಟೆಸ್ಟಿಮೋನಿ ನೈಟ್ ಅಲ್ಲಿ ಫಸ್ಟ್ ಪಾರ್ಟಿಸಿಪೆಂಟ್ ಯಾರು ಇವಾಗ ಬಂದು ಟೆಸ್ಟಿಮೋನಿ ಶೇರ್ ಮಾಡ್ತಾರಂದ್ರೆ ಕೇದಾರ್ನಾಥ್ ಸ್ವಾಮಿ ಅವರು. ಅವರ ಅನುಭವಗಳನ್ನ ಶೇರ್ ಮಾಡ್ತಾರೆ, ಹೀಲಿ ಯೂಸ್ ಮಾಡಿ ಅವ್ರಿಗೆ ಹೇಗೆ ಚೇಂಜಸ್ ಕಂಡಿದ್ದಾರೆ, ಅವರ ಜೀವನದಲ್ಲಿ ಏನೇನು ಪರಿವರ್ತನೆಗಳು ನೋಡಿದ್ದಾರೆ ಅನ್ನೋದ್ರ ಕುರಿತಾಗಿ ಅವ್ರು ಬಂದು ನಮ್ಮೆಲ್ಲರ ಜೊತೆನು ಶೇರ್ ಮಾಡ್ತಾರೆ. ಸೊ ಕೇದಾರ್ನಾಥ್ ಸ್ವಾಮಿ ಅವರು ಹಾ, ಕೇದಾರ್ನಾಥ್ ಸ್ವಾಮಿ ಅವರೇ ಬನ್ನಿ, ನೀವು ಶೇರ್ ಮಾಡಿ, ನೀವು ಅನ್ಮ್ಯೂಟ್ ಮಾಡಬೇಕು ಕೇದಾರ್ನಾಥ್ ಸ್ವಾಮಿ ಅವರೇ. ಕೇಳಿಸ್ತಾ ಇದೆ ಮೇಡಮ್? ಈಗ ಹಾ ಕೇಳಿಸ್ತಾ ಇದೆ, ಕಂಟಿನ್ಯೂ ಮಾಡಿ. ನನ್ನ ಗುರುಗಳು ಶಿವಗಿ ಮಧವಾನ ಗುರುಜಿಯವರಿಗೆ ನಾನು ನಮಸ್ಕರಿಸ್ತೇನೆ ಮೇಡಮ್. ಅವರಿಂದಾಗಿ ಇವತ್ತು ನಾನು ಇಲ್ಲಿ ಮುಂದೆ ಬಂದಿದ್ದೀನಿ. ಇವತ್ತು ನಮ್ಮ ಗುರುಜಿ ತಗೊಂಡು 1 ವರ್ಷ, ಇವತ್ತು ಇಲ್ಲಿ ತಗೊಂಡು 1 ವರ್ಷ ಆಯ್ತಂತೆ. ಆ 1 ವರ್ಷದ ನೆನಪಿನಲ್ಲಿ ಫಸ್ಟ್ ನಾನು ಹೇಳ್ತಾ ಇದ್ದೀನಲ್ಲ, ನನಗೆ ಅಷ್ಟು ಖುಷಿ ಆಗುತ್ತೆ ಮೇಡಮ್. ನಾನು ನೋಡಿದಂಗೆ ನಾವೇನು ಮಧ್ಯಮ ವರ್ಗದ ಜನ ಇದೀವಲ್ಲ. ಹಲೋ. ಹೌದು ಹೌದು, ಹೇಳಿ, ಕಂಟಿನ್ಯೂ ಮಾಡಿ, ನೀವು ಮಾತುಗಳು ಕೇಳಿಸ್ತಾ ಇದೆ, ಕಂಟಿನ್ಯೂ ಮಾಡಿ. ಹಾಂ ಮೇಡಮ್, ಈಗ ಹೆಲ್ತ್ ಆಗಲಿ ಮತ್ತು ವೆಲ್ತ್ ಆಗಲಿ, ಅಂದರೆ ಫೈನಾನ್ಷಿಯಲ್ ಆಗಲಿ ಹೆಲ್ತ್ ಆಗಲಿ ಸಫರ್ ಆಗೋದು ನಾವೇ ಜಾಸ್ತಿ. ಆ ಥರ ನಮ್ಮ ಲೈಫಲ್ಲಿ ಒಂದು ಆದಾಗ ನಮ್ಮ ನನ್ನ ನನ್ನ ಬ್ರದರ್ಗೆ ಲಾಸ್ಟ್ 20 ಇಯರ್ಸಿಂದ ಒಂದು ಶುಗರ್ ಇತ್ತು, ಸಿವಿಯರ್ ಶುಗರ್ ಆಗಿ ಅವನು ಇನ್ಸುಲಿನ್ ತೊಗೊಂತ ಇದ್ದ. ಲಾಸ್ಟ್ ಒಂದು 10 ಇಯರ್ಸಿಂದ ಇನ್ಸುಲಿನ್ ತೊಗೊಂತ ಇದ್ರು. ಈ ಒಂದು 2 ಇಯರ್ಸ್ ಬ್ಯಾಕ್ ಒಂದು ಎರಡು ಕಣ್ಣು ಕೊಲ್ಯಾಪ್ಸ್ ಆಗ್ಬಿಡ್ತು, ಏಕದಮ್ ಕೊಲ್ಯಾಪ್ಸ್ ಆಗ್ಬಿಡ್ತು. ನಾವು ಅಲ್ಲಿ ಇಲ್ಲಿ ಭಾಳಷ್ಟು ಕಡೆ ಎಲ್ಲ ತೋರಿಸಿ ಏನೇನೋ ಮಾಡಿದ್ವಿ, ಅದು ಅಷ್ಟು ಸಕ್ಸಸ್ ಆಗಲಿಲ್ಲ. ಒಂದು 7-8 ಆಪರೇಷನ್ ಆದವು, ಮೇಜರ್ ಆಪರೇಷನ್ ಆದವು, ಸಿಕ್ಕಾಬಿಟ್ಟು ದುಡ್ಡು ಖರ್ಚಾಯ್ತು ಮೇಡಮ್. ಲಾಸ್ಟಿಗೆ ನನಗೆ ನನ್ನ ಗುರುಜಿಯರ ಹತ್ರ, ಯಾವತ್ತು ನಾನು ರೇಖಿ ಕ್ಲಾಸಿಗೆಲ್ಲ ಹೋಗ್ತಾ ಇದ್ದೆ ಗುರುಜಿಯರ ಹತ್ರ, ಲಾಸ್ಟ್ ಫೆಬ್ರವರಿಯಲ್ಲಿ ನನಗೆ ಗುರುಜಿಯರು ಮತ್ತು ನನ್ನ ಇಲ್ಲಿ ಪರಿಚಯಿಸಿದಂತ ಶೈಲೇಂದ್ರ ಕುಮಾರ್ ಸರ್ ಅವರು ಇದನ್ನ ಹೇಳಿದ್ರು ನನಗೆ. ನಾನು ಅದಾದ್ಮೇಲೆ ಒಂದು 15 ದಿವಸ ಹೋಗಿ ಗುರುಗಳ ಹತ್ರ ಎಲ್ಲ ಕೇಳಿಕೊಂಡು ಭಾಳ ಎಫರ್ಟ್ ಹಾಕಿ ಇದೊಂದು ಹೀಲಿ ತಗೊಂಡೆ ಮೇಡಮ್. ಅದು ತಗೊಂಡ್ಮೇಲೆ ಒಬ್ಬ ಮನುಷ್ಯನಲ್ಲಿ ಯಾವ ಥರ ಪರಿವರ್ತನೆ ಆಗಬಹುದು ಅನ್ನೋದನ್ನು ನಾವು ಹೀಲಿಯಿಂದ ಕಂಡ್ಕೊಂಡೆ ಮೇಡಮ್. ಯಾಕಂದ್ರೆ ಅವನಿಗೆ ಕಣ್ಣು ಎರಡು ಕಣ್ಣು ಕೊಲಾಪ್ಸ್ ಆದ್ಮೇಲೆ ಡೇ ಒನ್ ಇಂದ ಅವನು ಅನುಭವಿಸ್ತಕ್ಕಂಥ ಕಷ್ಟ ನಾನು ನೋಡ್ತಾ ಇದ್ದೆ. ಭಾಳ ಇಡೀ ಫ್ಯಾಮಿಲಿ ಸಫರ್ ಆಗಿತ್ತು ಅದರಿಂದ. ಅವನು ಸಫರ್ ಅವನು ಏಕದಮ್ ಪೂರ್ತಿ ಡಲ್ ಆಗಿಬಿಟ್ಟಿದ್ದ ಅವನು.
ಬಟ್ ಈಗ ಯಾವಾಗ ಏನು ಹೀಲಿ ಯೂಸ್ ಮಾಡಿದ್ರಲ್ಲ ಮೇಡಮ್, ಆಫ್ಟರ್ 2 ಮಂತ್ಸ್ ಆದ್ಮೇಲೆ ನಿಧಾನಕ್ಕೆ ಒಂದು ಮೇಡಮ್ ನಮಗೆ ಗೊತ್ತಿದ್ದಿಲ್ಲ, ಕಣ್ಣಿಗೂ ಪ್ರೆಷರ್ ಇರುತ್ತಂತೆ. ನಾವು ಯಾವ ತರ ಈ ಬಾಡಿಗೆ ಪ್ರೆಷರ್ ಚೆಕ್ ಮಾಡಿಸ್ತೇವೆ ಆ ತರ ಕಣ್ಣಿಗೂ ಇರುತ್ತಂತೆ. ಹೇಳಿ. ಆಫ್ಟರ್ 2 ಇಯರ್ಸ್ ಫಸ್ಟ್ ಟೈಮ್ ಅವನಿಗೆ ಕಣ್ಣಿನ ಪ್ರೆಷರ್ ನಾರ್ಮಲ್ ಬಂತು ಮೇಡಮ್. ವಾವ್ ವಾವ್. ಬಿಕಾಸ್ ಆಫ್ ಇಲ್ಲಿ ಇದನ್ನ ಈಗ 3ನೇ ತಿಂಗಳ ಮೊನ್ನೆ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬಂದ್ರು ನಮ್ಮ ಬ್ರದರ್ ಹೋಗಿ, ಮತ್ತೆ ನಾರ್ಮಲ್ ಬಂದಿದೆ ಪ್ರೆಷರ್, ಮತ್ತೆ ನಾರ್ಮಲ್ ಬಂದಿದೆ ಮೇಡಮ್. ಈಗ ಚೆನ್ನಾಗಿ ಮನೇಲಿ ಚೆನ್ನಾಗಿ ವಾಕ್ ಮಾಡ್ತಾರೆ. ಈಗ ಕಣ್ಣು ಒಂದು 15-15 ರಿಂದ 20% ಕಣ್ಣು ಸ್ವಲ್ಪ ಕಾಣ್ತಾ ಇದೆ, ಬಟ್ ಯಾವ ಬ್ಲರ್ ಇದೆ, ಬ್ಲರ್ ಇದೆ ಯಾವ ಪ್ರೋಗ್ರಾಮ್ಸ್ ಅನ್ನು ಯೂಸ್ ಮಾಡ್ತಾ ಇದ್ರು? ಎಷ್ಟು ಮೇಡಮ್. ದಿನದ ಅವರು ನೀವು ಯೂಸ್ ಮಾಡ್ತಾ ಇದ್ದಾರೆ? ಅದು ಗುರುಗಳು ಅವನಿಗೆ ಕೇಳಿ, ನಾನು ಅವನ ಹತ್ರ ಇಲ್ಲ ಹೊರಗಡೆ ಇದ್ದೀನಿ ನಾನು, ಒಂದು ಫಂಕ್ಷನ್ ಆಯ್ತು. ಬಂದಿದ್ದು. ಹಾಂ ಮೇಡಮ್, ಒಟ್ಟು ನಮ್ಮ ಗುರುಜಿ ಅವರು ಆಮೇಲೆ ಇವತ್ತು ವಿಕಾಸ್ ಸರ್ ಒಂದೆರಡು ಪ್ರೋಗ್ರಾಮ್ಸ್ ಹೇಳಿದಾರಂತೆ, ಆಮೇಲೆ ಶೈಲೇಂದ್ರ ಸರ್ ಹೇಳ್ತಾ ಇದ್ರು. ಆ ತರ ಆದಾಗ ಮೇಡಮ್ ಈಗ ಬೇರೆ ಬೇರೆ ಡಿಸೀಸಸ್ ಗೆಲ್ಲ ನಾವು ಕೇಳ್ತೀವಿ, ಬಟ್ ಈ ಕಣ್ಣಲ್ಲಿ ಮೇಡಮ್ ಕಣ್ಣೇ ಮೇಜರ್ ಪಾರ್ಟ್ ಪರ್ಸನ್ಗೆ. ಹೌದು ಹೌದು. ಸೊ ಅವ ಅವ್ನು ಬಿಜಿ ಇವಾಗ ಅವ್ರಿಗೆ ವಿಷನ್ ಇಂಪ್ರೂವ್ ಆಗಿದೆಯಾ ಅವ್ರಿಗೆ? ಆ ವಿಷನ್ನು ನಿಧಾನಕ್ಕೆ ಆಗ್ತಾ ಇದೆ ಮೇಡಮ್, ನಿಧಾನಕ್ಕೆ ಆಗ್ತಾ ಇದೆ. ಬಟ್ ವೆರಿ ಗುಡ್. ಅದಕ್ಕಿಂತನೂ ಅವ್ನ ಬಾಡಿ ಒಂದ್ 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 ಸೆಟ್ಲ್ ಆಗ್ತಾ ಇದೆ ಈಗ. ಒಂದು 15 ಹೆಜ್ಜೆ ನಡೆದ ಕೂಡಲೇ ಸ್ವಲ್ಪ ಸುಸ್ತಾಗ್ತಾ ಇತ್ತು ಅವ್ನಿಗೆ ವಾಕಿಂಗು. ಓಕೆ ಈಗ ಈಗ ಓಕೆ. ಈಗ ಮನೆಯಲ್ಲೇ ತಾನೊಬ್ಬನೇ ವಾಕಿಂಗ್ ನಿಮ್ಮ ಮಾಡ್ತಾನೆ ಈಗ. ನಿಮ್ಮ ವಿಡಿಯೋ ಆನ್ ಮಾಡಿ ಕೇದಾರ್ನಾಥ್ ಸ್ವಾಮಿ ಅವರೇ. ಮೇಡಮ್ ಈಗ ಓಕೆ. ತಾನೊಬ್ಬನೇ ವಾಕಿಂಗ್ ಮಾಡ್ತಾನೆ ಮನೆಯಲ್ಲಿ. ವಾವ್. ಮುಂಚೆ ಒಬ್ಬರೇ ವಾಕಿಂಗ್ ಮಾಡ್ತಾ ಇರಲಿಲ್ಲ. ವಾಕಿಂಗ್ ಮಾಡ್ತಾನೆ ಅಂದ್ರೆ ಈ ಮನೆಯಲ್ಲಿ ಎಲ್ಲ ಎಲ್ಲ ಪ್ಲೇಸ್ ಎಲ್ಲ ಗೊತ್ತಿರ್ತಾವಲ್ಲ, ಅಲ್ಲ ವಾಕಿಂಗ್ ಮಾಡ್ತಾನೆ. ಓಕೆ. ಆಮೇಲೆ ಅವ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಮೇಡಮ್, ಮೊದಲಿಗಿಂತನೂ ಈಗ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ವೆರಿ ನೈಸ್ ವೆರಿ ನೈಸ್. ಹಾಂ ಬ್ಲೆಸ್ ಯು ಹಾಂ ಬ್ಲೆಸ್ ಯು ಬ್ಲೆಸ್ ಯು. ನಿಮ್ಗೆ ನಿಮ್ಗೆ ಆಶೀರ್ವಾದ ಸಿಗ್ಲಿ. ನಿಮ್ಗೆ ಆಯಸ್ಸು, ಆರೋಗ್ಯ, ನಿಮ್ಮ ಮನೆಯವ್ರಿಗೆ, ನಿಮ್ಮ ಫ್ಯಾಮಿಲಿ ಅವ್ರಿಗೆ ಎಲ್ಲಾದ್ರೂ ಕೂಡ ಆಯಸ್ಸು, ಆರೋಗ್ಯ ಎಲ್ಲ ಸಿಗ್ಲಿ. ಮತ್ತೆ ಆಯ್ತಾ ನಿಮ್ಗೆ ಎಲ್ಲಾರು ಕೂಡ ಒಳ್ಳೇದನ್ನೇ ಆಗಿರ್ಲಿ, ನಿಮ್ಮ ಅನ್ಕೊಂಡಿದ್ದಷ್ಟು ಕೂಡ ನಿಮ್ಗೆ ಸಿಗ್ಲಿ ಅಂತ ಆಶೀರ್ವದಿಸೋಣ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕೇದಾರ್ನಾಥ್ ಸ್ವಾಮಿ ಅವರೇ. ಇಷ್ಟು ನಾನು ಬ್ಯಾಗಿಲಿ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ. ಓಕೆ ಥ್ಯಾಂಕ್ ಯು ಇಷ್ಟು ಮೇಡಮ್. ಇಷ್ಟು ಓಪನ್ ಆಗಿ ಯಾರು ಒಬ್ರು ಬಂದು ಕೂಡ ಅವರ ಅವ್ರಿಗೆ ಇರುವಂತ ಹೆಲ್ತ್ ಚಾಲೆಂಜಸ್ ಅನ್ನೇ ಆಗಿರ್ಲಿ, ಅವ್ರಿಗೆ ಇರುವಂತ ಅನ್ಕಂಫರ್ಟ್ನೆಸ್ ಆಗಿರ್ಲಿ ಬಂದು ಹೇಳೋದಕ್ಕೆ ಇಷ್ಟಪಡಲ್ಲ. ನೀವು ಬಂದು ಹೇಳಿ ಇದರಿಂದ ಹೆಲ್ಪ್ ಆಗಿದೆ ಅಂತ ಹೇಳ್ತಿದ್ದೀರ ಅಂದ್ರೆ ಗೊತ್ ಅರ್ಥ ಆಗುತ್ತೆ. ಒಂದು ವ್ಯಕ್ತಿ ನಾಲ್ಕೈದು ಸರ್ಜರಿಗಳನ್ನ ಅಂಡರ್ಗೋ ಮಾಡುವಂತದ್ದು ಅದು ಈಸಿ ತರದ ಮಾತಲ್ಲ. ಮೇಡಮ್ ಇನ್ನೊಂದು, ಹೇಳಿ. ಈ ನನಗೆ ಮತ್ತು ನಮ್ಮ ಫ್ಯಾಮಿಲಿಗೆ ಪುನರ್ಜನ್ಮ ಕೊಟ್ಟಂತವ್ರು ನಮ್ಮ ಶಿವಾಜಿ ಮದನ್ ಭಾಯಿ ಗುರುಜಿ ಅವ್ರು ಮೇಡಮ್. ಆ ಉಪಕಾರ ನಾವು ಸ್ಮರಿಸಲೇಬೇಕು. ಆಮೇಲೆ ನಾನು ಹೇಳೋದೇನಂದ್ರೆ, ಈ ತರ ಯಾರು ಇದು ಹೆಲ್ಪ್ ತಗೊಂಡಿದಾರಲ್ಲ ಈ ಹೀಲಿಯಿಂದ, ಹೌದು, ದಯವಿಟ್ಟು ಮುಂದೆ ಬಂದ್ರೆ ಎಷ್ಟೋ ಮಧ್ಯಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯನ್ನ ಬಚಾವ್ ಮಾಡಬಹುದು ಅವರೆಲ್ಲ. ನಿಜ. ಇದನ್ನ ನಾನು ಕರೆಕ್ಟ್ ಕಂಡುಕೊಂಡಿದ್ದೇನೆ. ಕರೆಕ್ಟ್ ಓಕೆ ಕರೆಕ್ಟ್ ಆಗಿ ಮೇಡಮ್, ಹೇಳಿದ್ರಿ ನೀವು, ಕರೆಕ್ಟ್ ಆಗಿ ಹೇಳಿದ್ರಿ ನೀವು ಕೇದಾರನಾಥ್ ಸ್ವಾಮಿ ಅವರೇ. ಸೊ ಓಕೆ ಮೇಡಮ್, ಹೀಲಿಗ್ ಬಂದು ಎಲ್ಲಾರ್ ಜೀವನಕ್ಕೂ ಕೂಡ ಒಂದು ಸ್ಫೂರ್ತಿಯನ್ನು ತೋಮನ್ ಕೊಟ್ಟಿದೆ. ಎಲ್ಲಾರ್ ಜೀವನಕ್ಕೂ ಕೂಡ ಆಶೀರ್ವಾದ ಆಗಿರುವಂತ ಹೀಲಿ ನಮ್ಮ ಜೀವನಕ್ಕೆ, ನಮ್ಮ ಜೀವನಕ್ಕೆ ಸಾಕಷ್ಟು ಆನಂದನ ತೋಮನ್ ಕೊಟ್ಟಿದೆ. ಸಾಕಷ್ಟು ಆರೋಗ್ಯದಲ್ಲಿ ಪರಿವರ್ತನೆಗಳನ್ನ ತೋಮನ್ ಕೊಟ್ಟಿದೆ. ಸೊ ಇದಕ್ಕೆಲ್ಲ ಕಾರಣಕರ್ತರಾಗಿರುವಂತ ನಮ್ಮ ಗುರುಜಿಗಳಿಗೂ ಒಂದು ಒಂದು ದೊಡ್ಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಿಮಗೂ ಕೂಡ ಮತ್ತಷ್ಟು ಆರೋಗ್ಯ, ಮತ್ತಷ್ಟು ಐಶ್ವರ್ಯ, ಮತ್ತಷ್ಟು ಟೆಸ್ಟಿಮೋನಿ ಸಿಗ್ಲಿ. ನೀವು ಅನ್ಕೊಂಡಿದ್ದು ಕೂಡ ನಿಮ್ಗೆ ಅಷ್ಟು ಕೂಡ ಆಗ್ಲಿ ಅಂತ ನಿಮ್ಗೆ ಹಾರೈಸೋಣ. ಕೇದಾರನಾಥ್ ಅವರೇ, ನಮ್ಮ ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಕಿಶನ್ ಅವರು. ಸೊ ಕಿಶನ್ ಅವರೇ, ನೀವು ಇಲ್ಲಿದ್ದೀರಾ? ಎಸ್ ಇದ್ದಾರೆ, ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಆಗ್ತಾ ಇರಲಿಲ್ಲ. ಓಕೆ, ಹಾಂ ಓಕೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕಿಶನ್ ಅಂತ. ನಾನು ಕೂಡ ಶಿವಯೋಗಿ ಸರ್ ಸ್ಟೂಡೆಂಟು, ಹಾಗೂ ರೇಖಿ ಮಾಸ್ಟರ್ ಕೂಡ. ಮತ್ತು ಪ್ರೊಫೆಷನ್ ಆಗಿ ನಾನು ಐ ಟಿ ಇಂಡಸ್ಟ್ರಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಹೀಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ, ಲಾಸ್ಟ್ 10 ಮಂತ್ಸ್ ಆಯಿತು. ಹೀಲಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಇರೋದ್ರಿಂದ ನಮಗೆ ಹೀಲಿ ಡೆಮೋ ಕೊಟ್ಟ ಮೇಲೆ ವಿಕಾಸ್ ಜಿ ಅವರು, ಅದು ಈಸಿ ಇತ್ತು ತಿಳ್ಕೊಳ್ಳೋಕೆ, ಯಾಕಂದರೆ ನಾವು ಹೀಲಿಂಗ್ ಫೀಲ್ಡಲ್ಲಿ ಇದ್ವಿ, ಸರ್ ಗೈಡೆನ್ಸ್ ಇತ್ತು. ಸೊ ಇಮಿಡಿಯೇಟ್ಲಿ ನಾವು ಹೀಲಿ ಪರ್ಚೇಸ್ ಮಾಡಿಬಿಟ್ವಿ, ನಾವು ಏನು ಥಿಂಕೇ ಮಾಡಲಿಲ್ಲ. ಸೊ ಹೀಲಿ ಯೂಸ್ ಮಾಡ್ತಾ 10 ಮಂತ್ಸ್ ಆಯಿತು. ಹೀಲಿಯಿಂದ ಭಾಳಷ್ಟು ನಮಗೆ ಚೇಂಜಸ್ ಆಗಿದೆ, ನಮ್ಮ ಫ್ಯಾಮಿಲಿ ಆಯಿತು, ಬೇರೆಯವ್ರಿಗಾಯಿತು. ಅದು ನಾನು ಮಿರಾಕಲ್ ಡಿವೈಸ್ ಅಂತ ಕರಿತಾ ಇರ್ತೀನಿ ಯಾವಾಗಲೂ. ಹೀಲಿಂಗ್ ಫೀಲ್ಡಲ್ಲಿ ಇರೋದ್ರಿಂದ ನಮಗೆ ಗೊತ್ತು ಅದರಲ್ಲಿ ಎಷ್ಟು ಕಾಂಪ್ಲೆಕ್ಸಿಟಿ ಇದೆ, ಮಾರ್ಕಸ್ ಅವರು ಎಷ್ಟು ಅದರಲ್ಲಿ ಎಷ್ಟು ಅವ್ರದ್ದು ಇಂಟೆಲಿಜೆನ್ಸ್ ಇದೆ, ಅವ್ರು ಎಷ್ಟು ಸಾಧನೆ ಇದೆ ಹೀಲಿ ಅಂತ ಡಿವೈಸ್ ತರೋದ್ರಲ್ಲಿ, ಅದು ಗೊತ್ತಾಯಿತು. ಸೊ ಅದಕ್ಕೆ ನಾವು ಮಾರ್ಕಸ್ ಅವ್ರಿಗೆ ಸರ್ಗೆ ಫಸ್ಟ್ಗೆ ಧನ್ಯವಾದ ಹೇಳ್ತೀನಿ. ಆಮೇಲೆ ಈಗ ನಮ್ಮ ಅನುಭವಗಳು ಹೇಳ್ತೀನಿ, ಭಾಳಷ್ಟಿದೆ. ಸೊ ನಾನು ಸ್ವಲ್ಪ ಸಮರೈಸ್ ಮಾಡಿ ಹೇಳ್ತೀನಿ. ಫಸ್ಟ್ ನಮ್ಮ ಫ್ಯಾಮಿಲಿ, ಮತ್ತೆ ಒಂದು ಎರಡು ಭಾಳ ಮಿರಾಕ್ಯುಲರ್ ರಿಸಲ್ಟ್ಸ್ ನಾನು ನೋಡಿದ್ದು, ಅದನ್ನ ಆ್ಯಡ್ ಮಾಡ್ತೀನಿ ಮುಂದೆ.
ಸೊ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ ಇರೋದ್ರಿಂದ ನನಗೆ ಎಲ್ಲ ಕಲ್ಚರ್ ಜನರ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ. ಬಟ್ ಯಾವಾಗೂ ನಾನು ಅದರ್ ಕಂಟ್ರಿ ಅಥವಾ ಬೇರೆ ಕಲ್ಚರ್ದವ್ರ ಜೊತೆ ಇಂಟ್ರಾಕ್ಟ್ ಮಾಡುವಾಗ ಬಹಳಷ್ಟು ಲ್ಯಾಕ್ ಆಫ್ ಸೆಲ್ಫ್ ಬಿಲೀಫ್ ಮತ್ತು ಒಂಥರ ಕಮ್ಮಿ ಏನೋ ನಾವು ಅನಿಸ್ತಾ ಇತ್ತು. ಅವ್ರಿಗೆ ನಾವು ವರ್ಕ್ ಮಾಡ್ತಾ ಇದ್ದೀವಿ, ನಾವು ಅವ್ರ ಕೊಲಿಗಲ್ಲ ಅನಿಸ್ತಾ ಇತ್ತು. ಸೊ ಇಲ್ಲಿ ಕರೇಜ್ ಪ್ರೋಗ್ರಾಮ್ಸ್ ಮಾಡೋದ್ರಿಂದ ನನಗೆ ಅಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಪ್ರಾಬ್ಲಮ್ಸ್ ಎಲ್ಲ ಹೋಗಿದೆ. ವೆರಿ ಕೋಆರ್ಡಿನೇಷನ್ ಎಲ್ಲ ಭಾಳ ಚೆನ್ನಾಗಾಗಿದೆ. ಆ್ಯಂಡ್ ಕೊಲ್ಯಾಬ್ರೇಷನ್ ಅಂತೂ ಎಕ್ಸ್ಟ್ರಾಡಿನರಿ ಇದೆ, ಲೈಕ್ ವರ್ಕಿಂಗ್ ಅಲ್ಲಿ ಭಾಳ ಇಂಪ್ರೂವ್ಮೆಂಟ್ ಇದೆ. ಹಾಗೆ ಹೆಲ್ತ್ ಮತ್ತು ಫೈನಾನ್ಸಲ್ಲೂ ಭಾಳ ಇಂಪ್ರೂವ್ಮೆಂಟ್ ಇದೆ. ಮತ್ತು ನಮ್ಮ ಫ್ಯಾಮ್ಲಿಯಲ್ಲಿ ನಮ್ಮ ವೈಫಿಗೆ ಸಿವಿಯರ್ ಡಯಾಬಿಟಿಸ್ ಇತ್ತು, ಲೈಕ್ ಶುಗರ್ ಲೆವೆಲ್ಸ್ 300 ಎಲ್ಲ ಮೇಲೆ ಇತ್ತು, ಕಂಟ್ರೋಲ್ಗೆ ಬರ್ತಾ ಇರಲಿಲ್ಲ. ಕಷ್ಟಪಟ್ಟು ಡಾಕ್ಟರ್ 200 ವರೆಗೂ ತಂದಿದ್ರು. ಬಟ್ ಇಲ್ಲಿ ಗೋಲ್ಡ್ ಸೈಕಲ್ 1 ವೀಕಲ್ಲೇ ಮಾಡೋದ್ರಿಂದ ಶುಗರ್ ಲೆವೆಲ್ ಫುಲ್ ಕಂಟ್ರೋಲಾಗಿ ಬಂತು, ಮತ್ತು ಶುಗರ್ ವೇರಿಯೇಷನ್ ಸ್ಟಾಪ್ ಆಯಿತು. ಸ್ಟಿಲ್ ಮೆಡಿಸಿಕೇಶನ್ ತಗೋತಾ ಇದ್ದಾಳೆ, ಬಟ್ ಇಟ್ ಈಸ್ ಹರ್ ಲೈಫ್ ಇಸ್ ಅಂದರೆ ಭಾಳ ಸ್ಟೇಬಲ್ ಇದೆ, ಶುಗರ್ ವೇರಿಯೇಷನ್ಸ್ ಆಗ್ತಾ ಇಲ್ಲ. ಅಂದ್ರೆ ಮತ್ತೆ ಏನು ಯಾವ ಪ್ರಾಬ್ಲಮ್ಸ್ ತಗೋತಾ ಇದ್ರು ಶುಗರ್ ವೇರಿಯೇಷನ್ಸ್ ಗೆ? ಇಲ್ಲಿ ಬ್ಲೂ ಆ್ಯಪ್ ಅಲ್ಲಿ ಮಾಡಿದ್ರು ಫಸ್ಟು, ಮತ್ತೆ ಇಲ್ಲಿ ವೈಟ್ ಆ್ಯಪ್ ಅಲ್ಲಿ ಶುಗರ್ದ ರಿಲೇಟೆಡ್ ಪ್ರೋಗ್ರಾಮ್ ಸರ್ಚ್ ಮಾಡಿ ಅದೆಲ್ಲ ಪ್ರೋಗ್ರಾಮ್ ತಗೊಂಡು, ವೆರಿ ಆಮೇಲೆ ಗುಡ್. ನಮ್ಮ ಮದರ್ಗೂ ರೀಸೆಂಟ್ಲಿ ಶುಗರ್ ಬಂದಿತ್ತು, ಅವಳು ವೈಟ್ ಆ್ಯಪ್ ಪ್ರೋಗ್ರಾಮ್ಸ್ ತಗೊಂಡ್ಲು, ಈಗ ಅವಳು ಮೆಡಿಸಿನ್ ತಗೋತಾ ಇಲ್ಲ. ಸೊ ರೀಸೆಂಟ್ಲಿ ಶುಗರ್ ವಾವ್, ಇಂದ ಮೆಡಿಸಿನ್ ತಗೊಳ್ದೇನೆ ಶುಗರ್ ಕಂಟ್ರೋಲಲ್ಲಿ ಇದೆ. ವೆರಿ ಗುಡ್. ಅದಿಲ್ಲದೆ ಓವರ್ಆಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಇದೆ ಎಲ್ಲರಲ್ಲೂ. ಮತ್ತೆ ಕರೇಜ್ ಅಲ್ಲಿ ಬಹಳ ಜಾಸ್ತಿ ಇಂಪ್ರೂವ್ಮೆಂಟ್ ಇದೆ ಎಲ್ಲರಲ್ಲೂ. ಈಗ ಒಂದೆರಡು ಮಿರಾಕ್ಯುಲಸ್ ಥಿಂಗ್ಸ್ ನಾನು ನೋಡಿದ್ದು ಹೇಳ್ತೀನಿ. ನಮ್ಮ ಕಸಿನ್ ಸಿಸ್ಟರ್ ಮಗುಗೆ ಅವಂಗೆ ಆಟಿಸಮ್ ಟೈಪ್ ಪ್ರಾಬ್ಲಮ್ಸ್ ಇತ್ತು, ಅಟೆನ್ಷನ್ ಡಿಸಾರ್ಡರ್, ಮಾತಾಡ್ತಾನೆ ಇರಲಿಲ್ಲ. 3.5 ಇಯರ್ಸ್ ವರೆಗೂ ಅವ್ನು ಮಾತಾಡ್ತಾನೆ ಇರಲಿಲ್ಲ, ಏನೂ ವರ್ಡ್ ಮಾತಾಡ್ತಾ ಇರಲಿಲ್ಲ, ಕರೆದ್ರು ನೋಡ್ತಾ ಇರಲಿಲ್ಲ. ಸೊ ಅವನಿಗೆ ಹೀಲಿ ಲರ್ನ್ ಪ್ರೋಗ್ರಾಮ್ಸ್ ಮತ್ತು ಡೀಪ್ ಸೈಕಲ್ ಪ್ರೋಗ್ರಾಮ್ಸ್ ಮಾಡಿದೆ ನಾನು. ಸೊ ಅದು 1 ವೀಕಲ್ಲೇ ಅವ್ನು ಅಟೆನ್ಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ವಿತಿನ್ 3 to 4 ಮಂತ್ಸ್ ಈಗ ಅವ್ನು ಮಾತಾಡ್ತಾನೆ, ಸ್ಕೂಲಲ್ಲೆಲ್ಲ ಕಲಿತಾನೆ, ಎಕ್ಸೆಪ್ಟ್ ರೈಟಿಂಗ್. ಅವನು ನಾರ್ಮಲ್ ಚೈಲ್ಡ್ ಹೆಂಗಿರ್ತಾರೆ ಆ ಲೆವೆಲಿಗೆ ಬಂದಿದ್ದಾನೆ. ಸೊ ಮೇ ಬಿ ವಿದಿನ್ ಒನ್ ಎಷ್ಟು ತಿಂಗಳಿಂದ ಹೀಲಿಂಗ್ ಕೊಡ್ತಿದ್ದೀರಾ ಆ ಮಗುಗೆ? ಹೀಲಿಂಗ್ ಜಸ್ಟ್ 4 ಮಂತ್ಸ್ ಆಯಿತು, ಡಿಸ್ಟೆನ್ಸ್. ವಾವ್. ಅದು ಡಿಸ್ಟೆನ್ಸ್ ಹೀಲಿಂಗ್ ಅಷ್ಟೇ, ಲೈಕ್ ನಾನೇ ಮಾಡ್ತಾ ಇದ್ದೀನಿ. ಸೊ ಈಗ ಅವ್ನು ಮಾತಾಡ್ತಾನೆ, ಫೋನಲ್ಲೆಲ್ಲ ಮಾತಾಡ್ತಾನೆ, ಸ್ಕೂಲಲ್ಲಿ ಟೀಚರ್ ಜೊತೆನೂ ಮಾತಾಡ್ತಾನೆ, ಲರ್ನಿಂಗು ಭಾಳ ಫಾಸ್ಟ್ ಆಗಿದೆ. ಸೊ ಆ್ಯಸ್ ಅ ಚೈಲ್ಡ್ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಇಟ್ ಈಸ್ ಅ ಮಿರಾಕಲ್ ನನ್ನ ಪ್ರಕಾರ ಅದು. ಸೆಕೆಂಡ್ ಥಿಂಗ್ ಅಂದರೆ ನಮ್ಮ ಫ್ರೆಂಡ್ ತಾಯಿ ಬಂದಿದ್ದಾರೆ ರೀಸೆಂಟ್ಲಿ ನಮ್ಮ ಮನೆಗೆ, ಅವ್ರಿಗೆ ನೀಸ್ ಪ್ರಾಬ್ಲಮ್ ಇತ್ತು, ನೀ ಜಾಯಿಂಟ್ ಪ್ರಾಬ್ಲಮ್ಮು. ಡಾಕ್ಟ್ರು ಅವ್ರಿಗೆ ನೀ ರಿಪ್ಲೇಸ್ಮೆಂಟ್ ಮಾಡಂತ ಹೇಳಿದರು, ಮತ್ತು ಅವ್ರಿಗೆ ಬೆಲ್ಟ್ ಇಲ್ಲದೆ ನಡೆಯೋಕ್ಕಾಗ್ತಾ ಇರಲಿಲ್ಲ, ನೀಸಲ್ಲಿ ಯಾವಾಗಲೂ ಬೆಲ್ಟ್ ಇರಬೇಕಾಗ್ತಾ ಇತ್ತು. ಸೊ ಅವ್ರು ಹಾಗೆ ಬಂದಿದ್ದರು ನಮ್ಮ ಮನೆಯಲ್ಲಿ, ನಾನು ಮೆಕ್ಯಾನ್ ಜಾಯಿಂಟ್ಸ್ ಪ್ರೋಗ್ರಾಮ್ ಹಚ್ಚಿ ಕೂಡಿಸಿದೆ ಅವ್ರಿಗೆ, ಎರಡು ಕಾಲಿಗೆ ಒಂದೊಂದ್ಸಲ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್ ಡೇ ನಮ್ಮ ಫ್ರೆಂಡ್ ಮೆಸೇಜ್ ಮಾಡ್ತಾರೆ, ಅವ್ರು ಫುಲ್ ಏನೂ ಪ್ರಾಬ್ಲಮ್ ಇಲ್ಲದೆ ನಡೀತಾ ಇದ್ದಾರೆ, ಜಾಯಿಂಟ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿಬಿಟ್ಟಿದೆ, ಅವ್ರ ಜಾಯಿಂಟ್ ಮೂವ್ಮೆಂಟ್ ಆಯಿತು, ಕೂತು ಏಳುವಾಗ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇತ್ತು ಎಲ್ಲ ಸಾಲ್ವ್ ಆಗಿಬಿಟ್ಟಿದೆ ಅಂತ ಅವ್ರು ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ಇದು ನೀ ರಿಪ್ಲೇಸ್ಮೆಂಟ್ ಸರ್ಜರಿ, ಅವ್ರಿಗೆ ಸರ್ಜರಿ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ನಾನು ಹಾಗೆ ಟ್ರೈ ಮಾಡೋಣ ಅಂತ ಕೊಟ್ಟಿದ್ದೆ. ಬಟ್ ಅದು ಮಿರಾಕ್ಯುಲಸ್ ರಿಸಲ್ಟ್ ಬಂತು. ಅಂದ್ರೆ ಈಗ ಯಾವ ಯಾವ್ದು ಕೊಟ್ಟಿದ್ರಿ ನೀವು, ಏನ್ ಕೊಟ್ಟಿದ್ರಿ? ಮೆಕ್ಯಾನ್ ಅಲ್ಲಿ ಜಾಯಿಂಟ್ ಪ್ರೋಗ್ರಾಮ್, ಇದು ಮ್ಯಾಗ್ಹಿಲಿ ಅಲ್ಲಿ ಮೆಕ್ಯಾನ್ ಜಾಯಿಂಟ್ಸ್ ಪ್ರೋಗ್ರಾಮ್. ವೆರಿ ಗುಡ್, ಸೊ ವೆರಿ ವಿತಿನ್ ಗುಡ್. 2 ಅವರ್ಸ್ ಅವರು ನೆಕ್ಸ್ಟ್ ಡೇ ನನ್ಗೆ ಹೇಳ್ತಾ ಇದಾರೆ ಏನು ಪ್ರಾಬ್ಲಮ್ ಇಲ್ಲದೆ ನಾನು ನಡೀತಾ ಇದ್ದೀನಿ ಅಂತ. ವಾವ್. ಸೊ ಇದು ಒಂದು. ಮತ್ತೆ ಲಾಸ್ಟ್ ಒಂದು, ನಮ್ಮ ಸಿಸ್ಟರ್ ಇನ್ ಲಾಗೆ ಬಹಳಷ್ಟು ಬಿಕಾಸ್ ಆಫ್ ಸಮ್ ಇನ್ಸಿಡೆಂಟ್ಸ್ ಬಹಳಷ್ಟು ಮೆಂಟಲ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿತ್ತು, ಆಂಗ್ಸೈಟಿ ಆಗ್ತಿತ್ತು, ಅನ್ನೋವಿಂಗ್ಲಿ ಫಿಯರ್ ಆಗ್ತಾ ಇತ್ತು. ಸೊ ಅವರು ಹಿಲಿ ಯೂಸ್ ಮಾಡ್ತಾ ಮಾಡ್ತಾ ವಿತಿನ್ ಫ್ಯೂ ಮಂತ್ಸ್ ಅಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ. ಸೊ ಇದೆಲ್ಲ ಕೆಲವೊಂದು ಮಿರಾಕ್ಯುಲಸ್ ರಿಸಲ್ಟ್ಸ್. ಅಪಾರ್ಟ್ ಫ್ರಮ್ ದಿಸ್ ನಾವು ಭಾಳಷ್ಟು ಇದೆ, ಬಟ್ ಈಗ ನಾವು ಏನೇ ಪ್ರಾಬ್ಲಮ್ ಬಂದ್ರೂ ನಮ್ಮ ಮನೆಯಲ್ಲಿ ನಾವು ಹಿಲಿ ಯೂಸ್ ಮಾಡಿ ಅಥವಾ ರೇಖೆಯಿಂದಾನೇ ಕಮ್ಮಿ ಮಾಡ್ಕೋತೀವಿ, ನಾವು ಮೆಡಿಸಿನ್ಸ್ ಆದಷ್ಟು ತಗೋತಾನೆ ಇಲ್ಲ. ಸೊ ಇದೆಲ್ಲ ಹೀಲಿಗೆ ಥ್ಯಾಂಕ್ಸ್, ಹಾಗೆ ಮಾರ್ಕಸ್ ಅವ್ರಿಗೆ ಸರ್ಗೆ, ಹಾಗೆ ಹೀಲಿ ರಿಲೇಟೆಡ್ ಇನ್ವಾಲ್ವ್ ಇದ್ದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಟೆಸ್ಟಿಮೋನಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಹಳ ಬಹಳ ಖುಷಿ ಆಯ್ತು ನಿಮ್ಮ ಟೆಸ್ಟಿಮೋನಿಯನ್ನ ಕೇಳಿ. ನೀವು ಯೂಸ್ ಮಾಡ್ತಿರಂತ ಪ್ರೋಗ್ರಾಮ್ ಲಿಸ್ಟ್ ಅನ್ನು ಕೂಡ ನೀವು ಹೇಳಿದ್ದೀರಾ, ವೈಟ್ ಆಪ್ ಅಲ್ಲಿ ಯೂಸ್ ಮಾಡ್ತಿರಂತ ಪ್ರೋಗ್ರಾಮ್ ಲಿಸ್ಟ್ ಅನ್ನು ಕೂಡ ಹೇಳಿದ್ದೀರಾ. ಬಹಳ ಖುಷಿ ಆಯ್ತು ನಿಮ್ಮ ಟೆಸ್ಟಿಮೋನಿಯನ್ನ ಕೇಳಿ. ಇಲ್ಲಿ ಬಂದು ನಿಮ್ಮ ಟೆಸ್ಟಿಮೋನಿಯನ್ನ ಶೇರ್ ಮಾಡಿದಕ್ಕೆ ನಿಮ್ಗೆ ಮತ್ತಷ್ಟು ಮಗದಷ್ಟು ಆಯುಷ್ ಆರೋಗ್ಯ, ನಿಮ್ಗೆ ಮನ್ಸಿಗೆ ಏನ್ ಸಿಗ್ಬೇಕಂತ ನಿಮ್ಮ ಆಸೆ ಇದೆ ಅಷ್ಟು ಕೂಡ ನಿಮಗ್ ಸಿಗ್ಲಿ ಅಂತ ಹಾರೈಸುತ್ತೀವಿ. ಎಲ್ಲಾ ನಿಮ್ಗೆ ಒಳ್ಳೇದಾಗ್ಲಿ, ಎಲ್ಲಾನು ಕೂಡ ನಿಮ್ಗೆ ಚೆನ್ನಾಗಾಗ್ಲಿ, ನಿಮ್ಗೆ ಅಂದ್ಕೊಂಡಿದ್ದಷ್ಟು ಕೂಡ ಸಿಗ್ಲಿ, ಮತ್ತೆ ಆ ಮಗು ಕೂಡ ಒಳ್ಳೆಯದಾಗ್ಲಿ ಅಂತ ಹಾರೈಸೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಕಿಶನ್ ಅವರೇ. ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್
ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ರಶ್ಮಿ ಅವರ, ಲಕ್ಷ್ಮಿ, ರಶ್ಮಿ, ಲಕ್ಷ್ಮಿ ಮ್ಯಾಮ್, ಲಕ್ಷ್ಮಿ ಅವರೇ. ಓಕೆ, ಲಕ್ಷ್ಮಿ ಅವರೇ. ಲಕ್ಷ್ಮಿ, ಲಕ್ಷ್ಮಿ. ಹಾ, ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮ್ಯಾಮ್, ಅನುಭವಗಳನ್ನ ನಮಸ್ತೆ. ಶೇರ್ ಮಾಡಿ. ಫಸ್ಟ್ ಆಫ್ ಆಲ್ ನಾನು ಹೀಲಿ ಟೀಮ್ಗೆ ಟನ್ಸ್ ಆಫ್ ಥ್ಯಾಂಕ್ ಯು ಹೇಳಬೇಕು. ಯಾಕೆಂದ್ರೆ ಇದು ನಮಗೆ ಸಿಗೋದು ಸುಲಭ ಅಲ್ಲ. ಶೀಲಾ ಮ್ಯಾಮ್ ಹೇಳ್ದಂಗೆ ನಮ್ ಕರ್ಮ ಕಳ್ದಿದ್ರೆ ಮಾತ್ರ ಇದು ಸಿಗೋದು ನಮ್ಗೆ. ನನಗೆ ಬಂದು ನಾನು 3 ಮಂತ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಹೀಲಿನ. ನನಗೆ ಬ್ರೀತಿಂಗ್ ಇಶ್ಯೂಸ್ ಇತ್ತು ಮ್ಯಾಮ್, ಪಾಸ್ಟ್ 1.5 to 10 ಇಯರ್ಸ್ ಇದೆ. ಬಟ್ ಇದು ಏನಂದ್ರೆ ನನಗೆ ನಿದ್ರೆಯಲ್ಲಿ ನಾನು ಬಾಯಿಂದ ಉಸಿರಾಡ್ತಿದ್ದೆ, ಮೂಗಿಂದ ಉಸಿರಾಡಕ್ ಆಗ್ತಿರ್ಲಿಲ್ಲ ನನಗೆ, ಮತ್ತೆ ಡೀಪ್ ಆಗೂ ಉಸಿರಾಡಕ್ ಆಗ್ತಿರ್ಲಿಲ್ಲ. ಏನಾದ್ರು ಮೆಡಿಟೇಷನ್ ಏನಾದ್ರು ಮಾಡ್ಬೇಕು ಅಂದಾಗ ನಾನು ಡೀಪ್ ಆಗಿ ಇನ್ಹೇಲ್ ಎಕ್ಸೇಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಏನೇ ಮೆಡಿಟೇಷನ್ ತಗೊಂಡ್ರು ನನಗೆ ವರ್ಕ್ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಈ ಚೆಸ್ಟ್ ರೀಸನ್ ಬಂದಾಗ ಅಲ್ಲೇನೆ ಸ್ಟಾಪ್ ಆಗ್ಬಿಡ್ತಿತ್ತು ನನಗೆ, ನನಗ್ ಫೀಲ್ ಆಗ್ತಿತ್ತು ಅಲ್ಲಿಗೇನೆ ನಾನು ಶಾರ್ಟ್ ಬ್ರೀತ್ ತರ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತಿತ್ತು. ಬಟ್ ಯಾವುದು ವರ್ಕ್ ಆಗ್ತಿರ್ಲಿಲ್ಲ ನನ್ಗೆ ಮೆಡಿಟೇಷನ್. ಇದು ಬಂದ್ಬಿಟ್ಟು ನಾನು ಅಬ್ಸರ್ವ್ ಮಾಡ್ಕೊಂಡಿಲ್ಲ, ಇದು 3 ಮಂತ್ಸ್ ಆದ್ಮೇಲೆ ನನಗೆ ಯಾವುದೋ ಒಂದು ಮೊಮೆಂಟ್ ಅಲ್ಲಿ ಗೊತ್ತಾಯ್ತು ಅಷ್ಟೇನೆ. ಓ, ಕ್ಲೀನ್ ಆಗಿ ಉಸಿರಾಡ್ತಿದ್ದೀನಲ್ಲ ನಾನು, ಎಷ್ಟು ಈಸಿಯಾಗಿ ಉಸಿರಾಡ್ತಿದ್ದೀನಿ ಅಂತ ನನಗ್ ಫೀಲ್ ಆಯ್ತು. ಇದ್ರಿಂದ ಬಂದ್ಬಿಟ್ಟು ನನಗೆ ಥ್ರೋಟ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಿತ್ತು, ಯಾಕೆಂದ್ರೆ ಬಾಯಲ್ಲಿ ಉಸಿರಾಡ್ತಾ ಇದ್ದಲ್ಲ, ಅದಕ್ಕೋಸ್ಕರ ನನಗೆ ಥ್ರೋಟ್ ಇನ್ಫೆಕ್ಷನ್ಸ್ ಫ್ರೀಕ್ವೆಂಟ್ಲಿ ಆಗ್ತಾನೆ ಇತ್ತು, 15 days once ಆಗ್ತಾನೆ ಇತ್ತು ಯಾವಾಗ್ಲೂ. ಸೊ ಅದರಿಂದನೂ ಹೊರಗಡೆ ಬಂದಿದ್ದೀನಿ. ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು, ಅದು ಫುಲ್ ಕ್ಲಿಯರ್ ಆಗಿದೆ, ಈಗ ಆರಾಮಾಗಿದ್ದೀನಿ ಹೇಳ್ಬೇಕು ಅಂದ್ರೆ. ಬಟ್ ಅಂದ್ರೆ ನನ್ ಮಕ್ಳಿಗಂತೂ ತುಂಬಾ ಯೂಸ್ ಆಗ್ತಿದೆ, ಅವ್ರಿಗೂ ಅಷ್ಟೇ ತುಂಬಾ ಕೋಲ್ಡ್ ಎಫೆಕ್ಟ್ ಆಗ್ತಾ ಇತ್ತು ಈ ವೆದರ್ ಅಲ್ಲಿ. ಅವ್ರಿಗೆ ಬಂದ್ಬಿಟ್ಟು ನಾನು ಡೈಲಿ ಹೀಲಿ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತಾ ಇದ್ದೀನಿ, ಅದರಿಂದನು ಅವರು ಫುಲ್ಲು ಆಕ್ಟಿವ್ ಆಗಿದ್ದಾರೆ. ಮತ್ತೆ ನಾವು ಹಾಸ್ಪಿಟಲ್ಗೆ ಹೋಗೇ ಇಲ್ಲ ಆಕ್ಚುಲಿ, 3 ಮಂತ್ಸ್ ಇಂದ ರೆಗ್ಯುಲರ್ ಆಗಿ ಹೋಗ್ತಿದ್ವಿ, 15 days ಮಂತ್ಲಿ ಒನ್ಸ್ ಹೋಗ್ತಾನೆ ಇರ್ಬೇಕಿತ್ತು ಮಕ್ಳಿಗೋಸ್ಕರ. ಬಟ್ ಈಗ 3 ಮಂತ್ಸ್ ಇಂದ ಎಲ್ಲೂ ಹೋಗಿಲ್ಲ. ಶೀಲಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಆಕ್ಚುಲಿ ಇದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಿಮ್ಮ ಟೆಸ್ಟಿಮೋನಿ ನಮ್ಮ ಜೊತೆಗೆ ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಥ್ಯಾಂಕ್ ಯು ಶೀಲಾ ಅವ್ರಿಗೂ ಕೂಡ ಧನ್ಯವಾದಗಳು. ಹೀಲಿನ ಲಕ್ಷ್ಮಿ ಅವ್ರಿಗೆ ರೀಚ್ ಮಾಡಿಸಿದ್ದಕ್ಕೆ ಶೀಲಾ ಅವ್ರಿಗೆ ಧನ್ಯವಾದಗಳು. ನಿಮ್ಗೆ ಮತ್ತಷ್ಟು ಆಯುಷ್ ಆರೋಗ್ಯ ಎಲ್ಲವನ್ನು ಕೊಟ್ಟು ದೇವರು ನಿಮ್ಮನ್ನ ಕಾಪಾಡ್ಲಿ, ನಿಮ್ಗೆ ಎಲ್ಲಾನು ಒಳ್ಳೇದಾಗ್ಲಿ ಅಂತ ಎಲ್ಲ ಬ್ಲೆಸ್ ಮಾಡ್ತೀವಿ. ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಕೂಡ ಒಳ್ಳೇದಾಗ್ಲಿ, ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ಹೆಲ್ತ್ ಸಿಗ್ಲಿ ಅಂತ ಬ್ಲೆಸ್ ಮಾಡ್ತೀವಿ, ಚೆನ್ನಾಗಾಗ್ಲಿ. ಥ್ಯಾಂಕ್ ಯು ಸೋ ಥ್ಯಾಂಕ್ ಮಚ್ ಯು ಬಂದು ನಿಮ್ಮ ಟೆಸ್ಟಿಮೋನಿನ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ನಿರ್ಮಲಾ ಅವರು. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ನಿರ್ಮಲಾ ಅವರು ಇಲ್ಲಿದಾರ? ನಿರ್ಮಲಾ ಅವರು ಇಲ್ಲಾಂದ್ರೆ ಯಶಸ್ವಿನಿ ಅವರು ಕೂಡ ಬಂದು ನಿಮ್ಮ ಟೆಸ್ಟಿಮೋನಿನ ಶೇರ್ ಮಾಡಬಹುದು. ಯಶಸ್ವಿನಿ ಅವರೇ, ನೀವು ಎಲ್ಲಿದ್ದೀರಾ? ಯಾರ್ಯಾರು ಟೆಸ್ಟಿಮೋನಿನ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ನಿಮ್ಮ ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿ, ಸೊ ದಟ್ ನಮ್ಗೆ ನಿಮ್ಗೆ ಅನ್ಮ್ಯೂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಶಸ್ವಿನಿ ಅವರೇ, ನೀವೆಲ್ಲಿದ್ದೀರಾ? ನಿರ್ಮಲಾ ಇಸ್ ಅನ್ಮ್ಯೂಟೆಡ್. ಓಕೆ, ಕೈಂಡ್ಲಿ ರೈಸ್ ಯುವರ್ ಹ್ಯಾಂಡ್ಸ್ ವಿರ್ಚುವಲ್ ಹ್ಯಾಂಡ್ ಸೊ ದಟ್ ವಿ ಕ್ಯಾನ್ ಅನ್ಮ್ಯೂಟ್ ಯು. ನಿರ್ಮಲಾ ಅವರೇ, ಓಕೆ, ವಿ ಕುಡ್ ಸಿ ನಿರ್ಮಲಾ ಮ್ಯಾಮ್. ಬೇಸಿಂಗ್ ದ ಹ್ಯಾಂಡ್. ಯಸ್ ನಿರ್ಮಲಾ ಮ್ಯಾಮ್, ವಿ ನೀಡ್ ಟು ಬಿ ಆನ್ ಇನ್ ದಿ ವಿಡಿಯೋ. ದ ಪರ್ಸನ್ ಹ್ಯಾಸ್ ಟು ಬಿ ಆನ್ ಇನ್ ದಿ ವಿಡಿಯೋ. ಹೂ ಇಸ್ ನೆಕ್ಸ್ಟ್ ಪರ್ಸನ್? ಆಶ್ಕಾ ಅಂಡ್ ಪ್ರಗ್ಯಾಜಿ, ಕೈಂಡ್ಲಿ ಹೆಲ್ಪ್ ಮೀ ರಿಗಾರ್ಡಿಂಗ್ ದಿ ಅನ್ಮ್ಯೂಟಿಂಗ್. ಮಿಸ್ಟರ್ ದಿವಾಕರ್ ಇಸ್ ರೇಸಿಂಗ್ ದ ಹ್ಯಾಂಡ್. ಓಕೆ ಫೈನ್, ಯಸ್ ವಿ ಶಲ್. ಯಸ್ ದಿವಾಕರ್ ಸರ್, ನಿಮ್ಮ ಟೆಸ್ಟಿಮೋನಿನ ನೀವು ಶೇರ್ ಮಾಡಬಹುದು, ನಿಮ್ಮನ್ನ ಅನ್ಮ್ಯೂಟ್ ಮಾಡಿದ್ದೀವಿ. ನಮಸ್ತೆ ಎಲ್ರಿಗೂ, ಹಿಲಿ ಗ್ರೂಪ್ ಅಲ್ಲಿರುವ ಎಲ್ರಿಗೂ ನನ್ನ ಒಂದು ನಮಸ್ಕಾರಗಳು.
ನಾನು ದಿವಾಕರ್ ಭದ್ರಣ್ಣ ಅಂತೇಳಿ ರಾಜರಾಜೇಶ್ವರಿ ನಗರ ಬೆಂಗಳೂರಲ್ಲಿ ವಾಸವಾಗಿದ್ದೇವೆ. ನಾನು ಸುಮಾರು 37 ವರ್ಷ ಕೆನರಾ ಬ್ಯಾಂಕ್ ನಲ್ಲಿ ಸರ್ವಿಸ್ ಮಾಡಿ ಮ್ಯಾನೇಜರ್ ಆಗಿ 2018 ನಾನು ರಿಟೈರ್ ಆದೆ. ಈಗ ನಾನು ಇವತ್ತಿಗೆ ಕರೆಕ್ಟ್ ಆಗಿ 1 ತಿಂಗಳ ಹಿಂದೆ ನಾನು ಹೀಲಿಯನ್ನು ಬುಕ್ ಮಾಡಿದೆ. ನನಗೆ ಇದನ್ನ ಚಂಪಕ ಅವರ ಹಸ್ಬೆಂಡ್ ಆದ ಶ್ರೀ ರಾಜ್ಕುಮಾರ್ ಅವರು ನನಗೆ ರೆಕಮೆಂಡ್ ಮಾಡಿದರು. ನಾನು ಕೂಡ ಮತ್ತು ಹಾಗೂ ನನ್ನ ಶ್ರೀಮತಿಯವರು ಇಬ್ಬರು ಕೂಡ ಬೇಸಿಕಲಿ ಪ್ರಾಣಿಕ್ ಹೀಲರ್ಸ್. ಒಂದು ಹೀಲಿಂಗ್ ಕ್ಯಾಂಪಿಗೆ ಹೋದಾಗ ಅವರು ನನಗೆ ಇದ್ರ ಬಗ್ಗೆ ತುಂಬಾ ಹೇಳ್ತಾ ಇದ್ರು. 2 ಹೀಲಿಂಗ್ ಕ್ಯಾಂಪಲ್ಲಿ ನನಗೆ ತುಂಬಾ ಅವರು ಹೇಳ್ತಾ ಇದ್ರು, ಇದರ ಟೆಸ್ಟಿಮೋನಿಗಳೆಲ್ಲ ಹೇಳಿದ್ರು. ಹಾಗಾಗಿ ನಾನು ಇಂಪ್ರೆಸ್ ಆಗಿ, ನನಗೆ ಕೆಲವು ಫ್ಯಾಮಿಲಿ ಇಶ್ಯೂಸ್ ಇದೆ, ಹಾಗಾಗಿ ರಿಲೇಶನ್ಶಿಪ್ ಇಶ್ಯೂಸ್ ಇರ್ಬೋದು ಮತ್ತೆ ಈ ತರ ಫೈನಾನ್ಷಿಯಲ್ ಇರ್ಬೋದು ಮತ್ತೆ ಈ ತರ ಪ್ರಾಸ್ಪೆರಿಟಿ ಈ ತರದೆಲ್ಲ ಸ್ವಲ್ಪ ಸ್ವಲ್ಪ ಮೈನರ್ ಇಶ್ಯೂಸ್ ಇತ್ತು. ಹಾಗಾಗಿ ಬೇಸಿಕಲಿ ನನ್ನ ಫ್ಯಾಮಿಲಿ ಇಶ್ಯೂಸ್ ಪರ್ಪಸ್ಗಾಗಿ ಸಾಲ್ವ್ ಮಾಡ್ಕೊಳ್ಲಿಕ್ಕಾಗಿ ನಾನು ಹೀಲಿನ ಕಳೆದ 27 ತಾರೀಕು ನಾನು ಬುಕ್ ಮಾಡಿದ್ವಿ. ಅದೇ ತಿಂಗಳ 29 ತಾರೀಕು 2 ದಿನದಲ್ಲೇ ನನಗೆ ಹೀಲಿ ಡೆಲಿವರಿ ಬಂತು. ಆ ದಿವಸದಿಂದ ಕೂಡ ನಾನು ಕರೆಕ್ಟ್ ಆಗಿ 1 ತಿಂಗಳಾಯ್ತು ಸುಮಾರು ಯೂಸ್ ಮಾಡ್ತಾ ಇದ್ದೇವೆ. ಇದರಿಂದ ನನಗೆ ಒಳ್ಳೇದಾಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಜೊತೆಯಲ್ಲಿ ನನಗೆ ಶುಗರ್ ಲೆವೆಲ್ ಇತ್ತು, ಅದು ಸ್ವಲ್ಪ 200-250 ಈ ತರ ಬರ್ತಾ ಇತ್ತು. ಈಗ ಅರೌಂಡ್ 160 ಲೆವೆಲಿಗೆ ಬಂದಿದೆ, ಅದು ಒಂದು ಪ್ಲಸ್ ಪಾಯಿಂಟ್. ಮತ್ತೆ ನನ್ನ ಮಗಳು ಅವಳ ಒಂದು ಫ್ಲ್ಯಾಟ್ ಅನ್ನ ಅನಿವಾರ್ಯ ಕಾರಣಗಳಿಂದ ಸೇಲ್ ಮಾಡಬೇಕಿತ್ತು. ಈಗ ಅವಳು ಕೂಡ 1.5 ತಿಂಗಳು 2 ತಿಂಗಳಿಂದ ಅವಳು ಟ್ರೈ ಮಾಡ್ತಾ ಇದ್ಲು. ಕೆಲವರೆಲ್ಲ ಬಂದು ಬಂದು ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ರು, ಅದು ಮೆಟೀರಿಯಲೈಸ್ ಆಗಿರ್ಲಿಲ್ಲ. ಆದ್ರೆ ಹೀಲಿನಲ್ಲಿ ನಮ್ಮ ಚಂಪಕ ಮೇಡಮ್ ಏನಿದ್ದಾರೆ, ಅವರ ಒಂದು ಗೈಡೆನ್ಸ್ ತಗೊಂಡು, ಅವರ ಅಸಿಸ್ಟೆನ್ಸ್ ಇಂದ ಒಂದು ಪ್ರಾಸ್ಪೆರಿಟಿ ಅಫರ್ಮೇಶನ್ ತಗೊಂಡು ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತಾ ಇದ್ವಿ ಪ್ರಾಸ್ಪೆರಿಟಿಗೆ. ಅದು ಮೆಟೀರಿಯಲೈಸ್ ಆಗಿದೆ, ಅದು ಒಂದು ಸೇಲ್ ಆಗಿದೆ, ಅಗ್ರಿಮೆಂಟ್ ಇನ್ನೂ ಆಗ್ಲಿಲ್ಲ. ಅವರು ಒಂದು ಟೋಕನ್ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ ಒನ್ ಮೋರ್ ಮಂತ್ ಶಿ ಇಸ್ ಎಕ್ಸ್ಪೆಕ್ಟೆಡ್ ಟು ರಿಸೀವ್ ದ ಎಂಟೈರ್ ಅಮೌಂಟ್ ಆಫ್ ದಟ್ ಒನ್. ಮತ್ತು ಅವರ ಒಂದು ಎಕ್ಸ್ಪೆಕ್ಟ್ ಮಾಡಿದ ಒಂದು ಬೆಲೆಗೆ ಅದು ಸೇಲ್ ಆಗ್ತಾ ಇದೆ, ಅದು ಒಂದು ನನಗೆ ಪ್ಲಸ್ ಪಾಯಿಂಟ್. ಹಾಗಾಗಿ ನಾನು ಈ ಪ್ರಾಸ್ಪೆರಿಟಿ ಪ್ರೋಗ್ರಾಮ್ ಅನ್ನ ಕೋಚಿಂಗ್ ಅನಾಲಿಸಿಸ್ ಏನಿತ್ತು, ಆ ಕೋಚಿಂಗ್ ಪ್ರೋಗ್ರಾಮ್ ಅಂದರೆ ನಾವು ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತಾ ಇದ್ವಿ ನನ್ನ ಮಗಳಿಗೆ. ಅದು ಮೆಟೀರಿಯಲೈಸ್ ಆಗಿದೆ, ವಿತ್ ಇನ್ ಅಬೌಟ್ 8-10 ಡೇಸ್ ಅದು ಮೆಟೀರಿಯಲೈಸ್ ಆಗಿದೆ. ಇದನ್ನು ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇದರಲ್ಲಿ ನಮ್ಮ ಹೀಲಿ ಸಾಧನದ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಇದೆ ಅಂತ ಒಂದು ನನ್ನ ಭಾವನೆ. ಹಾಗಾಗಿ ಎಲ್ರಿಗೂ ಹೀಲಿಯಿಂದ ಒಳ್ಳೇದಾಗಲಿ ಅಂತ ನಾನು ಶುಭ ಹಾರೈಸ್ತಾ ನನ್ನ ಅನುಭವವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗಲಿ. ದಿವಾಕರ್ ದಿವಾಕರ್ ಅವ್ರಿಗೆ ಎಲ್ಲಾರು ನಮ್ಮ ಬ್ಲೆಸ್ಸಿಂಗ್ಸ್ ಅನ್ನ ಸಲ್ಸೋಣ. ಎಲ್ಲಾರು ದೇವರು ನಿಮ್ಗೆ ಆಯುಷ್ ಆರೋಗ್ಯ ಎಲ್ಲವನ್ನು ಕೊಟ್ಟು ನಿಮ್ಗೆ ಮುಂದೆ ಬರೋ ತರ ಆಗ್ಲಿ. ನಿಮ್ಮ ಜೀವನದಲ್ಲಿ ನಿಮ್ಗೆ ಆಯುಷ್ ಆರೋಗ್ಯ ಪ್ರಾಸ್ಪೆರಿಟಿ ಫೈನಾನ್ಷಿಯಲ್ ಗೋಲ್ಸ್ ಹೆಲ್ತ್ ಗೋಲ್ಸ್ ಎಲ್ಲಾನು ಕೂಡ ನಿಮ್ದು ಅಚೀವ್ ಆಗ್ಲಿ ಅಂತ ನಾವು ನಿಮ್ಗೆ ಹಾರೈಸ್ತೀವಿ. ಮತ್ತೆ ಚಂಪಕ ಮ್ಯಾಮ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ಮತ್ತೆ ಹೇಳಿ. ಮತ್ತೊಂದು ನನ್ನ ಮಗನದು ಒಂದು ಇಶ್ಯೂ ಇದೆ, ಅವ್ರಿಗೆ 37 ವರ್ಷ ಆಗಿದೆ, ಇನ್ನೂ ಮದುವೆ ಆಗ್ಲಿಲ್ಲ. ಅವನಿಗೂ ಕೂಡ ಒಂದು ಕೋಚಿಂಗ್ ಮಾಡ್ತಾ ಇದ್ದೇವೆ ಪ್ರೋಗ್ರಾಮು, ಅದು ಕೂಡ ಒಂದು ಮೆಟೀರಿಯಲೈಸ್ ಆಗಬೇಕು ಅಂತ ನಮ್ಮ ಎಲ್ಲರ ಒಂದು ಅಭಿಲಾಷೆ. ಅದು ಒಂದು ಮೆಟೀರಿಯಲೈಸ್ ಆದರೆ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಟು ಹೀಲಿ ಅಂಡ್ ಆಲ್ ದಿ ಅದರ್ಸ್ ಹೂ ಹ್ಯಾಸ್ ಇನ್ವೆಂಟೆಡ್ ಅಂಡ್ ಹೂ ಈಸ್ ಯೂಸಿಂಗ್ ದಿಸ್ ಇನ್ಸ್ಟ್ರೂಮೆಂಟ್ ಫಾರ್ ದೇರ್ ವೆಲ್ಫೇರ್ ಅಂಡ್ ಅದರ್ಸ್ ವೆಲ್ಫೇರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ದಿವಾಕರ್ ಅವರೇ ಬಂದು ನಿಮ್ಮ ಟೆಸ್ಟಿಮೋನಿನ ಶೇರ್ ಮಾಡಿದ್ದಕ್ಕೆ. ಚಂಪಕ ಮ್ಯಾಮ್ ಅವ್ರಿಗೂ ನಮ್ಮ ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ಮತ್ತೆ ನಿಮ್ಗೂ ಕೂಡ ನಮ್ಮ ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ನಿಮ್ಗೆ ಎಲ್ಲಾ ತರದ ಆಯುಷ್ ಆರೋಗ್ಯ ಎಲ್ಲವನ್ನು ಕೊಟ್ಟು ದೇವರು ನಿಮ್ನ ಕಾಪಾಡ್ಲಿ ಅಂತ ನಿಮ್ಗೆ ಬ್ಲೆಸ್ ಮಾಡ್ತೀವಿ. ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬಂದು ಲತಾ ಮೇಡಮ್ ಅವರು. ಲತಾ ಮೇಡಮ್ ಅವ್ರು ಇಲ್ಲಿದ್ದಾರ? ಲತಾ ಮೇಡಮ್ ಅವ್ರು ಇಲ್ಲಿದ್ದಾರ? ಮಾನಸ ಅನ್ನ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. 1 ನಿಮಿಷ ಮಾನಸ ಅವರೇ. ಹಾ ಮಾನಸ ಅವರೇ, ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಫಸ್ಟು ನನ್ನ ಗುರುಗಳಾದ ಶ್ರೀ ಯೋಗಿ ಸರ್ ಇದ್ದಾರೆ. ಆ್ಯಕ್ಚುಲಿ ಲೈಫಲ್ಲಿ ಸೆಕೆಂಡ್ ಫೇಸ್ ಏನು ಅಂತ ಅಂದರೆ, ಏನು ಲೈಫ್ ಇತ್ತು ಇದು, ನಮಗೆ ಜೀವನ ಇಷ್ಟೇ ಅನ್ನೋ ಥರ ಇದ್ದಿದ್ದು ಒಂದು ಕ್ಷಣದಿಂದ. ಸೊ ಇವತ್ತು ನಾನು ಯಾವುದೋ ಥರದಲ್ಲಿ ಇದ್ದವಳು, ಐ ಕಾಂಟ್ ಇಮ್ಯಾಜಿನ್ ನಾನು ಇವತ್ತು ಈ ಥರ ಕೂತಿದ್ದೀನಿ ಅಂತ ಅಂದರೆ, ಬಿಕಾಸ್ ಆ ಸ್ಕ್ರ್ಯಾಚ್ ಇಂದ ಸ್ಟಾರ್ಟ್ ಮಾಡಿದ್ದು ಗುರುಗಳ ಆಶೀರ್ವಾದದಿಂದ. ಸೊ ಸೀರಿಯಸ್ಲಿ ಇವತ್ತು ಹೇಳ್ತೀನಿ, ಅವರು ನನ್ನ ಪಾಲಿನ ದೇವರು ಅಂತಲೇ ಹೇಳ್ತೀನಿ. ಸೊ ಕಾಲ್ಡ್ ಒಂದೇನು ಅಂತ ಹೇಳಿದ್ರೆ,
ಎಲ್ಲಾ ವಿಷಯದಲ್ಲೂ ಕೋಚಿಂಗ್ ಅನ್ನೋದು ಇದ್ದೇ ಇರ್ತದೆ. ಆಶೀರ್ವಾದ ಅನ್ನೋದು ಅಥವಾ ಒಂದು ತಾಳ್ಮೆಯಿಂದ ರೆಸ್ಪಾನ್ಸ್ ಮಾಡೋದಿರುತ್ತಲ್ಲ, ಅದು ಸೀರಿಯಸ್ಲಿ ಯಾರಿಗೂ ಅಂದ್ರೆ ನಾರ್ಮಲಿ ನಾನು ನೋಡಿದ ತರ ಸುಮಾರು ವ್ಯಕ್ತಿತ್ವಗಳಲ್ಲಿ ಅದಿಲ್ಲ. ಬಟ್ ನನ್ನಲ್ಲಿ ಎಷ್ಟೋ ವಿಚಾರಗಳು ಬದಲಾಗಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಸರ್ ಸರ್ ಅವ್ರನ್ನ ನೋಡಿ, ಅವ್ರ ಮಾತುಗಳು, ಅವ್ರ ವಿಚಾರಧಾರೆಗಳಿಂದಾನೆ ನನ್ನಲ್ಲಿ ತುಂಬಾ ವಿಚಾರಗಳನ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಅಂಡ್ ದೆನ್ ಹೀಲಿ ಹೀಲಿಯಿಂದ ಸೀರಿಯಸ್ ಆಗಿ ಹೇಳ್ತೀನಿ, ನಂದು ಟೋಟಲ್ ಫ್ಯಾಮಿಲಿ ಅಟ್ಮಾಸ್ಫಿಯರ್, ಮತ್ತೆ ನನ್ನ ಮಕ್ಕಳದ ಲರ್ನಿಂಗ್, ಮತ್ತೆ ನನ್ನಲ್ಲಿ ಕ್ಲೈಂಟ್ಗಳು ಬರೋ ಅಂಥದ್ದು ಇರ್ಬೋದು, ಎಲ್ಲದೂ ಚೇಂಜ್ ಆಗಿದೆ. ದೆನ್ ಇನ್ನೊಂದು, ನನಗೆ ಒಂದು ತಮಿಳ್ನಾಡಲ್ಲಿ ಒಬ್ಬರು ಕ್ಲೈಂಟ್ ಇದ್ದಾರೆ, ಅವ್ರದ್ದು ಪೂರ್ತಿ ಸೈಕೋಲಜಿಲಿ ಅಂದ್ರೆ ಸೈಕೋಲಜಿಕಲಿ ಸಖತ್ ಅಂದ್ರೆ ಸಖತ್ತು ಡ್ಯಾಮೇಜ್ ಆಗ್ಬಿಟ್ಟಿದೆ ಅವ್ರದ್ದು. ಅಂದ್ರೆ ಫ್ಯಾಮಿಲಿ ಎಲ್ಲ ಬಿಟ್ಟೋಗ್ತಾರೆ, ಮಕ್ಕಳೆಲ್ಲ ಬಿಟ್ಟೋಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಎಲ್ಲ ತೀರೋಗಿದ್ರು. ಟೋಟಲಿ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡ್ತೀವಿ ಅಂತ ಹೇಳಿದ್ರು, ಹಾಸ್ಪಿಟಲ್ ಅಡ್ಮಿಷನ್ ಮಾಡ್ಕೊಳಕ್ ಆಗದೆ ಇರೋಷ್ಟು, ಅವ್ರ ಮಕ್ಕಳುಗಳು ತಾಯಿನ ಬಿಟ್ಟಿರಕ್ ಆಗದೆ ಇರೋಷ್ಟು ಸಮಸ್ಯೆ ಆಗೋಗಿತ್ತು. ಸೀರಿಯಸ್ಲಿ ನಾನು ಸೈಕಿಕ್ದು ಡಾಟಾ ಬೇಸಿಸ್ ಅನಾಲಿಸಿಸ್ ಪ್ರೋಗ್ರಾಮ್ ಅಲ್ಲಿ ನಾನು ಡೈಲಿ ರನ್ ಮಾಡ್ತಾ ಇದ್ದೆ. ನಾನು ರನ್ ಮಾಡಿ 2 ಡೇಸ್ ಅಲ್ಲಿ ಅದೇ ತಾಯಿನೇ ಎದ್ದು ಅದೇ ಮಕ್ಕಳಿಗೆ ಅಡುಗೆ ಮಾಡಿ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಹೆಂಗೆ ಅಂದ್ರೆ, ಒಂದು ಕೈಗೆ ಚೈನ್ ಅಂದ್ರೆ ಹಗ್ಗ ಹಾಕಿ ಕಟ್ತಾ ಇದ್ರು. ಆಕ್ಚುಲಿ ಅವರು ಮನೇಲಿದ್ದ ವಸ್ತುಗಳೆಲ್ಲ ತೆಗೆದು ಬಿಸಾಕ್ತಾ ಇದ್ರು, ಜೊತೆಗೆ ನಿದ್ದೆ ಮಾಡ್ತಾ ಇರಲಿಲ್ಲ, ಅವ್ರಿಗೆ ಅವ್ರು ಹ್ಯಾಂಡಲ್ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ಸೊ ಅದು ಒಂದು ಕೇಸ್. ಸೀರಿಯಸ್ಲಿ ನನಗೆ ಅವ್ರ ಜೊತೆ ಮಾತಾಡಕ್ ಆಗ್ತಾ ಇಲ್ಲ, ಈವನ್ ಅವ್ರ ವಾಯ್ಸ್ ಕೇಳಿಸ್ಕೊಂಡ್ರೆ ಯಾಕೆ ಫೋನ್ ಮಾಡಿದ್ರಿ ನೀವು ನನಗೆ ಅನ್ನೋ ತರ ಫೋನಲ್ಲೂ ಯಾರನ್ನು ಮಾತಾಡಕ್ ಬಿಡ್ತಾ ಇಲ್ಲ. ಮನೆಯಿಂದ ಮಕ್ಕಳು ಗಂಡ ಆಚೆ ಹೋಗಂಗಿಲ್ಲ, ಹೊರಗಡೆ ಅವ್ರು ಯಾರು ಬರಂಗಿಲ್ಲ, ಆಲ್ಮೋಸ್ಟ್ ಮನೆ ಲಾಕ್, ಮನೇಲಿರೋ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗೋಗಿತ್ತು. ಸೊ ಅವರು ಈ ಡಿವೈಸರ್ನ ನೋಡಿಲ್ಲ, ನನ್ನನ್ನಂತೂ ನೋಡೇ ಇಲ್ಲ. ಸೊ ನಾನು ಈ ಪ್ರೋಗ್ರಾಮ್ನ ರನ್ ಮಾಡಿ ವಿತಿನ್ 2 ಡೇಸ್ ಅಲ್ಲಿ ಅವರೇ ಅಡುಗೆ ಮಾಡಿ ಎಲ್ಲರಿಗೂ ಕೊಟ್ಟು ಚೆನ್ನಾಗಾಗಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಏನೋ ಮಿರಾಕಲ್ ಆಗ್ತಾ ಇದೆ ಅಂತ. ಸೊ ಇದನ್ನ ಬಿಟ್ಟರೆ ಮತ್ತೊಂದು ಕೇಸ್ ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಮಂಗಳಗೌರಿ ಅಂತ ಹೇಳ್ಬಿಟ್ಟು, ದಟ್ ಲೇಡಿ ಸೀರಿಯಸ್ಲಿ ಎಲ್ಲದೂ ಇದೆ ಜೀವನದಲ್ಲಿ ಬೇಕಾಗಿರೋದು ದುಡ್ಡು ಅಂತ, ಬರೀ ದುಡ್ಡನ್ನ ದುಡಿಯೋದಕ್ಕೋಸ್ಕರ ಹೋಗಿ ಹೆಲ್ತ್ ರಿಲೇಶನ್ಶಿಪ್ನ ಹಾಳು ಮಾಡ್ಕೊಂಡಿದ್ರು. ಸೀರಿಯಸ್ಲಿ ಅವ್ರಿಗೂ ಇದು ಏನು ಅಂತ ಗೊತ್ತಿಲ್ಲ. ಬಟ್ ನಾನೇನಾದರೂ ಹೀಲಿ ರನ್ ಮಾಡಿ ಅದೊಂದು ಸ್ಕ್ರೀನ್ಶಾಟ್ ಕಳ್ಸಕ್ ಮುಂಚೆನೆ ಅವ್ರು ನನಗೆ ಹೇಳೋರು, ಮ್ಯಾಮ್ ನೀವೇನಾದರೂ ಡಿವೈಸರ್ ಆನ್ ಮಾಡಿದ್ದೀರಾ ಅಂತ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ನನಗೆ ಬ್ರೀತಿಂಗ್ ಅಲ್ಲಿ ಗೊತ್ತಾಗುತ್ತೆ ಮ್ಯಾಮ್, ನೀವು ಡಿವೈಸರ್ ಆನ್ ಮಾಡಿ ನಂಗೆ ಸ್ಕ್ರೀನ್ಶಾಟ್ ಕಳ್ಸದೆ ಇದ್ರು, ನನಗೆ ನೀವು ಹೇಳದೆ ಇದ್ರು ಕೂಡ ನನ್ನ ಬ್ರೀತಿಂಗ್ ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಅಂತ. ಅವ್ರ ಬ್ರೈನ್ ಅಲ್ಲಿ ಏನೋ ಟ್ಯೂಮರ್ ಆಗಿದೆ. ನಾನು ಅವ್ರ ಫೋನ್ ಮಾಡಿದಾಗೆಲ್ಲ ನನಗೆ ಫಸ್ಟ್ ಕಾಲ್, ಮ್ಯಾಮ್ ನಾನು ಬದುಕಿರ್ತೀನ, ಮ್ಯಾಮ್ ನಾನು ಯಾವಾಗ ಸತ್ತೋಗ್ತೀನಿ, ಇದು ಎರಡೇ ಮಾತಾಡ್ತಿದ್ದವರು. ಇವಾಗ ಆಕ್ಚುಲಿ ಕೆನಡಾದಲ್ಲಿ ಇದ್ರು ಅವರು, ಈಗ ಮತ್ತೆ ಕೆನಡಾದಲ್ಲಿ ಫ್ಲಾಟ್ ಎಲ್ಲ ತಗೊಂಡು ಕಾರ್ ತಗೊಂಡು ನಾನು ಮತ್ತೆ ಅಲ್ಲೇ ಹೋಗಿ ಸೆಟ್ರೇಟ್ ಆಗಬೇಕು ಅನ್ನೋ ಅಷ್ಟು ಡ್ರೀಮಿಂಗ್ ಅಲ್ಲಿ ಬಂದಿದ್ದಾರೆ, ಓನ್ ಬಿಸ್ನೆಸ್ಗೆ ಮತ್ತೆ ಹೋಗ್ತಾ ಇದ್ದಾರೆ. ಬಟ್ ನನ್ನ ಜೊತೆ ಕನೆಕ್ಟ್ ಆದಾಗ 4 ತಿಂಗಳಲ್ಲಿ ಕಂಪ್ಲೀಟ್ ಬೆಡ್ ರಿಡನ್, ಅವ್ರಿಗೆ ಊಟ ಒಬ್ರು ತಿನ್ನಿಸ್ಬೇಕಾಗಿತ್ತು, ತಲೆ ಬಾಚಬೇಕಾಗಿತ್ತು, ಅವ್ರನ್ನ ಅಡುಗೆ ಮನೆಗೆ ಯಾರೂ ಬಿಡ್ತಾ ಇರಲಿಲ್ಲ. ಬಿಕಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಆಚೆ ಹೊರಟೋಗೋದು, ಗೊತ್ತೇ ಇಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ವಾಷಿಂಗ್ ಮಿಷಿನ್ಗೆ ಇನ್ಕ್ಲೂಡಿಂಗ್ ಫೋನ್ ಎಲ್ಲ ಹಾಕ್ಬಿಟ್ಟು ರನ್ ಮಾಡ್ಬಿಟ್ಟಿದ್ದಾರೆ. ಒಂದೊಂದ್ಸಲ ಹೇಳ್ದೆ ಕೇಳ್ದೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿ ಅವ್ರಿಗೆ ನೆನಪೇ ಇಲ್ಲದೆ ಎಲ್ಲೆಲ್ಲ ಹೊರಟೋಗಿದ್ದಾರೆ. ಆಲ್ಮೋಸ್ಟ್ ಬೆಳಗ್ಗೆ ಮಿಸ್ ಆದವರು ರಾತ್ರಿ ಅವ್ರ ಗಂಡ ಮಕ್ಕಳು ಹುಡ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಬಟ್ ರೈಟ್ ನೌ ಅವರೇ ಓನ್ ಆಗಿ ಕಾರ್ ಡ್ರೈವ್ ಮಾಡ್ಕೊಂಡು ಅವ್ರ ಸ್ಕೂಲ್ಗೆ ಬಿಸ್ನೆಸ್ ಕಡೆ ಎಲ್ಲ ಹೋಗ್ತಾ ಇದ್ದಾರೆ, ಕುಕ್ ಮಾಡ್ತಾ ಇದ್ದಾರೆ, ಮನೇಲಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ. ಸೊ ಈ ತರ ಸುಮಾರು ಚೇಂಜಸ್ಗಳು ಆಗಿದೆ. ಅದಾದ ನಂತರ ನನಗೆ ಪರ್ಸ್ನಲಿ ಏನು ಅಂತ ಹೇಳಿದ್ರೆ, ಐಡೆಂಟಿಟಿ ಇರ್ಬೋದು ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು, ಈವನ್ ದೋ ನಾನು ಫಸ್ಟ್ ಹೀಲಿ ತಗೊಳಕ್ ಮುಂಚೆ ಇದ್ದಿದ್ದಕ್ಕೂ ಇವಾಗಿಗೂ ಇರುವಂತ ಆ ಒಂದು ಕರೇಜ್ ಇರ್ಬೋದು, ಕಮ್ಯುನಿಕೇಶನ್ ಸ್ಟೈಲ್ ಇರ್ಬೋದು, ಈಚ್ ಅಂಡ್ ಎವ್ರಿಥಿಂಗ್ ಕಮಿಂಗ್ ಫ್ರಮ್ ಹೀಲಿ. ಬಿಕಾಸ್ ಇದು ನೋಡ್ಲಿಕ್ಕೆ ಏನು ಇಲ್ಲ, ಇಟ್ಸ್ ಲೈಕ್ ಮ್ಯಾಚ್ ಬಾಕ್ಸ್ ತರ ಇದೆ ಅಷ್ಟೇ. ಯಾರಿಗಾದ್ರೂ ಏನಾದ್ರೂ ಹೇಳಕ್ಕೋದ್ರೆ ಸೀರಿಯಸ್ಲಿ ಅವ್ರು ಅದನ್ನ ಸಡನ್ ಆಗಿ ಎಕ್ಸೆಪ್ಟ್ ಮಾಡ್ಕೊಳಲ್ಲ. ಬಟ್ ನಾನು ಒಂದೇ ಮಾತಲ್ಲಿ ಸರ್ ಫಸ್ಟ್ ಕಳ್ಸಿದ ಒಂದು ವಿಡಿಯೋ ಆಯ್ತು, ಅದನ್ನ ನೋಡಿದೆ, ಓಕೆ ಸರ್ ಅಂತ ಹೇಳಿದೆ. ಬಟ್ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಇದು ಕೊಡೋ ಅಂತ ಹಣ ಮ್ಯಾಟ್ರೇ ಆಗಲ್ಲ. ಅದು ಎಷ್ಟು 3 ಲ್ಯಾಕ್ಸ್, 1.5 ಲ್ಯಾಕ್, 1 ಲ್ಯಾಕ್ಸ್, ನಿಜ ಹೇಳ್ತೀನಿ, ಯಾವುದೋ ಒಂದು ಗೋಲ್ಡ್ ಚೈನ್ ತಗೋತೀವಿ ಹಾಕೋತೀವಿ, ಅದು ವರ್ಷ 2 ವರ್ಷ ಆದರೂ ಜಸ್ಟ್ ಅದನ್ನ ಮತ್ತೆ ತಿರುಗಿ ನೋಡಲ್ಲ. ಯಾವುದೋ ಒಂದು ಸ್ಯಾರೀಸ್ ತಗೋತೀವಿ ಅದನ್ನ ತಿರುಗಿ ನೋಡಲ್ಲ. ಬಟ್ ಒನ್ ಥಿಂಗ್, ಪ್ರತಿ ದಿವಸ ಇದು ಎನರ್ಜಿನ ಯೂಸ್ ಮಾಡ್ತಾ 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 ನನ್ನಲ್ಲೇ ಆಕ್ಚುಲಿ ನಂದು ಚೇಂಜಸ್ ನೋಡ್ಬೇಕು ಅಂದ್ರೆ ಇದೇ ಟೆಸ್ಟಿಮೋನಿಯಲ್ಲಿ ನಾನು ಲಾಸ್ಟ್ ಒಂದು 4-5 ಮಂತ್ಸ್ ಬ್ಯಾಕ್ ಮಾತಾಡಿದ್ದಕ್ಕೂ ಇವತ್ತಿಗೂ ಇರುವಂತ ಡಿಫ್ರೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಮೋಸ್ಟ್ ಪ್ರಾಬ್ಲಿ ಏನ್ ಚೇಂಜಸ್ ಆಗಿದೆ ಅಂತ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಅಶ್ವಿನಿ ಮ್ಯಾಮ್ ಅಂಡ್ ಸರ್, ಮತ್ತೆ ಇಲ್ಲಿರೋ ಎಲ್ಲರಿಗೂ. ಸೊ ಯಾರು ಹೀಲಿ ಯೂಸ್ ಮಾಡಬೇಕು ಅಂತಿದ್ದೀರಿ, ಸೀರಿಯಸ್ಲಿ ಯೂಸ್ ಮಾಡಿ. ಯಾಕಂದ್ರೆ ಇದೇನ್ ಪ್ರಮೋಟ್ ಮಾಡೋದಲ್ಲ, ಇದರಿಂದ ಏನೋ ದೊಡ್ಡದಾಗಿ ಇನ್ಕಮ್ ಸೋರ್ಸ್ ಬರುತ್ತೆ ಅನ್ನೋದಂತೂ ಸೀರಿಯಸ್ಲಿ ಅಲ್ಲ. ನಮ್ಮ ಲೈಫಲ್ಲಿ ಏನಾದರೂ ಒಂದು ಹೀಲಿಂಗ್ ಅನ್ನೋದ್ರದ್ದು ನಾಲೆಡ್ಜ್ ಗೊತ್ತಿದ್ರೆ, ದ ನೆಕ್ಸ್ಟ್ ಸ್ಟೆಪ್ ಆಫ್ ಹೀಲಿಂಗ್ ಈಸ್ ಸೈಂಟಿಫಿಕ್ ಆಗಿ ನಾವು ಮಾಡ್ಕೋಬಹುದು. ನಂಬಿಕೆ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ನೀವು ಯಾರದನ್ನಾದ್ರೂ ಕೇಳಿ ಎನರ್ಜಿನ ತಗೊಂಡ್ರೆ 100% ಅದನ್ನ ಫೀಲ್ ಮಾಡ್ಕೊಂಡು ಯಾರು ಬಿಡಲ್ಲ. ಓಕೆ, ನೀವು ತಗೊಳ್ಳಿ ಆಗತ್ತೆ ಅಂತ ಹೇಳ್ತಾರೆ. ಸೊ ನಾನು ಇದನ್ನ ಹೇಳ್ತಾ ಇದ್ದೀನಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಆಲ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ.
ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾನಸ ಅವ್ರೆ. ನಾನು ನಿಮ್ ಸ್ಕಿನ್ ಅನ್ನ ಮುಂಚೆನು ಕೂಡ ನೋಡಿದೀನಿ, ನಿಮ್ ಮುಂಚೆ ಫೇಸ್ ಗ್ಲೋನ್ ಅನ್ನು ಕೂಡ ನಾನು ನೋಡಿದೀನಿ. ಇವಾಗ ನೀವ್ ಇರೋದಕ್ಕೂ ಕೂಡ ಬಹಳ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ನೀವು ಕೂಡ ಹೀಲ್ ಮಾಡ್ಕೊಂಡು ಬೇರೆಯವ್ರಿಗೂ ಕೂಡ ಹೀಲ್ ಮಾಡ್ತಾ ಇದ್ದೀರಾ. ನಿಮ್ಗೆ ದೇವರು ಮತ್ತಷ್ಟು ಮಗದಷ್ಟು ಆಯುಷ್ ಆರೋಗ್ಯ ಎಲ್ಲವನ್ನು ಕೊಟ್ಟು ನಿಮ್ಗೆ ದೇವರು ಕಾಪಾಡ್ಲಿ, ಎಲ್ಲವನ್ನು ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ಮ ಮುಖಾಂತರ ಅವ್ರಿಗೆ ಹೀಲಿಂಗ್ ಹೋಗಿ ಅವ್ರಿಗೂ ಕೂಡ ಜೀವನ ಚೆನ್ನಾಗಾಗಿದೆ. ಅವ್ರಿಗೂ ಕೂಡ ಅವರ ಜೀವನದಲ್ಲಿ ಚೇಂಜಸ್ ನೋಡಿದ್ದಾರೆ, ಆರೋಗ್ಯದಲ್ಲಿ ಬದಲಾವಣೆ ಕಂಡಿದ್ದಾರೆ, ಮೆಂಟಲ್ ಹೆಲ್ತ್ ಅಲ್ಲಿ ಬದಲಾವಣೆ ಕಂಡಿದ್ದಾರೆ. ಅಂದ್ರೆ ನಿಮ್ಗೆ ನಿಜವಾಗ್ಲೂ ನೀವು ನಿಮ್ಗೆ ಇದು ದೇವರ ಐ ಮೀನ್ ಒಂದು ದೊಡ್ಡ ಶಕ್ತಿನೇ ಅನ್ಬೋದು. ನಿಮ್ಮ ಕೈಯಲ್ಲಿ ಹೀಲ್ ಇರುವಂತದ್ದು, ನಿಮ್ಮ ಮುಖಾಂತರ ಅವ್ರಿಗೆ ಹೋಗಿ ಹೀಲಿಂಗ್ ಸಲ್ಲಿಸ್ತಾ ಇರುವಂತದ್ದು ನಿಮ್ಗೆ ಮತ್ತಷ್ಟು ಒಳ್ಳೇದಾಗ್ಲಿ, ಮತ್ತಷ್ಟು ಒಳ್ಳೇದಾಗ್ಲಿ. ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬಂದು ನಿರ್ಮಲಾ ಅವರು. ನಿರ್ಮಲಾ ಮ್ಯಾಮ್ ಹಲೋ, ಕೇಳಿಸ್ತಾ ನಮಸ್ತೆ, ಇದೆಯಾ? ಕೇಳಿಸ್ತಾ ಇದೆ. ನಮಸ್ಕಾರ ಅಶ್ವಿನಿ, ನಮಸ್ತೆ. ಸೊ ಫಸ್ಟ್ ಆಫ್ ಆಲ್ ನಾನು ಶೀಲಾಗೆ ಥ್ಯಾಂಕ್ಸ್ ಹೇಳಬೇಕು, ನನಗೆ ನನ್ನ ಲೈಫಲ್ಲಿ ಹೀಲ್ ತಂದಿದ್ದಕ್ಕೆ. ಆ್ಯಂಡ್ ಐ ವಾಸ್ ಮ್ಯಾನಿಫೆಸ್ಟಿಂಗ್ ಸಮಥಿಂಗ್, ಐ ವಾಸ್ ನಾಟ್ ಲೈಕ್ ದಿಸ್. ಅಂದರೆ ಬಿಫೋರ್ ಲಾಸ್ಟ್ ಇಯರ್ ಐ ವಾಸ್ ಲೈಕ್ ದಿಸ್, ಮೋರ್ ಎನರ್ಜೆಟಿಕ್ ಅಂಡ್ ಕಾನ್ಫಿಡೆಂಟ್ ಬಿಫೋರ್ ದಟ್. ಆ 4 ಇಯರ್ಸ್ ಕೋವಿಡ್ ಮತ್ತೆ ಕೆಲವೊಂದು ವಿಚಾರದಿಂದ ನಾನು ಮೆಂಟಲಿ ವೀಕ್ ಆಗಿಬಿಟ್ಟಿದೆ. ಐ ಆಮ್ ಓವರ್ ಥಿಂಕರ್ ಅಂಡ್ ಹೈಲಿ ಎಮೋಷನಲ್ ಪರ್ಸನ್. ಫಾರ್ ಸ್ಮಾಲ್ ರೀಸನ್ಸಿಗೆಲ್ಲ ನಾನು ತುಂಬ ಬೇಜಾರು ಮಾಡ್ಕೊಳ್ಳೋದು, ಅಳೋದು, ಆಮೇಲೆ ಕಿರಿಕಿರಿ ಮಾಡ್ಕೊಳ್ಳೋದು, ಅಜಿಟೇಟ್ ಆಗೋದು ತುಂಬ ಆಗ್ತಾ ಇತ್ತು ಫ್ಯಾಮಿಲಿಯಲ್ಲಿ. ಅದರಿಂದ ಒಬ್ವಿಯಸ್ಲಿ ನನ್ನ ಜೊತೆ ಬೇರೆ ಮನೇಲಿರೋರ್ಗೆಲ್ಲರಿಗೂ ತೊಂದರೆನೆ. ಸೊ ವೆನ್ ನನಗೆ ಹೀಲಿ ಬಗ್ಗೆ ಹೇಳಿದಾಗ, ಐ ಮೀನ್ ಸ್ಲೀಪಿಂಗ್ ಡಿಸಾರ್ಡರ್ ತುಂಬಾ ಇತ್ತು ನನಗೆ. 10 mg ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡ್ರು ಕೂಡ ಇಡೀ ರಾತ್ರಿ ನಿದ್ದೆ ಮಾಡ್ದೇನೆ ಕಳೀತಾ ಇದ್ದೆ, ಒಂದು 3-4 ತಿಂಗಳು ಅಂತ ಪರಿಸ್ಥಿತಿಯಲ್ಲಿದ್ದೆ. ದೆನ್ ಆಮೇಲೆ ನಿಧಾನಾಗಿ ನಾನೇ ಮೆಡಿಟೇಷನ್ ಅದು ಇದು ಮಾಡಿಕೊಂಡು ಅದನ್ನೆಲ್ಲ ಕಮ್ಮಿ ಮಾಡಿದೆ, ಬಟ್ ಇಟ್ ವಾಸಂಟ್ ಫುಲ್ಲಿ ಕ್ಯೂರ್ಡ್. ಐ ವಾಸ್ ಸಫರಿಂಗ್ ಫ್ರಮ್ ಸ್ಲೀಪಿಂಗ್ ಡಿಸಾರ್ಡರ್. ಆಮೇಲೆ ಇಷ್ಟು ಮಾತಾಡೋದಕ್ಕೆ ಕಾನ್ಫಿಡೆನ್ಸ್ ಕೂಡ ಇರಲಿಲ್ಲ ನನಗೆ. ವಿಡಿಯೋ ಆನ್ ಮಾಡ್ತಿರ್ಲಿಲ್ಲ, ಯಾವುದೇ ವೆಬಿನಾರ್ ಏನೇ ಅಟೆಂಡ್ ಮಾಡಿದ್ರು ವಿಡಿಯೋ ಆನ್ ಮಾಡ್ತಿರ್ಲಿಲ್ಲ. ಇವಾಗ ಇಲ್ಲಿ ಬಂದು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಹೀಲಿನೇ ಕಾರಣ. ದ ಡೇ ಇಟ್ ಎಂಟರ್ಡ್ ಮೈ ಲೈಫ್ ಇಟ್ ವಾಸ್ ಮಿರಾಕ್ಯುಲಸ್. ಇದೇ ಅದು ಒಂದು ಮಿರಾಕ್ಯುಲಸ್ ಜರ್ನಿ ಸ್ಟಾರ್ಟ್ ಆಗಿದೆ ನಂದು ಇಲ್ಲಿಂದ ಅಂತ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಐ ಶುಡ್ ಥ್ಯಾಂಕ್ ಮೈ ಹಸ್ಬೆಂಡ್ ಫಾರ್ ಗೆಟಿಂಗ್ ಮೀ ದ ಹೀಲಿ. ಅದನ್ನ ಫಸ್ಟ್ ಪ್ರೈಸ್ ಕೇಳಿದಾಗ ಯಾರಾದರೂ ಆಬ್ವಿಯಸ್ಲಿ ಹಿಂಜರಿತಾರೆ, ಅಷ್ಟೊಂದು ಕೋರ್ಸ್ ತಗೊಳ್ಳೋ ಅವಶ್ಯಕತೆ ಇದೆಯಾ ಅಂತ ಅನ್ನೋದು. ಬಟ್ ನಾನು ಸ್ವಲ್ಪ ತುಂಬಾ ಇನ್ಸಿಸ್ಟ್ ಮಾಡಿದೆ ಅಂತ ಹಿ ಅಗ್ರೀಡ್ ಅಂಡ್ ಅದನ್ನ ಕೊಡ್ಸಿದ್ರು ನನಗೆ. ಫಸ್ಟ್ 7 ಡೇಸ್ ಡಿಟಾಕ್ಸ್ ಮಾಡಿದಾಗ ಐ ಕುಡ್ ಫೀಲ್ ಏನ್ ಚೇಂಜಸ್ ಆಗ್ತಿದೆ ನನ್ನಲ್ಲಿ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಾಯ್ತು. ನಂದು ಎಮೋಷನಲ್ ಲೆವೆಲ್ಸ್ ಎಲ್ಲ ಆಚೆ ಬಂತದ, ಎಮೋಷನ್ಸ್ ಎಲ್ಲ ಆಚೆ ಬರ್ತಾ ಇತ್ತು. ದೆನ್ ಬಾಡಿ ವಾಸ್ ಫೀಲಿಂಗ್ ಲೈಟ್, ಮನಸ್ಸು ಹಗುರ ಅನ್ನಿಸ್ತಾ ಇತ್ತು. ದೆನ್ ಶೀಲಾ ಅಂತೂ ಹ್ಯಾಂಡ್ ಹೋಲ್ಡಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾವು ಆಲ್ಸೋ ನಾನು ಯಾವಾಗ ಕಾಲ್ ಮಾಡಿದ್ರು ಅವರು ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಾರೆ, ಅದಕ್ಕೆ ಹ್ಯಾಟ್ಸ್ ಆಫ್, ಹೀಲಿ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ದೆನ್ ಇವಾಗ ನಾನು ಆಲ್ ಹೀಲಿ ಪ್ರೋಗ್ರಾಮ್ಸ್ ರನ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಆರಾ ರೀಡಿಂಗ್ ನೋಡಿದ್ರೆ ನನಗೆ ಆಶ್ಚರ್ಯನೇ ಆಯ್ತು. ನನ್ನ ಮನಸ್ಸಿನೊಳಗಿರೋದನ್ನ ಕರೆಕ್ಟ್ ಆಗಿ ಅಲ್ಲಿ ಬಂದಿದೆ ಅಂದ್ರೆ ಯಾರು ಅದನ್ನ ಓದಕ್ ಸಾಧ್ಯನೇ ಇಲ್ಲ ಅಂತದಲ್ಲಿ ಬಂದಿದೆ ಅಂದ್ರೆ ಆಶ್ಚರ್ಯ ಆಯ್ತು. ಸೊ ಐ ಥಾಟ್ ಇದೆಲ್ಲಾನು ನನ್ ಹೀಲ್ ಆಗಿ ನಾನು ಪರ್ಫೆಕ್ಟ್ ಆಗ್ತೀನಿ ಇನ್ನು ಮುಂದೆ ಅನ್ನೋ ಭರವಸೆನೂ ಬಂದಿದೆ ನಂಗೆ. ದೆನ್ ರೀಸೆಂಟ್ ಆಗಿ ಒಂದ್ ವಾರದಿಂದ ನಾನು ಕ್ರಿಯೇಟಿವ್ ಹೋಮಿಯೋಪತಿ ಇದು ರನ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಅಷ್ಟೇ, ಎಷ್ಟು ಅಕ್ಯುರೇಟ್ ರೀಸನ್ಸ್ ನಂದು ಒಳಗಿನ ಎಲ್ಲ ಏನು ನಡೀತಾ ಇದೆ ಅದ್ರದ್ದೆಲ್ಲ ನಂಗೆ ಹಂಗೆ ಫಿಸಿಕಲ್ ಎಲಿಮೆಂಟ್ಸ್ ಯಾವುದು ಇಲ್ಲ. ವಾಟ್ ಎವರ್ ಇಸ್ ದೇರ್ ದ ಪೇನ್ಸ್ ಅಂಡ್ ಎವ್ರಿಥಿಂಗ್ ಬಿಕಾಸ್ ಆಫ್ ಮೈ ಎಮೋಷನಲ್ ಬ್ಲಾಕೇಜಸ್ ಅಂಡ್ ಪ್ರಾಬ್ಲಮ್ಸ್. ಸೊ ಅದು ಒಂದೊಂದೇ ಹೀಲ್ ಆಗ್ತಾ ಬರ್ತಾ ಇದ್ದಂಗೆ ನಂದು ಫಿಸಿಕಲ್ ಎಲಿಮೆಂಟ್ಸ್ ನಿಧಾನ ಕಮ್ಮಿ ಆಗ್ತಾ ಇದೆ. ಸೊ ನನ್ನ ಮಗನ್ಗೆ ಎಸ್ಪೆಷಲಿ, ನಂದು ನನ್ನ ಮಗಂದು ತುಂಬ ಕ್ಲಾಶಸ್ ಆಗ್ತಾ ಇತ್ತು. ಅವನ್ ಅವನ್ ಏಜ್ ಹಂಗಿದೆ, ಹಿ ಈಸ್ ವರ್ಕಿಂಗ್ ಇನ್ ಬಾಸ್, ಹಿ ಈಸ್ 24. ತುಂಬ ಕ್ಲಾಶಸ್ ಆಗ್ತಾ ಇತ್ತು. ಅವನಿಗೂ ಡಿಸ್ಟೆನ್ಸ್ ಹೀಲಿಂಗ್ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಅವ್ನ ಮನೇಲಿ ಇರಲ್ಲ. ಸೊ ಫಿಸಿಕಲ್ ಹೀಲಿಂಗ್ ಎಲ್ಲ ಕೊಡಕ್ ಆಗಲ್ಲ ಅವನಿಗೆ, ಮೈಕ್ರೋ ಕರೆಂಟ್ ಎಲ್ಲ. ಬಟ್ ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲೇ ನಾನು ಅವನಲ್ಲಿ ತುಂಬಾ ಚೇಂಜಸ್ ನೋಡ್ತಾ ಇದ್ದೀನಿ. ನನ್ನ ಜೊತೆ ಅವನ ಇಂಟರಾಕ್ಷನ್ ಕೂಡ ಚೇಂಜ್ ಆಗ್ತಾ ಇದೆ.
ಸೊ ನನ್ಗೆ ಇನ್ನೊಂದು ಮೂರ್ನಾಲ್ಕು ತಿಂಗಳು ಬಿಟ್ಟು ಇನ್ನೊಂದು ಟೆಸ್ಟ್ ಮೋನಿ ಕೊಡ್ಬೇಕು. ಅದರಲ್ಲಿ ತುಂಬಾ ತುಂಬಾ ಜಾಸ್ತಿ ಇಲ್ಲ ಹೀನಿ ಬಗ್ಗೆ ನಾನು ಅದ್ರ ಜೊತೆ ಬೇರೆಯವ್ರಿಗೆ ಆಗಿರೋದ್ರ ಅನುಭವ ಹೇಳ್ಕೋಬೇಕು ಅಂತ ಕಾಯ್ತಾ ಇದ್ದೀನಿ. ಸೊ ಹೀಲಿ ನನ್ನ ಜೀವನಕ್ಕೆ ತಂದಿದ್ದಕ್ಕೆ ಶೀಲಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಈಗ ಸದ್ಯಕ್ಕಿಷ್ಟೇ, ಥ್ಯಾಂಕ್ ಯು ನನ್ಗೆ ಇಲ್ಲಿ ಮಾತಾಡಕ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿರ್ಮಲಾ ಅವರೇ, ನಿಮಗೂ ಧನ್ಯವಾದಗಳು, ಶೀಲಾ ಅವ್ರಿಗೂ ಕೂಡ ಧನ್ಯವಾದಗಳು. ಇಂಥ ಒಂದು ಒಳ್ಳೆ ಟೆಸ್ಟಿಮೋನಿನ ಅಷ್ಟು ಜೆನ್ಯೂನ್ ಆಗಿ ಅಷ್ಟು ಓಪನ್ ಹಾರ್ಟೆಡ್ ಆಗಿ ಇಲ್ಲಿ ಬಂದು ಶೇರ್ ಮಾಡಿದ್ದಕ್ಕೆ ನಿಮಗೆ ಮತ್ತಷ್ಟು ಮಗದಷ್ಟು ದೇವರು ನಿಮಗೆ ಆಯುಷ್ಯ ಸಂತೋಷ ಪ್ರತಿಯೊಂದೊಂದನ್ನು ಕೊಟ್ಟು ನಿಮ್ಮ ಮನಸ್ಸಿನಲ್ಲಿ ಏನೇನು ಆಸೆಗಳಿದೆಯೋ ಅಷ್ಟು ಕೂಡ ಈಡೇರಿಸಲು ಅಂತ ಆಗಲಿ ಅಂತ ನಾನು ಬಯಸ್ತೀನಿ. ನಾವೆಲ್ಲರೂ ಬಯಸ್ತೀವಿ ನಿಮಗೆ ಒಳ್ಳೇದಾಗಲಿ, ನಿಮಗೆ ಥ್ಯಾಂಕ್ ಯು ಒಳ್ಳೇದಾಗಲಿ. ಸೋ ಮಚ್, ಸೊ ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ ಯು. ಒಳ್ಳೇದಾಗಲಿ ಮ್ಯಾಮ್. ನಿಮ್ಮ ಟೆಸ್ಟಿಮೋನಿ ಕೇಳಿ ನಮಗೆ ಬಹಳ ಖುಷಿ ಆಯ್ತು. ಎಮೋಷನಲ್ ಇಂಬ್ಯಾಲೆನ್ಸಸ್ ಅನ್ನೋದು ಪ್ರತಿಯೊಬ್ಬರು ಕೂಡ ಅಂಡರ್ಗೋ ಮಾಡ್ತಾರೆ, ಬಟ್ ಅಂಡರ್ಗೋ ಮಾಡಿದ್ಮೇಲೆ ಯಾರು ಕೂಡ ಬಂದು ಓಪನ್ ಆಗಿ ಶೇರ್ ಮಾಡಲ್ಲ. ಬಟ್ ನೀವು ಆ ಒಂದು ಆಪರ್ಚುನಿಟಿ ತಗೊಂಡು ಓಪನ್ ಆಗಿ ಎಲ್ಲರ ಹತ್ರ ಬಂದು ಶೇರ್ ಮಾಡಿ ನಾನು ಈ ತರ ಪ್ರೋಗ್ರಾಮ್ಸ್ ತಗೋತಾ ಇದ್ದೀನಿ ಅಂತ ಹೇಳಿದ್ದು ನಮ್ಗೆ ಕೇಳಿ ಬಹಳ ಖುಷಿ ಆಯ್ತು. ನಿಮ್ಗೆ ಎಲ್ಲಾನು ಕೂಡ ಸರಿ ಹೋಗ್ಲಿ, ಎಲ್ಲಾನು ಕೂಡ ಸರಿ ಹೋಗಿದೆ, ಇಲ್ಲಿ ನಿಮ್ ಕೈಯಲ್ಲಿದೆ ಅಂದ್ರೆ ಅದು ಎಲ್ಲಾನು ಒಳ್ಳೆ ಕಾರಣಕ್ಕೆ ಆಗತ್ತೆ. ಶೀಲಾ ಅವ್ರು ನಿಮ್ ಇದಾರಂದ್ರೆ ನಿಮ್ ಹೀಲಿಂಗ್ ಡೆಫಿನೆಟ್ಲಿ ಪಾಸಿಬಲ್. ಸೊ ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬಂದು ಯಶಸ್ವಿನಿ ಅವರು. ಯಶಸ್ವಿನಿ ಅವ್ರು ಇಲ್ಲಿದ್ದಾರಾ? ಹ್ಯಾಂಡ್ ರೈಸ್ ಮಾಡಿ ಪಾರ್ಟಿಸಿಪೆಂಟ್ಸ್, ಹ್ಯಾಂಡ್ ರೈಸ್ ಮಾಡಿ. ಮೇಡಮ್ ನಮಸ್ತೆ. ಹಾ ಹಲೋ ನಮಸ್ತೆ ಮೇಡಮ್, ನಮಸ್ತೆ ಮೇಡಮ್, ನಮಸ್ತೆ ಹೇಳಿ. ಮೇಡಮ್. ಆಕ್ಚುಲಿ ನಮ್ಮ ವೈಫ್ ಯಶಸ್ವಿನಿ ಅವರು, ಓಕೆ, ಇವರು ಶಾಂತಲಕ್ಷ್ಮಿ ಮೇಡಮ್ ಇದಾರಲ್ಲ, ಸರ್ ಶಾಂತಲಕ್ಷ್ಮಿ. ನಿಮ್ಮ ಟೆಸ್ಟಿಮೋನಿ ನೈಟ್ಗೆ ನೀವು ಟೆಸ್ಟಿಮೋನಿ ಶೇರ್ ಮಾಡಬೇಕಾ? ಹೌದು ಮೇಡಮ್, ಹೌದು ಹೌದು ಮೇಡಮ್, ಟೆಸ್ಟಿಮೋನಿ ಶೇರ್ ಹಾಂ ಮಾಡಿ. ಓಕೆ, ನೀವು ಟೆಸ್ಟಿಮೋನಿ ಶೇರ್ ಮಾಡಿ. ಓಕೆ ಮೇಡಮ್. ಮೇಡಮ್ ಅದೇ ನಮ್ಮ ವೈಫ್ ಯಶಸ್ವಿನಿ ಅವರು ಇದಾರಲ್ಲ, ಅವರು ಶಾಂತಲಕ್ಷ್ಮಿ ಅವ್ರ ಕಡೆ ಡಿಸ್ಟೆನ್ಸ್ ಇಲ್ಲಿ ಮಾಡ್ಸ್ಕೊಂತ ಇದ್ರು. ಸೊ ಅದು ಏನಾಯ್ತು ಕಂಟಿನ್ಯೂ ಮಾಡಿ, ಲಾಸ್ಟ್ ವೀಕ್. ನಿಮ್ಮ ಮಾತು ನನಗೆ ಕೇಳಿಸ್ತಾ ಇದೆ, ಪೂರ್ತಿ ಕಂಟಿನ್ಯೂ ಮಾಡಿ ನಿಮ್ಮ ಮಾತನ್ನ. ನೀವು ಪೂರ್ತಿ ಕಂಟಿನ್ಯೂ ಮಾಡಿ ನಿಮ್ಮ ಓಕೆ ಮೇಡಮ್, ಮಾತನ್ನ. ಓಕೆ 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 ಮೇಡಮ್. ಲಾಸ್ಟ್ ವೀಕ್ ಅವ್ರಿಗೆ ಆಕ್ಚುಲಿ ಎಕ್ಸಾಮ್ ನಾಳೆ ಇತ್ತು, ಸೊ ಏನೋ ಒಂದು ರೀತಿ ಹೆಲ್ತ್ ಇಶ್ಯೂಸ್ ಆಯ್ತು. ಹೆಲ್ತ್ ಇಶ್ಯೂ ಆದ್ರೆ ಮಾರ್ನಿಂಗ್ ಎಕ್ಸಾಮ್ ಅಟೆಂಡ್ ಮಾಡಿ ಮೋಸ್ಟ್ಲಿ ಅಟೆಂಡ್ ಮಾಡಕ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಅವಾಗ ಮೇಡಮ್ ಶಾಂತಲಕ್ಷ್ಮಿ ಮೇಡಮ್ ಅವರು ಡಿಸ್ಟೆನ್ಸ್ ಸೀಲಿಂಗ್ ಮಾಡಿದ್ರು, ಸೊ ಮಾಡಿದ್ಮೇಲೆ ಅವರು ಮಾರ್ನಿಂಗ್ ಹೋಗಿ ಎಕ್ಸಾಮ್ ಬರೆದ್ರು. ಜೊತೆಗೆ ಸ್ವಲ್ಪ ಇಮೋಷನಲ್ ಒಂದು ಒಂದು ರೀತಿ ಸಿಂಪ್ಟಮ್ಸ್ ಇತ್ತು ಅವ್ರಿಗೆ, ಅದು ಮ್ಯಾಕ್ಸಿಮಮ್ ಒಂದು ಒಂದು 15-20% ರೆಡ್ಯೂಸ್ ಆಗಿದೆ. ಜೊತೆಗೆ ಎಕ್ಸಾಮ್ಸ್ ಸಹಿತ ಚೆನ್ನಾಗಿ ಮಾಡಿದ್ದಾರೆ. ಆ ಪ್ರಾಬ್ಲಮ್ಸ್ ಏನು ಏನೋ ಒಂದಿತ್ತು, ಇಮಿಷಿಯಲ್ ಇಂಬ್ಯಾಲೆನ್ಸ್ ಇತ್ತಲ್ಲ ಮೇಡಮ್, ಅದು ನನ್ನ ಅನಿಸಿಕೆ ಪ್ರಕಾರ ಒಂದು ವಾರದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ವಾರದಿಂದ ಡಿಸ್ಟೆನ್ಸಿಂಗ್ ಮಾಡ್ತಾ ಇದ್ದಾರೆ ಮೇಡಮ್. ಸೊ ಅದು ಏನಾಯ್ತು ಅಂತ ಸ್ವಲ್ಪ ಕಮ್ಮಿ ಆಗಿದೆ ಮೇಡಮ್, ಒಂದು 20-30% ಕಮ್ಮಿ ಆಗಿದೆ. ಆಮೇಲೆ ಇದು ಏನು ನಮಗೆ ಇದು ಮೇಡಮ್ ಹೀಲಿಂಗ್ ಮಾಡಿದಾರಲ್ಲ ಶಾಂತಲಕ್ಷ್ಮಿ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಮತ್ತೆ ಆಮೇಲೆ ಶೀಲಾ ಮೇಡಮ್ ಜೊತೆ ನಾನು ಮಾತಾಡಿದ್ದೆ, ಅವ್ರಿಗೂ ಸಹಿತ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನಮ್ಗೆ. ಮೇಡಮ್ ಬಸವರಾಜ್ ಅಂತೇಳಿ. ಓಕೆ, ಬಸವರಾಜ್ ಅವ್ರಿಗೂ ಕೂಡ ಧನ್ಯವಾದಗಳು, ಅವ್ರ ಹಾಗೂ ಯಶಸ್ವಿನಿ ಅವ್ರಿಗೂ ಕೂಡ ಧನ್ಯವಾದಗಳು ಬಂದು ನಿಮ್ಮ ಟೆಸ್ಟಿಮೋನಿಯನ್ನ ಶೇರ್ ಮಾಡಿದ್ದಕ್ಕೆ. ಆಮೇಲೆ ಶೀಲಾ ಅವ್ರಿಗೆ ಎಲ್ಲಾರ್ಗು ಕೂಡ ಇಲ್ಲಿ ದೊರೆಯೋದಕ್ಕೆ ಕಾರಣಕರ್ತರಾಗಿರುವಂತವ್ರು ಮೇಜರ್ಲಿ ಶೀಲಾ ಅವರು, ಮತ್ತೆ ಶುಭಯೋಗಿ ಜಿ ಗುರುಗಳು, ಮತ್ತೆ ಡಾಕ್ಟರ್ ಆಶ್ಕ ಅವರು, ಪ್ರಜ್ಞಾ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ನಿಮ್ಗೆ ಮತ್ತಷ್ಟು ಮಗದಷ್ಟು ಆಯುಷ್ ಆರೋಗ್ಯ ಎಲ್ಲವನ್ನು ದೇವರು ಕೊಟ್ಟು ನಿಮ್ಗೆ ಅಭಿವೃದ್ಧಿ ಕಡೆ ಅತ್ತ ಕೊಂಡೊಯ್ಯಲಿ ಅಂತ ಹಾರಿಸ್ತೀವಿ. ಎಲ್ಲ ನಿಮ್ಮ ಒಳ್ಳೇದಾಗ್ಲಿ, ಎಲ್ಲದೂ ನಿಮ್ಗೆ ಒಳ್ಳೇದಾಗ್ಲಿ. ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಸುರೇಶ್ ಅವರು. ಸುರೇಶ್ ಅವರು ಇಲ್ಲಿದ್ದೀರಾ? Mr. Suresh is maybe outside, so he might not be able to join. So, Okay. Van Goda was raising hand. ಕೆಂಪರಾಜು ಗೌಡ ಅವರು, ಬೇರೆ ಯಾರಾದ್ರೂ ಟೆಸ್ಟಿಮೋನಿ ಕೊಡೋರು ಇದ್ದೀರಾ? ಟೈಮಿನ ಕೊರತೆ ಇರೋ ಕಾರಣದಿಂದ ನಾವು ಮೇಬಿ ನಿಮ್ಮ ಟೆಸ್ಟಿಮೋನಿಸ್ ನ ನೆಕ್ಸ್ಟ್ ಟೈಮ್ ತಗೋಬೇಕಾಗತ್ತೆ. ಸೊ ಬೇರೆ ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಬಹುದು, ನಿಮ್ಮ ಟೆಸ್ಟಿಮೋನಿನ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿರೋರು. ನಮ್ಮ ಜಿತೇಂದ್ರ ಅವರು ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಓಕೆ ಜಿತೇಂದ್ರ ಅವರೇ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಹಾಂ ಮೇಡಮ್, ಥ್ಯಾಂಕ್ ಯು ಅವಕಾಶಕ್ಕಾಗಿ ಮೇಡಮ್.
ಆಕ್ಚುಲಿ ಇಲ್ಲಿ ಯೂಸ್ ಮಾಡಕ್ಕೆ ಶುರು ಮಾಡಿದ ಮೇಲೆ ತುಂಬಾ ಚೇಂಜಸ್ ಆಗಿದೆ. ಮುಂಚೆ ನಾವೆಲ್ಲ ಬೇರೆ ಕಡೆ ಸ್ಟಡಿ ಮಾಡುವಾಗ ಹೀಲರ್ಸ್ಗಳಿಗೆ ಇದೊಂದು ಬಿಗ್ ಕ್ವಶನ್ ಆಗಿತ್ತು, ಸೈನ್ಸ್ ಅನ್ನ ಹೆಂಗೆ ಫೇಸ್ ಮಾಡೋದು ಹೀಲರ್ಸ್ಗಳು ಅಂತ. ಯಾಕೆಂದ್ರೆ ನಾವು ಹೀಲ್ ಮಾಡುವಾಗ ಸೈನ್ಸ್ ಗೊತ್ತಿರೋರು ಅಥವಾ ಡಾಕ್ಟರ್ಸ್ಗಳು ಸೈಕಾಲಜಿಸ್ಟ್ಗಳು ಕ್ವಶನ್ ಮಾಡೋರು ತುಂಬಾ. ಸೊ ನಾವು ಸುಮಾರು ಜನ ನಮ್ಮ ಗುರುಗಳು ಎಲ್ಲ ಹೇಳೋ ಪ್ರಕಾರ ಸೈನ್ಸ್ ಮತ್ತೆ ಸ್ಪಿರಿಚುಯಾಲಿಟಿ ಎರಡು ಬೇರೆ ಬೇರೆನೆ, ಆದ್ರೆ ಎರಡು ರೈಲ್ವೆ ಹಳಿ ತರ, ಎರಡು ಕೂಡಕ್ ಆಗಲ್ಲ ಬಟ್ ಒಂದಕ್ಕೊಂದು ಬಿಟ್ಟಿರಲ್ಲ ಅಂತ ಹೇಳೋರು. ಆದ್ರೆ ಮಾರ್ಕಸ್ ಕಿಮ್ ಏನಿದಾರೆ ಅವರು ಸೈನ್ಸ್ ಮತ್ತೆ ಸ್ಪಿರಿಚುಯಾಲಿಟಿ ಎರಡು ಒಂದೇ ಅಂತ ತೋರಿಸ್ಕೊಟ್ಟಂತ ಮಹಾನ್ ಸಾಧಕರು. ಅದನ್ನ ಎಲ್ರಿಗೂ ತಲುಪಿಸ್ತಿರುವಂತ ನಮ್ಮ ಶಿವಯೋಗಿ ಗುರುಗಳಾಗಿರ್ಬೋದು, ನೀವ್ ಆಗಿರ್ಬೋದು, ಅದು ನಿಜವಾಗ್ಲೂ ದೊಡ್ಡ ಕ್ರೆಡಿಟ್. ಅದು ಕ್ರೆಡಿಟ್ ನಿಮಗೆ ಹೋಗ್ಬೇಕು, ಯಾಕಂದ್ರೆ ಇದೊಂದು ಸುಮ್ನೆ ಸಾಧಾರಣವಾದ ಸಾಧನೆ ಅಲ್ಲ. ತುಂಬಾ ಜನಕ್ಕೆ ಈಗ್ಲೂ ಹೀಲರ್ಸ್ ಗಳಿಗೆ ಕ್ವಶನ್ ಮಾಡೋರು ಇದಾರೆ, ಹೀಲರ್ಸ್ ಗಳಿಗೆ ಸ್ವಲ್ಪ ಹೀಯಾಳ್ಸೋರು ಕೂಡ ಇದಾರೆ. ಇದೆಲ್ಲ ಹೇಗ್ ಸಾಧ್ಯ ಹಾಗೆ ಅಂದ್ರೆ, ಎನರ್ಜಿ ಹೀಲಿಂಗ್ ಮಾಡುವಾಗ ನಾವು ಕೈಯಿಂದಾನೆ ಹೀಲಿಂಗ್ ಮ್ಯಾನ್ಯುಲ್ ಹೀಲಿಂಗ್ ಮಾಡ್ತೀವಿ ಅಂತ ಅನ್ನೋರಿಗೆ ಅದೊಂದು ಸುಮಾರು ಜನ ಆತರ ಹೇಳೋರು ಇದಾರೆ. ಆದ್ರೆ ಅಂತದೊಂದು ದೊಡ್ಡ ಸವಾಲಿಗೆ ತೆರೆ ಎಳೆದಂತದ್ದು ಈ ಹೀಲಿ ಅನ್ನೋ ಡಿವೈಸ್. ಮತ್ತೆ ಮೊನ್ನೆ ತುಮಕೂರಲ್ಲಿ ಒಂದು ಗುರುಪೌರ್ಣಮಿ ದಿವಸ ಒಂದು ಬೆಟ್ಟಕ್ಕೆ ಹೋಗಿದ್ವಿ ಮೇಡಮ್, ಸಿದ್ದರಬೆಟ್ಟ ಅಂತ ಹೇಳ್ತಾರೆ, ಅದು ಗೊತ್ತಿರ್ಬೋದು ಸುಮಾರು ಜನಕ್ಕೆ. ಅಲ್ಲಿ ಏನ್ ಹೇಳ್ತಾರೆ, ತುಂಬಾ ಜನ ಸಿದ್ದರು ಅಂದ್ರೆ ಸಾಧಕರು ಇರ್ತಾರೆ ಬಟ್ ಅವರು ಜನಸಂಪರ್ಕಕ್ಕೆ ಬರಲ್ಲ ಅಂತ ಎಲ್ಲ ಹೇಳ್ತಾರೆ. ನಾವು ಹೊತ್ತಲ್ಲಿ ಹೋಗಿ ಸ್ವಲ್ಪ ಬೆಟ್ಟಕ್ಕೆ ಹೋಗಿ ಧ್ಯಾನ ಮಾಡಿ ಗುರುಗಳು ನಮ್ಗೆ ಬೋಧಿಸಿರುವಂತ ರಾಜಕ್ರಿಯ ಧ್ಯಾನ ಮಾಡಿ ಒಂದು ವಿಷ್ ಅನ್ನ ಹಾಕಿದ್ವಿ, ನಮ್ಗೆ ಯಾರಾದ್ರೂ ಇಲ್ಲಿರುವಂತ ಸಾಧಕರು ನಮ್ಗೆ ಸಂಪರ್ಕಕ್ಕೆ ಸಿಗ್ಲಿ ಅಂತ ಹೇಳಿ. ಅಲ್ಲಿರೋರು ಹೇಳೋ ಪ್ರಕಾರ ಯಾರು ಕೂಡ ಸಿಗಲ್ಲ, ಕಣ್ಣಿಗೆ ಕಾಣಲ್ಲ, ಸಿಕ್ಕ್ರೆ ಅದು ಮೇಜರ್ ಅದೃಷ್ಟ ಅಂತೆಲ್ಲ ಹೇಳಿದ್ರು. ನಾನೊಂದು ಸಂಕಲ್ಪ ಮಾಡಿ ನೋಡೋಣ ಅಂತ ಅನ್ಬಿಟ್ಟು ಹೀಲಿ ಕೈಯಲ್ಲಿ ಇಟ್ಕೊಂಡು ಡಿಜಿಟಲ್ ನ್ಯೂಟ್ರಿಷನ್ ಅಲ್ಲಿ ಸ್ಪಿರಿಚುಯಾಲಿಟಿ ಅಂತ ಇದೆ, ಸೊ ಅದನ್ನ ನೋಡೋಣ ಅಂತ ಟ್ರೈ ಮಾಡಿದೆ. ಅಲ್ಲಿ ಒಳಗಡೆ ಒಬ್ರು ಜೀವಂತ ಸಮಾಧಿ ಆಗಿರುವಂತ ಸಾಧಕರದು ಸಮಾಧಿ ಇದೆ, ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಸ್ಪಿರಿಚುಯಾಲಿಟಿ ರನ್ ಮಾಡಿದೆ. ಸೊ ಡಿಸಪಾಯಿಂಟ್ ಆಯ್ತು, ಯಾಕೆಂದ್ರೆ ಯಾರು ಸಿಗ್ಲಿಲ್ಲ. ನೋಡಿದ್ವಿ ಆ ಕಡೆ ಈ ಕಡೆ ನೋಡಿದ್ವಿ, ಗುಹೆ ಇದೆ, ತುಂಬಾ ಒಳಗಡೆ ಹೋಗಿ ಧ್ಯಾನ ಮಾಡಬೇಕು. ಆಯ್ತು ಅಂತ ಅನ್ಬಿಟ್ಟು ಇನ್ನೇನ್ ಮಾಡೋದು ಅಂತ ಇಳಿದು ಬರ್ತಾ ಇದ್ವಿ. ಸುಮಾರು 1.5 ಕಿಲೋಮೀಟರ್ ಹೈಟ್ ಇರುವಂತ ಬೆಟ್ಟ ಅದು. ಸೊ ಇಳಿತಿರುವಾಗ ಒಂದು ಕಾಲ್ಭಾಗ ಬೆಟ್ಟ ಇಳಿದಿರುವಾಗ ಒಂದು 1/2 ಕಿಲೋಮೀಟರ್ ದೂರದಲ್ಲಿ ಯಾರೋ ನಿಂತ್ಕೊಂಡು ಸ್ಮೈಲ್ ಮಾಡ್ತಾ ಇದ್ರು. ನಾವು ನೋಡಿದ್ವಿ ಇಮಿಡಿಯೇಟ್ ಅಲ್ಲಿ ಯಾರು ಹೋಗಕ್ಕೆ ಆಗಲ್ಲ, ಜನ ಅಂತ ಜಾಗದಲ್ಲಿ ಯಾರೋ ನಿಂತು ಸ್ಮೈಲ್ ಮಾಡ್ತಾ ಇದಾರಲ್ಲ ಅಂತ ಅಂದ್ಬಿಟ್ಟು ಸ್ಟೆಪ್ಸ್ ಏನಿತ್ತ ಸ್ಟೆಪ್ಸ್ ಇಂದ ಆರ್ಬಿಟ್ಟು ಹೋದ್ವಿ. ಹೋದ್ರೆ ನಮ್ಗೆ ಆಶ್ಚರ್ಯ ಅನ್ನೋ ತರ ಯಾರೋ ಒಬ್ರು ಸಿಕ್ಕೇ ಬಿಟ್ರು ಅಲ್ಲಿ. 25 ವರ್ಷಗಳಿಂದ ಅಲ್ಲೇ ಅದೇ ಬೆಟ್ಟದಲ್ಲಿ ಜನಸಂಪರ್ಕ ಇಲ್ಲದೆ ಸಾಧನೆ ಮಾಡ್ತಿರುವಂತ ಒಬ್ರು ಸಾಧಕರು ಸಿಕ್ಕೇ ಬಿಟ್ರು. ಅವರು ವಾಸ ಮಾಡ್ತಿದ್ದಂತಹ ಗುಹೆ ಒಳಗೆ ಕರ್ಕೊಂಡು ಕೇವ್ ಒಳಗಡೆ ಕರ್ಕೊಂಡು ಹೋದ್ರು. ಕೂರ್ಸಿ ನಾವು ಜಾಸ್ತಿ ಮಾತಾಡ್ಲಿಲ್ಲ, ಬಟ್ ವಿಶೇಷ ಏನಪ್ಪ ಅಂದ್ರೆ ನಮ್ ಶಿವಯೋಗಿ ಸರ್ ಏನ್ ಹೇಳ್ತಾರೋ ಅದೇ ವಿಷಯಗಳನ್ನ ಹೇಳಿದ್ರು. ಇವ್ರು ಹೇಗ್ ಮಾತಾಡ್ತಾರೋ ಅದೇ ವಿಷಯಗಳನ್ನ ನಮ್ಗೆ ಹೇಳಿದ್ರು. ಆಮೇಲೆ ಅವ್ರು 25 ವರ್ಷ ಅಲ್ಲಿ ಅದೇ ಬೆಟ್ಟದಲ್ಲಿ ಸಾಧನೆ ಮಾಡಿದ್ರು ಸಹ ಯಾರು ಜನಸಂಪರ್ಕಕ್ಕೆ ಸಿಗದೆ ಇರೋರು ನಮ್ಗೆ ಸಿಕ್ಕಿದ್ದು ಅಂತ ಆಶ್ಚರ್ಯ ಆಯ್ತು. ಮತ್ತೆ ಇದು ಸ್ಪಿರಿಚುಯಾಲಿಟಿ ರನ್ ಮಾಡಿದ್ದಕ್ಕೆ ಹೇಗೆ ಅದು ಸಾಧ್ಯತೆ ಆಯ್ತು ಗೊತ್ತಿಲ್ಲ, ಒಟ್ನಲ್ಲಿ ಅದು ಈಗ್ಲೂ ಕೂಡ ಒಂದು ಆಶ್ಚರ್ಯ ಅನ್ನೋ ತರ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಮತ್ತೆ ನನ್ಗೆ ಹೆಲ್ತ್ ವೈಸ್ ಅಲ್ಲಿ ಹೇಳಬೇಕು ಅಂತಂದ್ರೆ ನನ್ಗೆ ಗಂಟಲು ನೋವು ಅನ್ನೋದೊಂದು ತುಂಬಾ ದೊಡ್ಡ ಪ್ರಾಬ್ಲಮ್. ಮುಂಚೆ ಎಲ್ಲ ಸ್ಕೂಲ್ಗಳಲ್ಲಿ ಓದ್ತಿರುವಾಗ ವಾರಕ್ಕೆ 3 ದಿನ ಹಾಸ್ಪಿಟಲೈಸ್ಡ್ ಆಗ್ತಿದ್ದೆ ನಾನು, ಅಷ್ಟು ಪ್ರಾಬ್ಲಮ್ ಇರ್ತಿತ್ತು. ಈಗ್ಲೂ ಸಹ ಹಂಗೆ ಇರ್ತಿತ್ತು, ಆದ್ರೆ ಹೀಲಿಯಲ್ಲಿ ಫಸ್ಟ್ ಟೈಮ್ ನಾನು ಹಾಸ್ಪಿಟಲ್ಗೆ ಹೋಗ್ದೆ ಆ ಗಂಟಲು ನೋವು ಅನ್ನೋದನ್ನ ಟಾನ್ಸಿಲ್ ಅನ್ನೋಂತ ಆಪ್ಷನ್ ರನ್ ಮಾಡಿ ಕ್ಲಿಯರ್ ಮಾಡ್ಕೊಂಡೆ. ಸೊ ಅಂಥದೊಂದು ಮೇಜರ್ ಚೇಂಜಸ್ ಆಯ್ತು ನನಗೆ. ಮತ್ತೆ ಬೆಂಗಳೂರಲ್ಲಿ ಒಬ್ರು ಗೌರ್ಮೆಂಟ್ ಜಾಬ್ ಎಂಪ್ಲಾಯ್ ಇದ್ರು, ಅವರು ಹಿಂಗೆ ಡಿಸಪಾಯಿಂಟ್ ಆಗಿ ಏನೋ ಡಿಸ್ಟರ್ಬ್ ಆಗಿ ಜಾಬ್ನ ಬಿಟ್ಟಿದ್ರು. ಮೀನ್ಸ್ ಹೋಗ್ತಿರ್ಲಿಲ್ಲ, ಏನು ಇನ್ಫಾರ್ಮ್ ಮಾಡದೆ ಸುಮ್ನೆ ಮನೇಲಿ ಇರ್ತಿದ್ರು. ಅವ್ರ ಮನೇಲಿ ಸ್ವಲ್ಪ ಜಗಳ ಆಗಿ ಏನೇನೋ ಆಗಿ ಮತ್ತೆ ಗೌರ್ಮೆಂಟ್ ಇಂದ ನೋಟಿಸ್ ಕೂಡ ಬಂತು, ಕೆಲ್ಸಕ್ ಬರ್ತಿಲ್ಲ, ಫೈನಲ್ ನೋಟಿಸ್ ಇದು, ಬರ್ಲಿಲ್ಲ ಅಂತ ಅಂದ್ರೆ ವಜಾ ಮಾಡ್ಬೇಕಾಗುತ್ತೆ ಹಾಗೆ ಹೀಗೆ ಅಂತ ಎಲ್ಲ. ಸೊ ಅವರು ನನ್ಗೆ ಹೇಳಿದ್ರು, ಸುಮ್ನೆ ಒಂದು ಅದು ನನ್ಗೆ ಸ್ವಲ್ಪ ಡೌಟ್ ಇತ್ತು ಏನಾಗುತ್ತೋ ಅಂತ, ಯಾಕೆಂದ್ರೆ ಅವರು ಅಷ್ಟು ತುಂಬಾ ಕ್ರೂಯಲ್ ಆಗಿದ್ದಾರೆ ಅಂದ್ರೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಅನ್ಬಿಟ್ಟು ಸುಮ್ನೆ ನೋಡೋಣ ಅನ್ಬಿಟ್ಟು ಅವ್ರದ್ದು ಇಲ್ಲಿಂದಾನೆ ವೈಬ್ರೇಷನ್ ಕ್ಯಾಚ್ ಮಾಡಿ ಗೋಲ್ಡ್ ಸೈಕಲ್ ರನ್ ಮಾಡಿದೆ. ಮತ್ತೆ
ಜಾಬ್ ಪ್ರೋಗ್ರಾಮ್ ರನ್ ಮಾಡಿದೆ. ವೆರಿ ನೆಕ್ಸ್ಟ್ ಡೇನೆ ಅವರು ಜಾಬ್ಗೆ ಹೋಗಿ ಜಾಯ್ನ್ ಆದ್ರಂತೆ. ಸೊ ಅಂಥದೊಂದು ಮೇಜರ್ ಚೇಂಜ್ ಆಯ್ತು. ಇದನ್ನೆಲ್ಲ ನೋಡಿದಾಗ ಏನಪ್ಪ ಈ ತರದ್ದೆಲ್ಲ ಇದೆಯಾ ಅನ್ನೋತರ ಯಾವ್ದೋ ಕಥೆಗಳು ಕೇಳ್ತಿದ್ವಿ ಹಿಂದೆ, ಯಾವ್ದೋ ಋಷಿಮುನಿಗಳು ತತಸ್ತು ಅನ್ಬಿಟ್ರೆ ಏನೋ ಚೇಂಜಸ್ ಆಗ್ಬಿಡ್ತು, ಏನೋ ಕೈಗೆ ಬಂದ್ಬಿಡ್ತು ಅನ್ನೋ ತರ ಕೇಳ ಕಥೆಗಳಾಗೆ ಇದು ವಾಸ್ತವ ರೀತಿಯಲ್ಲಿ ಸೃಷ್ಟಿ ಆಗ್ತಿರೋದು ನಿಜವಾಗ್ಲೂ ಖುಷಿ. ಮತ್ತೆ ನಮ್ಮಂತ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಅರ್ನಿಂಗ್ಸ್ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಬಟ್ ಹೀಲಿ ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ ಲ್ಯಾಕ್ಸ್ ಅನ್ನೋದು ನೋಡಿರೋದು ಫಸ್ಟ್ ಟೈಮ್. ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ತುಂಬಾ ಜನಕ್ಕಿರುತ್ತೆ, ಆದ್ರೆ ಇದರಲ್ಲಿ ಪ್ರಾಸ್ಪರಿಟಿ ಮತ್ತೆ ಚಕ್ರ ಬ್ಯಾಲೆನ್ಸ್ ಇದೆಲ್ಲ ಕೊಟ್ಟಿರೋದ್ರಿಂದ ಸೊ ನಮ್ ಮೇಜರ್ ಹೆಲ್ಪ್ ಆಗುತ್ತೆ ಪ್ರಾಸ್ಪರಿಟಿ ಲೆವೆಲ್ ಅಲ್ಲಿ. ನಾವು ಕೂಡ ಲಕ್ಷ ಅನ್ನೋದನ್ನ ನೋಡ್ಬೋದು, ಲ್ಯಾಕ್ಸ್ ಅನ್ನೋದ್ ನೋಡ್ಬೋದು ಅನ್ನೋದೊಂದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಕೋಚಿಂಗ್ ಅನಾಲಿಸಿಸ್ ಒಂದು ಮೇಜರ್ ಏನಪ್ಪಾ ಅಂತಂದ್ರೆ ನಾವು ಮ್ಯಾನ್ಯುವಲ್ ಆಗಿ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ಅಂತಂದ್ರೆ ಈಗ ಹಣಕ್ಕೆ ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ ಅಂತ ಅದಕ್ಕೆ ಬೇರೆದೆಲ್ಲ ಬ್ಲಾಕೇಜಸ್ ಇರುತ್ತೆ, ಅಡ್ಡಿ ಮಾಡ್ತಾರೆ, ಎಮೋಷನಲ್ ಬ್ಲಾಕೇಜಸ್ ಅಡ್ಡಿ ಮಾಡುತ್ತೆ, ಈ ತರ ಫ್ಯಾಮಿಲಿ ಇಶ್ಯೂಸ್ ಅಡ್ಡಿ ಮಾಡ್ತಾರೆ. ನಾವು ಕೆಲಸ ಮಾಡ್ಬೇಕು ಅಂತಂದ್ರೆ ಅದು ಪೂರಕವಾದ ವಾತಾವರಣ ಮೊದಲು ಸೃಷ್ಟಿ ಆಗ್ಬೇಕು, ಫ್ಯಾಮಿಲಿ ಸಪೋರ್ಟ್ ಮಾಡಬೇಕು, ಮೈಂಡ್ ಸೆಟ್ ಸಪೋರ್ಟ್ ಮಾಡಬೇಕು, ಸ್ಪಿರಿಚುಯಾಲಿಟಿ ಸಪೋರ್ಟ್ ಮಾಡಬೇಕು. ಸೊ ಅದನ್ನು ಕೂಡ ಕೋಚಿಂಗ್ ಅನಾಲಿಸಿಸ್ ಅಲ್ಲಿ ಇದು ಹೇಳೋದ್ರಿಂದ ನಾವು ಈಸಿಯಾಗಿ ಅದನ್ನ ಒಂದು ಕ್ಲಿಕ್ ಅಲ್ಲಿ ನಾವು ಮ್ಯಾನೇಜ್ ಮಾಡಬಹುದು. ಅಂತದೊಂದು ವಿಶಿಷ್ಟವಾದ ಆಪ್ಷನ್ಸ್ ನನ್ನ ಈ ರಿವೈಸ್ ಅಲ್ಲಿ ಇಟ್ಟಿದ್ದಾರೆ. ಏನ್ ಹೇಳ್ಬೇಕು, ಕೆಲವು ಸರಿ ಏನ್ ಹೇಳ್ಬೇಕು ಅಂತ ಗೊತ್ತೇ ಆಗೋದಿಲ್ಲ ಮೇಡಮ್. ಕೆಲವರು ಫೋನ್ ಮಾಡಿ ಸರ್ ನಿನ್ನೆ ಅದೊಂದು ಪ್ರೋಗ್ರಾಮ್ ರನ್ ಮಾಡಿದ್ರಲ್ಲ ಅಂತದ್ ರನ್ ಮಾಡಿ ಸರ್ ಇವತ್ತು ಅಂತ ಕೇಳ್ತಾರೆ. ಸುಮಾರು ಒಂದು 4-5 ಜನ ನನಗೆ ಆತರ ಕೇಳಿದ್ದಾರೆ. ಯಾಕಂದ್ರೆ ಅದ್ ರನ್ ಮಾಡಿದಾಗ ಅವ್ರಿಗೆ ಏನೋ ಸ್ವಲ್ಪ ಸಮ್ ಪಾಸಿಟಿವ್ ವೈಬ್ಸ್ ಅವ್ರಿಗೆ ಸಿಕ್ಕಿರುತ್ತೆ. ಸೊ ಅಂತದೊಂದು ಸಹಾಯ ಮಾಡ್ಲಿಕ್ಕೆ ನಾವು ಮೀಡಿಯಾ ಆಗಿದೀವಲ್ಲ ಅನ್ನೋದು ಗ್ರೇಟ್ ವಿಚಾರ. ಇಂಥದೊಂದು ಡಿವೈಸ್ಗೆ, ಡಿವೈನ್ ಎನರ್ಜಿಗೆ ನಾವು ಮೀಡಿಯಾ ಆಗಿ ಬಳಕೆ ಆಗ್ತಿದೀವಲ್ಲ ಅನ್ನೋದೊಂದು ಗ್ರೇಟ್ ವಿಚಾರ ಮೇಡಮ್. ಅಗೈನ್ ನಮ್ಮ ಶಿವಯೋಗಿ ಸರ್. ಆಮೇಲೆ ಇನ್ನೊಂದು ಮೇಜರ್ ಹೇಳ್ಬೇಕು ಅಂದ್ರೆ ನನ್ನ ಇದೇ ಫೀಲ್ಡ್ ಅಲ್ಲಿ ಕಂಟಿನ್ಯೂ ಮಾಡಬೇಕು ಅನ್ನೋ ಧೈರ್ಯ ಬಂದಿದ್ದು ಇಲ್ಲಿ ಬಂದ್ಮೇಲೆ, ಜೊತೆಲಿ ಆಫೀಸ್ ಮಾಡೋಕ್ಕೂ ರೆಡಿ ಆಗ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜಿತೇಂದ್ರ ಅವರೇ. ನಿಮ್ಮ ನಿಮ್ಮ ಟೆಸ್ಟಿಮೋನಿಯನ್ನ ಕೇಳಿ ನನಗ್ ಬಹಳ ಖುಷಿ ಆಯ್ತು. ಒಂದಲ್ಲ ಎರಡಲ್ಲ ಮೂರು ಟೆಸ್ಟಿಮೋನಿಗಳು ಇಲ್ಲಿ ಕೈಯಲ್ಲಿದ್ರೆ ಏನನ್ನು ಕೂಡ ಅಚೀವ್ ಮಾಡ್ಬೋದು, ಅಂದಿಕೊಂಡಿದ್ದನ್ನ ಸಾಧಿಸ್ಬಹುದು ಅನ್ನೋದ್ರ ತರದಾಗಿ ನೀವು ಟೆಸ್ಟಿಮೋನಿನ ಹೇಳಿದ್ದೀರಾ. ನೀವಲ್ಲಿ ಒಬ್ರು ಸ್ವಾಮೀಜಿಯವ್ರನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದಾದ್ರೆ ಏನು, ಮತ್ತೆ ಅಲ್ಲಿ ಹೋಗಿ ನೀವು ನೋಡೋದಕ್ ಆಗಿದೆ ಅಂದ್ರೆ ಅದು ನಿಜಕ್ಕೂ ಒಂದು ಒಂದು ಆಶ್ಚರ್ಯಕರವಾದ ಘಟನೆನೇ ಆಗಿರ್ಬಹುದು. ಇಟ್ಸ್ ಲೈಕ್ ಅಷ್ಟು ಈಸಿ ಎಲ್ಲ ಸಾಧಕರನ್ನ ಹೋಗಿ ಮೀಟ್ ಮಾಡುವಂತದ್ದಾಗಿರ್ಲಿ, ಮಾತಾಡ್ಸೋವಂಥದ್ದಾಗಿರ್ಲಿ, ನೀವು ಹೀಲಿ ಪ್ರೋಗ್ರಾಮ್ ರನ್ ಮಾಡಿ ನಿಮ್ಗೆ ಅಚೀವ್ ಮಾಡಕ್ ಸಾಧ್ಯ ಆಗಿದೆ ಅಂದ್ರೆ ನಮಗ್ ಖುಷಿ ಆಗುತ್ತೆ. ನಿಮ್ಗೆ ಮತ್ತಷ್ಟು ಮಗದಷ್ಟು ಆಯಸ್ಸು, ಆರೋಗ್ಯ ಮತ್ತೆ ಅಭಿವೃದ್ಧಿ ಎಲ್ಲವನ್ನು ದೇವರು ನಿಮ್ಗೆ ಕೊಟ್ಲಿ. ನಿಮ್ಮಿಂದ ಇನ್ನೊಂದು ಮತ್ತಷ್ಟು ಜನಕ್ಕೆ ಹೀಲಿಂಗ್ ಆಗ್ಲಿ, ನಿಮ್ಮಿಂದ ಹೀಲಿ ಪ್ರತಿಯೊಂದು ಫ್ಯಾಮಿಲಿಗೂ ಕೂಡ ರೀಚ್ ಆಗ್ಲಿ ನಿಮ್ಗೆ ಅಂತ ಹಾರೈಸುತ್ತಾ ಧನ್ಯವಾದಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನೀವು ಬಂದು ನಿಮ್ಮ ಟೆಸ್ಟಿಮೋನಿನ ಶೇರ್ ಮಾಡಿದಕ್ಕೆ, ಓಪನ್ ಹಾರ್ಟೆಡ್ ಇಂದ ನೀವು ನಿಮ್ಮ ಪೂರ್ತಿ ಟೆಸ್ಟಿಮೋನಿನ ನೀವು ಪೂರ್ತಿ ನೋಡಿರುವಂತ ಚೇಂಜಸ್ ಅನ್ನ ನೀವು ಬಂದು ಶೇರ್ ಮಾಡಿದ್ದೀರಾ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಜಿತೇಂದ್ರ ಅವರೇ. ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬಂದು ಕೆಂಪರಾಮಯ್ಯ ಅವರು, ಇದ್ದೀರಾ ಇಲ್ಲಿ? ಕೆಂಪರಾಮಯ್ಯ ಅವ್ರು ಇದ್ದೀರಾ ಅಲ್ಲಿ? ದಯವಿಟ್ಟು ನಿಮ್ಮ ಹ್ಯಾಂಡ್ಸ್ ಅನ್ನ ರೈಸ್ ಮಾಡಿ, ನನ್ಗೆ ಮ್ಯೂಟ್ ಅನ್ಮ್ಯೂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಕೆಂಪರಾಮಯ್ಯ ಅವರು ನಿಮ್ಮ ಟೆಸ್ಟಿಮೋನಿನ ಶೇರ್ ಮಾಡಿ. ಸೊ ನೀವು ಅನ್ಮ್ಯೂಟ್ ಮಾಡಬೇಕು ಕೆಂಪರಾಮಯ್ಯ ಸರ್ ಅವರೇ. ಅನ್ಮ್ಯೂಟ್ ಅನ್ನ ನಾವು ನಮ್ಮ ಕಡೆಯಿಂದ ಅನ್ಮ್ಯೂಟ್ ಮಾಡಿದ್ವಿ, ನಿಮ್ಮ ಕಡೆಯಿಂದನೂ ಕೂಡ ನೀವು ಅನ್ಮ್ಯೂಟ್ ಮಾಡಿ. ಸೊ ಮೇ ಬಿ ಅವ್ರಿಗೆ ಅನ್ಮ್ಯೂಟ್ ಚಾಲೆಂಜಿಂಗ್ ಅನಿಸ್ತಾ ಇರ್ಬೋದು. ಇವಾಗ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಯಾರಿದ್ದಾರೆ? ಓಕೆ, ನೀವು ಅನ್ಮ್ಯೂಟ್ ಮಾಡಿ ನಿಮ್ಮ ಕಡೆಯಿಂದ ಕೆಂಪರಾಮಯ್ಯ ಅವರೇ. ಐ ಟ್ರೈಡ್ ಬಟ್ ಮಾಡಿ
ಓಕೆ, ಶೇರ್ ಮಾಡಿ ನಿಮ್ಮ ಟೆಸ್ಟಿಮೋನಿಯನ್ನ. ನೀವು ಮತ್ತೆ ನಿಮ್ಮ ಕಡೆಯಿಂದ ಅನ್ಮ್ಯೂಟ್ ಮಾಡಬೇಕು. ಅನ್ಮ್ಯೂಟ್ ಮಾಡಿ. ಹಾಂ, ಕಂಟಿನ್ಯೂ ಮಾಡಿ, ಕಂಟಿನ್ಯೂ ಮಾಡಿ. ಮೇಡಮ್, ಇದು ನಾನು ಹೀಲಿನ 3 ಮಂತ್ಸ್ ಹಿಂದೆ ಪರ್ಚೇಸ್ ಮಾಡಿದ್ದೀನಿ. ಪರ್ಚೇಸ್ ಮಾಡಿದ್ಮೇಲೆ ನನಗೆ ಫುಟ್ಟಲ್ಲಿ ನಮ್ನೆಸ್ ಇರೋದು ಯಾವಾಗಲೂ. ಭಾಳ ಡಾಕ್ಟರ್ಸ್ನ ಎಲ್ಲ ನಾವು ಹೋಗಿದ್ವಿ, ಹೋಗಿ ಎಲ್ಲ ನಾವು ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾ ಇದ್ದೆ, ಅಂದರೆ ಟ್ಯಾಬ್ಲೆಟ್ಸ್ ಅದು ಇದೆಲ್ಲ ಕೊಡ್ತಾ ಇದ್ರು. ಬಟ್ ಅದು ಯಾವ್ದ್ರಿಂದಲೂ ನನಗೆ ಹೆಚ್ಚು ಅದು ಪ್ರಯೋಜನ ಆಗಿರಲಿಲ್ಲ. ಈಗ ಆಲ್ಮೋಸ್ಟ್ 90% ನನ್ನ ಫುಟ್ದು ಎರಡು, ಅಂದರೆ ಲೆಫ್ಟ್ ಆ್ಯಂಡ್ ರೈಟ್ ಎರಡೂ ಫುಟ್ದು ನನಗೆ 90% ಈಗ ಅದು ನಮ್ನೆಸ್ ಎಲ್ಲ ರಿಡಕ್ಷನ್ ಆಗಿದೆ. ಒಂದು ಆಮೇಲೆ ನಂದು ಸೆಕೆಂಡ್ ಇದು ನನಗೆ ಗಮ್ಮು, ಏನು ಡೆಂಟಲ್ ಇರುತ್ತಲ್ಲ ಅದು ಗಮ್ಮು ಸ್ವಲ್ಪ ಲೂಸ್ ಆಗ್ತಾ ಇರೋದು ಅವಾಗವಾಗ. ಈ ಈಲಿ ಟ್ರೀಟ್ಮೆಂಟ್ ತಗೊಳಕ್ಕೆ ಶುರು ಆದಮೇಲೆ ಅದೆಲ್ಲ ಟೈಟನ್ ಆಗ್ತಾ ಇದೆ, ಅಂದರೆ ಚೆನ್ನಾಗಿ ಅದು ಇದಾಗ್ತಾ ಇದೆ. ಡೆಂಟಲ್ ಡಾಕ್ಟರ್ ಹತ್ರ ಹೋಗ್ಬೇಕು ಅಂದ್ಕೊಂಡಿದ್ದನ್ನು, ಐ ಸ್ಟಾಪ್ ದಟ್. ಆಮೇಲೆ ನನಗೆ ನಿದ್ದೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅಂದರೆ ಸ್ಲೀಪಿಂಗ್ ಇದು ಮಧ್ಯರಾತ್ರಿ ಎದ್ದೇಳೋದು ಹೀಗೆಲ್ಲ ಆಗ್ತಾ ಇತ್ತು. ಇದು ನಾನು ತಗೊಂಡಾದ್ಮೇಲೆ ನನಗೆ ಯಾವುದೇ ರೀತಿಯ ಸ್ಲೀಪಿಂಗ್ ಪ್ರಾಬ್ಲಮ್ ಇಲ್ಲ. ಅಂದರೆ ನಾನು ಯಾವತ್ತೂ ಲೈಫಲ್ಲಿ ಡೇ ಟೈಮಲ್ಲಿ ರೆಸ್ಟ್ ತೊಗೊಳ್ಳಲ್ಲ, ಡೇ ಟೈಮಲ್ಲಿ ಮಲಗೋ ಅಂಥವ್ರಲ್ಲ, ನೈಟೇನೆ ತೊಗೊಳ್ಳೋದು. ಹಾಗಾಗಿ ನೈಟಲ್ಲೂ ಸ್ವಲ್ಪ ಸ್ವಲ್ಪ ದಿನ ಡಿಸ್ಟರ್ಬ್ ಆಗಿ ಬಿಕಾಸ್ ಆಫ್ ದಟ್ ಇದು ನಮ್ನೆಸ್ ಪ್ರಾಬ್ಲಮ್ನಿಂದ. ಅದು ಇವಾಗೆಲ್ಲ 3 ಮಂತ್ಸಿಂದ ನನಗೇನು ಅದು ಬಂದಿಲ್ಲ. ಮೂರನೇದು ಅಂತಂದರೆ ಫಿಸಿಕಲಿ ನನಗೆ ಸ್ವಲ್ಪ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇದೆ ಈಗ, ಯಾಕೆಂದರೆ ಸ್ವಲ್ಪ ಮೆಡಿಷನ್ ಏನೋ ಕೊಟ್ಬಿಟ್ಟು ನನಗೆ ವ್ಯತ್ಯಾಸ ಆಗೋಗಿತ್ತು. ಅಂದರೆ ಡಾಕ್ಟರ್ಸು ಈ ಕಡೆ ಆ ಕಡೆ ಅಂತ, ನನಗೆ ಆಮೇಲೆ ಡಯಾಬಿಟಿಕ್ ಪೇಷಂಟ್ ಇದ್ದೆ, ಆಮೇಲೆ ಹಾಗಾಗಿ ಎರಡು ಮೂರು ಕಡೆ ತೋರಿಸ್ತಾ ಇರಬೇಕಾದ್ರೆ ಒಬ್ಬರು ಒಂದು ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ನನಗೆ ವ್ಯತ್ಯಾಸ ಆಗಿತ್ತು. ಅದು ಲಾಸ್ಟ್ ಜನವರಿನಲ್ಲಿ ಡಿಸೆಂಬರಲ್ಲಿ ತೊಗೊಂಡಿದ್ದು, ಒಂದು 2-3 ತಿಂಗಳು ಅದು ಅದ್ರದ್ದು ನಮಗೆ ಗೊತ್ತಾಗಿರಲಿಲ್ಲ. ಈಗ ಅದೆಲ್ಲ ಫಸ್ಟು ಗೋಲ್ಡ್ ಕ್ಲಾಸ್ ಇದನ್ನೆಲ್ಲ ಸಿಸ್ಟಮ್ ತೊಗೊಂಡ್ಮೇಲೆ ನನಗೆ ಟಾಕ್ಸಿಕ್ ರಿಮೂವ್ ಆಯ್ತೇನೋ ಗೊತ್ತಿಲ್ಲ. ಕಂಪ್ಲೀಟ್ ಅದೊಂದು ನನಗೆ ಈಗ ಇಂಪ್ರೂವ್ಮೆಂಟ್ಸು ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ಬಗ್ಗಿದ್ರು ಕೂಡ ನನಗೆ ಜಾಸ್ತಿ ಉಸಿರಾಟದ ಇದಾಗ್ತಾ ಇತ್ತು, ಪ್ರಾಬ್ಲಮ್ ಆಗ್ತಾ ಇತ್ತು. ಈಗ ಅದೆಲ್ಲ ಕೂಡ ರಿಸಾಲ್ವ್ ಆಗಿದೆ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಇನ್ ದ ಲಾಸ್ಟ್ 2.5 ಮಂತ್ಸ್. ಕೆಂಪರಾಮಯ್ಯ ಅವರೇ, ಧನ್ಯವಾದಗಳು ನಿಮ್ಮ ಟೆಸ್ಟಿಮೋನಿಯನ್ನ ಶೇರ್ ಮಾಡಿದ್ದಕ್ಕೆ. ಧನ್ಯವಾದಗಳು ಕೆಂಪರಾಮಯ್ಯ ಅವರೇ, ನಿಮ್ಮ ಟೆಸ್ಟಿಮೋನಿಯನ್ನ ಶೇರ್ ಮಾಡಿದ್ದಕ್ಕೆ. ದೇವರು ನಿಮಗೆ ಆಯುಷ್ಯ, ಆರೋಗ್ಯ ಎಲ್ಲವನ್ನು ಕೊಟ್ಟು ನಿಮಗೆ ಕಾಪಾಡಲಿ, ಎಲ್ಲವನ್ನು ಕೊಟ್ಟು ನಿಮಗೆ ಒಳ್ಳೆದನ್ನ ಆಗಲಿ, ಒಳ್ಳೆದಾಗ್ಲಿ ಅಂತ ಹಾರೈಸೋಣ. ಸೊ ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಲತಾ ಅನ್ನೋರು ಇದೀರಾ ಇಲ್ಲಿ? ಓಕೆ, ಟೈಮಿನ ಅಭಾವವಿದೆ, ಆ ಕಾರಣದಿಂದ ಮೇ ಬಿ ರಿಮೈನಿಂಗ್ ಉಳಿದಿರೋ ಅಂತ ಪಾರ್ಟಿಸಿಪೆಂಟ್ಸ್ ನೀವು ನೆಕ್ಸ್ಟ್ ಟೈಮ್ ನಿಮ್ಮ ಟೆಸ್ಟಿಮೋನಿಯನ್ನ ಶೇರ್ ಮಾಡಬೇಕಾಗುತ್ತೆ. ಸೊ ಯಾರ್ಯಾರು ಕೂಡ ನಮ್ಮ ಹೀಲಿ ಡಿವೈಸ್ ನ ಇಷ್ಟು ಹೊತ್ತಿಂದ ಕೇಳಿಸ್ಕೊಂಡಿದ್ರು ಟೆಸ್ಟಿಮೋನಿಗಳನ್ನ, ಓಕೆ, ಚಂಪಕ ಮೇಡಮ್ ಅವರಿದ್ದಾರೆ. ಚಂಪಕ ಮೇಡಮ್ ಅವ್ರಿಗೆ ನಾನು ಅನ್ಮ್ಯೂಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇವರು ನಮ್ಮ ಫೈನಲ್ ಪಾರ್ಟಿಸಿಪೆಂಟ್ ಆಗಿದ್ದಾರೆ. ಅದಾದ್ಮೇಲೆ ಇಲ್ಲ ಇಲ್ಲ ಕೇಳ್ತಾ ಇದೆ ಅಂದ್ರೆ ಕನೆಕ್ಟ್ ಆಗತ್ತಾಗಲ್ಲ. ಆಕ್ಚುಲಿ ನನ್ನ ಫೋನ್ ಇಂದನು ಕನೆಕ್ಟಿಂಗ್ ಅಂತ ಬರ್ತಾ ಇದೆ. ಸೊ ನನ್ನ ಹಸ್ಬೆಂಡ್ ಫೋನ್ ಇಂದ ನಾನು ಕನೆಕ್ಟ್ ಆದೆ ಇವಾಗ. ಐ ಡೋಂಟ್ ನೋ, ಯಾ ಈಗ ಕನೆಕ್ಟ್ ನನ್ನ ಹಸ್ಬೆಂಡ್ ಫೋನ್ ಇಂದ. ಬಟ್ ನಂದು ಮತ್ತೆ ಲತಾ ಇಬ್ರದು ಲಿಂಕ್ ಇಸ್ ಫೇಸಿಂಗ್ ಸಮ್ ಪ್ರಾಬ್ಲಮ್. ಹೌದಾ? ಓಕೆ ಓಕೆ, ನೀವು ನಿಮ್ಮ ಟೆಸ್ಟಿಮೋನಿನ ಶೇರ್ ಮಾಡಿ. ಯಾ ಮೇ ಬಿ ನೆಟ್ವರ್ಕ್ ಇಂಟರ್ನೆಟ್ ಇಶ್ಯೂಸ್ ಇರ್ಬೋದು. ನಮ್ಮ ಮಾತು ನಿಮ್ಗೆ ಕೇಳಿಸ್ತಾ ಇದೆಯಾ ಚಂಪಕ ಮ್ಯಾಮ್? ಹಲೋ, ಯಾ ಕೇಳಿಸ್ತಾ ಇದೆ, ನನ್ನ ಮಾತು ಕೇಳಿಸ್ತಾ ಇಲ್ವಾ? ಹಾ ಕೇಳಿಸ್ತಾ ಇದೆ, ಕಂಟಿನ್ಯೂ ಮಾಡಿ, ಕಂಟಿನ್ಯೂ ಮಾಡಿ. ಓಕೆ ಓಕೆ ದೆನ್ ಯಾ ಎಸ್ ಓಕೆ. ನನಗೆ ತುಂಬಾ ವರ್ಷಗಳಿಂದ ಅಂತಂದ್ರೆ ಸಿನ್ಸ್ ಫ್ರಮ್ ನಂದು 20s ಅಲ್ಲಿ ಇದ್ದಾಗಿಂದ ನನ್ ಶೋಲ್ಡರ್ ಪೇನ್ ಎಲ್ಲ ಬರ್ತಾ ಇತ್ತು. ಸೊ ಅದು ಹಾರ್ಡ್ಲಿ 4-5 ಇಯರ್ಸ್ ಬ್ಯಾಕ್ ನೀ ಪೇನ್ ಜಾಸ್ತಿ ಆಯ್ತು ನಂಗೆ.
ಅದಾದ ಮೇಲೆ ನಂದು ಡಾಕ್ಟರ್ ಹತ್ರ ಎಲ್ಲ ಹೋದೆ, ಸೆಕೆಂಡ್ ಗ್ರೇಡ್ ಅಂತ ಎಲ್ಲ ಹೇಳಿದ್ರು. ಬಟ್ ನನ್ಗೆ ಕುತ್ಕೊಳಕ್ ಆಗ್ತಾ ಇರ್ಲಿಲ್ಲ, ನೆಲದ ಮೇಲೆ ಕುತ್ಕೊಂಡು ಚಕಪಕ್ಕ ಹಾಕೊಂಡು ಕುತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಬಟ್ ಆಫ್ಟರ್ ಯೂಸಿಂಗ್ ದಿಸ್ ಐ ಕ್ಯಾನ್ ಸಿಟ್ ಫಾರ್, ಅಂದ್ರೆ ಪೂರ್ತಿ ಆರಾಮಾಗಿದ್ದೀನಿ ಅಂತ ನಾ ಹೇಳ್ತಾ ಇಲ್ಲ, ಐ ಕ್ಯಾನ್ ಸಿಟ್ ಫಾರ್ ಎ ವೈಲ್, ಒಂದ್ ಹಾಫ್ ಅನ್ ಅವರ್ ಆದ್ರೂ ನನ್ ಫ್ಲೋರ್ ಮೇಲೆ ಕೂತ್ಕೋಬಹುದು. ಅಂಡ್ ಮತ್ತೆ ನಥಿಂಗ್ ಕೊಲಾಪ್ಸಸ್ ಲೈಕ್ ಎ ಪ್ಯಾಕ್ ಆಫ್ ಕಾರ್ಡ್ ಅಲ್ವಾ, ಇಟ್ ಟೇಕ್ಸ್ ಟೈಮ್ ಟು ಹೀಲ್. ಅದೊಂದು ನನಗೆ ಗೊತ್ತಿದೆ ಕಾನ್ಸೆಪ್ಟ್, ಟೈಮ್ ಕೊಡ್ಬೇಕು, ಹೆಂಗೆ ಕಾಯಿಲೆ ಬರ್ಲಿಕ್ಕೆ ಹೊರಗಡೆ ತೋರಿಸ್ಕೊಳ್ಳಿಕ್ಕೆ ಹೆಂಗೆ ಟೈಮ್ ತಗೊಳ್ತಾ, ಒಳಗೆ ನಮ್ಮ ಬಾಡಿಯಲ್ಲೇ ಡೆವಲಪ್ ಆಗ್ತಾ ಇರುತ್ತೆ. ಸೊ ಹೊರಗಡೆ ಕಾಣಿಸ್ಕೊಳಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಲ್ವಾ, ಹಾಗೇನೆ ಹೀಲಿಂಗಿಗೂ ಟೈಮ್ ಬೇಕಾಗುತ್ತೆ. ನನಗ್ ನಂಬಿಕೆ ಇದೆ ಖಂಡಿತ ನಾನು ಆರಾಮ್ ಆಗ್ತೀನಿ ಅಂತ ಹೇಳಿ, ಮೈ ನೀಸ್ ರೀಜನರೇಟ್ ಆಗುತ್ತೆ ಅಲ್ಲಿ ಕಾರ್ಟಿಲೇಜಸ್ ಅಂತ ಹೇಳಿ. ಅಂಡ್ ಒನ್ ಮೋರ್ ಥಿಂಗ್, ನನ್ನ ಅಮ್ಮಂದು ಸಿನ್ಸ್ ಫ್ರಮ್ 35 ಇಯರ್ಸ್ ಇಂದ ಕಾಫ್ ಕೆಮ್ಮಿತ್ತು, ಡಾಕ್ಟರ್ ಹೇಳಿದ್ರೆ ಅಲರ್ಜಿ ಕಾಫ್ ಅಂತ ಹೇಳ್ತಾ ಇದ್ರು. ಬಟ್ ಸುಮಾರು ಡಾಕ್ಟರ್ ಹತ್ರ ಹೋಗಿ ಬಂದ್ವಿ, ಅವರೇ ಮಾತಾಡ್ತಾರೆ. ಮೇಡಮ್ ನಿಮ್ಮ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ ಇವಾಗ, ನೀವೇ ಶೇರ್ ಮಾಡಿ ಅವ್ರ ಟೆಸ್ಟಿಮೋನಿಯನ್ನ. ಮೆಂಟ್ ಕೊಟ್ರು ಕಮ್ಮಿ ಆಗಿ ಕಂಟಿನ್ಯೂ ಮಾಡಿ, ಕಂಟಿನ್ಯೂ ಮಾಡಿ, ಕೇಳಿಸ್ತಾ ಇಲ್ಲ ಮೇಡಮ್ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ, ಮೇ ಬಿ ಇಂಟರ್ನೆಟ್ ಇಶ್ಯೂಸ್ ಇರಬಹುದು. ನೀವು ಇನ್ನೊಂದ್ಸರಿ ನಮ್ಮ ಟೆಸ್ಟಿಮೋನಿ ನೈಟ್ ಗೆ ಬಂದು ಟೆಸ್ಟಿಮೋನಿಯನ್ನ ಶೇರ್ ಮಾಡಿ. ಚಂಪಕ ಮ್ಯಾಮ್ ನೀವು ಶೇರ್ ಮಾಡಿದ್ದು ಅಷ್ಟು ಕೂಡ ನಮಗೆ ಕೇಳಿಸಿದೆ, ನಿಮ್ಮ ಟೆಸ್ಟಿಮೋನಿ ಕೇಳಿ ನಮ್ಗೆ ಖುಷಿ ಆಯ್ತು. ನಿಮ್ಗೆ ದೇವರು ಮತ್ತಷ್ಟು ಮಗದಷ್ಟು ಆಯುಷ್ ಆರೋಗ್ಯ ಎಲ್ಲವನ್ನು ಕೊಟ್ಟು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದು ನಿಮ್ಮ ಟೆಸ್ಟಿಮೋನಿಯನ್ನ ಶೇರ್ ಮಾಡಿದ್ದಕ್ಕೆ. ಬ್ಲೆಸ್ ಯು, ಬ್ಲೆಸ್ ಯು ಮ್ಯಾಮ್, ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು. ಬೈ ಬೈ ಬೈ. ಯಾ, ಇಲ್ಲಿ ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಅನಿಗಿರಿ ಸರ್ ಅವರಿದ್ದಾರೆ, ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಅನಿಗಿರಿ ಸರ್ ಅವರು. ತುಂಬಾ ಜನಕ್ಕೆ ಹೀಲಿ ಯೂಸ್ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ, ತುಂಬಾ ಜನಕ್ಕೆ ಹೀಲ್ ಆಗೋದಕ್ಕೂ ಕೂಡ ಕಾರಣಕರ್ತರಾಗಿದ್ದಾರೆ. ನಾನು ಇವರಿಂದ ಅವರ ಹೀಲಿ ಎಕ್ಸ್ಪೀರಿಯನ್ಸ್ ಅನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅನಿಗಿರಿ ಸರ್, ಓವರ್ ಟು ಯು ಸರ್. ಥ್ಯಾಂಕ್ ಯು ಮೇಡಮ್. ಇಲ್ಲಿ ಇರೋ ಎಲ್ಲ ಪಾರ್ಟಿಸಿಪೆಂಟ್ಸಿಗೆ ನಮಸ್ಕಾರ ಸಲ್ಲಿಸ್ತೀನಿ. ಹಾಗೆ ನನ್ನ ಹೀಲಿ ಎಕ್ಸ್ಪೀರಿಯನ್ಸ್ ಹೇಳೋಣ ಅಂತ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲ ಹೀಲಿ ಲೀಡರ್ಸ್ಗೆ, ಎಸ್ಪೆಷಲಿ ಡಾಕ್ಟರ್ ಶಿವಯೋಗಿ ಅವರು, ಡಾಕ್ಟರ್ ಆಶ್ಕಾ ಅಶ್ವಿನಿ ಅವರು, ಲೀನಾಜಿ ಅವ್ರಿಗೆ, ಹಾಗೆ ವಿಕಾಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಬೇಸಿಕಲಿ ವಿ ಆರ್ ಲಿವಿಂಗ್ ಇನ್ ಟು ಮೆಕ್ಯಾನಿಕಲ್ ಲೈಫ್. ಸಿನ್ಸ್ ಐ ಆಮ್ ಎ ಮೆಕ್ಯಾನಿಕಲ್ ಇಂಜಿನಿಯರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಏನು ಮೆಕ್ಯಾನಿಕಲ್ ಲೈಫ್ ಬೆಟರ್. ಇಲ್ಲಿ ಬಂದಾಗಿಂದ ಲೈಫು ಫುಲ್ಲು ಫುಲ್ಫಿಲ್ಮೆಂಟ್ ಆದಂಗೆ ಆಗಿದೆ, ಸ್ಯಾಟಿಸ್ಫೈಯಿಂಗ್ ಆಗಿದೆ, ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ ಮೀ ಇನ್ ರಿಸಾಲ್ವಿಂಗ್ ಮೆನಿ ಮೆನಿ ಇಶ್ಯೂಸ್ ದಟ್ ಯುನೋ ಇನ್ ನಾರ್ಮಲ್ ಲೈಫಲ್ಲಿ ನಾವೆಲ್ಲ ಫೇಸ್ ಮಾಡ್ತೀವಿ. ಅದಕ್ಕೆ ಟು ಟೆಲ್ ಯು ಸಿಂಪಲ್ ಮಿರಾಕಲ್ಸ್ ಇನ್ ಮೈ ಲೈಫ್, ಪರ್ಸ್ನಲ್ ಲೈಫಲ್ಲಿ ಅದು ನನಗೆ ಹೆಲ್ತಿಗೆ ಫಿಟ್ನೆಸ್ಸಿಗೆ ಸಪೋರ್ಟ್ ಕೊಟ್ಟಿದೆ, ಚೆನ್ನಾಗಿ ನಿದ್ರೆ ಬರ್ತಾ ಇದೆ, ಒಳ್ಳೆ ಡೈಜೆಷನ್ ಆಗ್ತಾ ಇದೆ ಫುಡ್ ತಿಂದಿದ್ದೆಲ್ಲ, ಹಾಗಾಗಿ ಆ್ಯಂಡ್ ಮೆಂಟಲ್ ಸ್ಟೇಟು ಕಾಮ್ ಮೈಂಡಾಗಿ ಇರೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ನನ್ನ ಪ್ರೊಫೆಷನಲ್ ಲೈಫಲ್ಲಿ ನನಗೆ ಲೈಕ್ ಏನು ವರ್ಕಿಂಗ್ ಸ್ಟ್ರೆಸ್ ಕಡಿಮೆ ಮಾಡಿದೆ, ಒಳ್ಳೆ ಒಳ್ಳೆ ಐಡಿಯಾಸ್ ಬರ್ತಾ ಇದೆ, ಆ್ಯಂಡ್ ಡ್ರೈವಿಂಗ್ ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್ ಡ್ರೈವಿಂಗ್ ಇಸ್ ಅ ಬಿಗ್ ಪ್ರಾಬ್ಲಮ್, ಅದನ್ನು ಸಾಲ್ವ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡ್ತಾ ಇದೆ ರೀಕಿ. ವೆಲ್ ದೀಸ್ ಆರ್ ಆಲ್ ಮೈನರ್ ಏನೋ ಇಶ್ಯೂಸ್. ಹೆಲ್ತ್ ಇಶ್ಯೂಸಲ್ಲಿ ನನಗೆ ತುಂಬ ಸಾರಿ ಮೌತ್ ಅಲ್ಸರ್ ಆಗ್ತಿತ್ತು, ಹೀಲಿ ಯೂಸ್ ಮಾಡಿದಾಗಿಂದ ಮೌತ್ ಅಲ್ಸರ್ ಅನ್ನೋದು ಇಲ್ಲ. ಆ್ಯಂಡ್ ನೀ ಮೊಳಕಾಲು ಸ್ವಲ್ಪ ಸೌಂಡ್ ಬರೋದು ಹತ್ಬೇಕಾದ್ರೆ ಇಳಿಬೇಕಾದ್ರೆ ಮೆಟ್ಲನ್ನ, ಅದು ಫುಲ್ಲು ಹೋಗಿದೆ ಈಗ. ಆ್ಯಂಡ್ ಕೋಲ್ಡು ಫೀವರು ವೆದರ್ ಚೇಂಜ್ ಆದಾಗ ತುಂಬ ಬರೋದು, ಇವಾಗ ಅದೇನು ಆಗ್ತಾ ಇಲ್ಲ ಆ ಥರ. ಆಮೇಲೆ ಈ ಹೀಲಿ ಡಿವೈಸ್ ಎಸ್ಪೆಷಲಿ ನಾನು ತೊಗೊಂಡಿರೋದು ಹೀಲಿ ರೆಸೊನೆನ್ಸು, ಆಮೇಲೆ ಅದನ್ನು ಅಪ್ಗ್ರೇಡ್ ಮಾಡಿದೆ ಪ್ರೊಫೆಷನಲ್ ಅಂತ ಆಗಿ. ಐ ಹ್ಯಾವ್ ಯೂಸ್ ದಿಸ್ ಫಾರ್ ಮೈ ಪೇರೆಂಟ್ಸಿಗೆ, ಸಿಸ್ಟರ್ಸಿಗೆ, ಫ್ರೆಂಡ್ಸಿಗೆ ಎಲ್ಲ ಹೀಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಟ್ ಪ್ರೆಸೆಂಟ್ ಐ ಹ್ಯಾವ್ ಟೂ ಡಿವೈಸಸ್ ಹೀಲಿ ಪ್ರೊಫೆಷ್ನಲ್ ಎರಡಿದೆ, ಹಾಗಾಗಿ ಮ್ಯಾಗ್ ಹೀಲಿನೂ ನನ್ನ ಹತ್ರ ಇದೆ. ನಂದು ಫೇವ್ರೆಟ್ ಪ್ರೋಗ್ರಾಮ್ಸ್ ಬಂದುಬಿಟ್ಟು ಪಿಂಕ್ ಆ್ಯಪು, ಅದರಲ್ಲಿ ಚಕ್ರ ಪ್ರೋಗ್ರಾಮ್ಸು ಯೂಸ್ ಮಾಡ್ತಾ ಇದ್ದೀನಿ ಫ್ರೀಕ್ವೆಂಟ್ ಆಗಿ, ಮೆರಿಡಿಯನ್ ಪ್ರೋಗ್ರಾಮ್ಸು, ದೆನ್ ಆಫ್ ಲೇಟ್ ಜಿಯೋಪತಿ ಕಾಸ್ಮಿಕ್ ಗ್ರೋತ್ ಪ್ರೋಗ್ರಾಮ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಅದರಿಂದ ಒಳ್ಳೆ ಬೆನಿಫಿಟು ಸಿಕ್ಕಿದೆ ನನಗೆ. ಮ್ಯಾಗ್ ಹೀಲಿನೂ ತುಂಬ ಇಷ್ಟಪಟ್ಟು ಯೂಸ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಎಸ್ಪೆಷಲಿ ಪ್ರಾಸ್ಪೆರಿಟಿ ಸೈಕಲ್ಲು, ಜಾಯಿಂಟ್ಸು, ದೆನ್ ಎಲೆಕ್ಟ್ರಿಕ್ ಸೆನ್ಸಿಟಿವಿಟಿ, ಎನರ್ಜಿ ಕ್ಲಿಯರಿಂಗು ತುಂಬ ಯೂಸ್ಫುಲ್ ಆಗಿದೆ. ಈ ಚಿಕ್ಕ ಎಕ್ಸ್ಪೆರಿಮೆಂಟ್ಸ್ ಇನ್ನೂ ನಡೀತಾ ಇದೆ, ಬಿಕಾಸ್ ದೇರ್ ಆರ್ 200+ ಪ್ರೋಗ್ರಾಮ್ಸ್, ಅದನ್ನು ಯೂಸ್ ಮಾಡಿ ಟೆಸ್ಟಿಮೋನಿ ಹೇಳೋಕ್ಕೆ ಮುಂದೆ ಇಷ್ಟಪಡ್ತೀನಿ, ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳೋಕ್ಕೆ.
So with this small experience sharing, I thank all Healy program community for transforming my life, and thanks to all helping souls of Healy community. Thank you. ಆನಂದ್ ಅನಿಗಿರಿ ಸರ್, ನಿಮ್ಮನ್ನ ನೋಡಿ ತುಂಬಾ ದಿನಗಳಾಯ್ತು, ಸಾಕಷ್ಟು ಬದಲಾವಣೆ ಕಾಣಿಸ್ತಿದ್ದೀರಾ ನೀವು. ಬದಲಾವಣೆ ಆಲ್ಮೋಸ್ಟ್ ನಿಮ್ ಸ್ಕಿಲ್ ಗ್ಲೋಯಿಂಗ್ ಅಲ್ಲಿದೆ. ನಿಮ್ಮ ಟೆಸ್ಟಿಮೋನಿ ಕೇಳಿ ನಮ್ಗೆ ಸಾಕಷ್ಟು ಖುಷಿ ಆಯ್ತು. ನೀವು ತುಂಬಾ ಜನಕ್ಕೆ ಹೀಲಿಂಗ್ ಸಿಗೋದಕ್ಕೆ ಕಾರಣಕರ್ತರಾಗಿದ್ದೀರಾ. ನಿಮ್ಗೆ ಮತ್ತಷ್ಟು ಮಗದಷ್ಟು ಬ್ಲೆಸ್ಸಿಂಗ್ಸ್ ಆಗ್ಲಿ, ನಿಮ್ಗೆ ಮತ್ತಷ್ಟು ಮಗದಷ್ಟು ಆಯಸ್ಸು ಆರೋಗ್ಯ ಎಲ್ಲವನ್ನು ದೇವರು ಕೊಟ್ಟು ನಿಮ್ಗೆ ಹೀಲ್ ಮಾಡ್ಲಿ. ನಿಮ್ಮ ಮುಖಾಂತರ ಮತ್ತಷ್ಟು ಜನಕ್ಕೆ ಕೂಡ ಹೀಲಿಂಗ್ ಭಾಗ್ಯ ಸಿಗ್ಲಿ ಅಂತ ನಾನು ನನ್ನ ಮನಸ್ಸಿನಲ್ಲಿ ಅನ್ಕೋತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಬಹಳ ಒಳ್ಳೆ ಟೆಸ್ಟಿಮೋನಿಸ್ ನ ಕೇಳಿದ್ದೀವಿ. ನಾವು ಆಲ್ಮೋಸ್ಟ್ 1 ಗಂಟೆಗಳ ಕಾಲ ನಾವೆಲ್ಲರ ಜೊತೆಗಿದ್ದು ಹಲವಾರು ಟೆಸ್ಟಿಮೋನಿಸ್ ಗಳನ್ನ ಕೇಳಿದ್ದೀವಿ. ಈ ಒಂದು ದಿನ ನಮ್ಗೆ ಮನ್ಸಿಗೆ ಬಹಳ ಹತ್ರವಾದಂತ ದಿನ, ಟೆಸ್ಟಿಮೋನಿಗಳನ್ನ ಕೇಳುವಂತದ್ದಾಗಿರ್ಲಿ, ಟೆಸ್ಟಿಮೋನಿಗಳನ್ನ ಶೇರ್ ಮಾಡುವಂತದ್ದಾಗಿರ್ಲಿ, ಬಹಳ ಮನ್ಸಿಗೆ ಹತ್ರವಾದಂತ ದಿನ. ಈ ದಿನ ನಮ್ಗೆ ಮನ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ, ಇಂತ ಒಂದು ಅಮೇಜಿಂಗ್ ಆದಂತ ಟೆಕ್ನಾಲಜಿ, ಇಂತ ಒಂದು ಒಳ್ಳೆ ತರದ ಟೆಕ್ನಾಲಜಿ ನಮ್ಮ ಜೀವನಕ್ಕೆ ಎಷ್ಟು ಬೇಕಾಗಿದೆ, ನಮ್ಮ ಜೀವನನ ಎಷ್ಟು ಪರಿವರ್ತನೆ ತಗೊಂಡ್ಬರ್ಬೋದು, ನಮ್ಮ ಜೀವನಕ್ಕೆ ಎಷ್ಟು ವ್ಯಾಲ್ಯೂ ಅನ್ನ ಹಾಡ್ ಮಾಡ್ಬೋದು ಅನ್ನೋದ್ರ ಕುರಿತಾಗಿ ಈ ಟೆಸ್ಟಿಮೋನಿ ನೈಟ್. ಪ್ರತಿಯೊಬ್ಬರೊಬ್ಬರ ಟೆಸ್ಟಿಮೋನಿನೂ ಕೂಡ ಬಹಳ ಮನ್ಸಿಗೆ ಮುಟ್ಟುವಾಗಂತಾಗಿತ್ತು. ಪ್ರತಿಯೊಬ್ಬರ ಟೆಸ್ಟಿಮೋನಿನೂ ಕೂಡ ನಮ್ಗೊಂದು ಮನ್ಸ್ನಲ್ಲಿ ವಾವ್ ವಾವ್ ಅನ್ನುವಂತ ಮೂಮೆಂಟ್ ಅನ್ನ ಕ್ರಿಯೇಟ್ ಮಾಡುವಂತದ್ದಾಗಿತ್ತು. ಸೊ ಇದ್ರಲ್ಲಿ ಯಾರ್ಯಾರು ಇದ ಕೈಯಲ್ಲಿ ನಿಮ್ಗೆ ಸಿಕ್ಕಿದ್ದೀಯೋ ನಾವೇ ಪುಣ್ಯವಂತರು. ಇದು ನಮ್ಮ ಜೀವನಕ್ಕೆ ಬಂದಿದೆ ಅಂದ್ರೆ ನಾವೇ ಪುಣ್ಯವಂತರು. ಬಟ್ ನಮ್ಮ ಕರ್ತವ್ಯ ಅಲ್ಲಿಗೆ ನಿಲ್ಲಲ್ಲ. ಇದು ನಮ್ಮ ಕೈಗೆ ಸಿಕ್ಕಿದೆ, ಹೀಲಿ ಅನ್ನುವಂತ ಭಾಗ್ಯ ನಮ್ಮ ಕೈಗೆ ಸಿಕ್ಕಿದೆ, ನಮ್ಮ ಜೀವನಕ್ಕೆ ಬಂದಿದೆ ಅಂದ್ರೆ ಇದನ್ನ ನಾವು ಮತ್ತಷ್ಟು ಜನಕ್ಕೆ ಜೀವನಕ್ಕೆ ಮತ್ತಷ್ಟು ಜನರ ಜೀವನಕ್ಕೆ ತಗೊಂಡೋಗುವಂತ ಆಸೆನ ಆಗಿರ್ಲಿ, ಒಂದು ಅವಕಾಶನ ಆಗಿರ್ಲಿ, ಒಂದು ಒಂದು ಐ ಮೀನ್ ಅಭಿಪ್ರಾಯನೇ ಆಗಿರ್ಲಿ, ನಾವು ಪ್ರತಿಯೊಬ್ಬರದ್ದು ಕೂಡ ನಾವು ಇದೊಂದು ಅವ್ರ ಜೀವನಕ್ಕೆ ತಗೊಂಡೋಗುವಂತ ಒಂದು ಪ್ರಯತ್ನನ ನಾವು ಪಡಬೇಕು. ಸೊ ಯಾರ್ಯಾರು ಕೂಡ ಇನ್ನೂ ಈ ನಿಮ್ಮ ಡಿವೈಸ್ ಅನ್ನ, ಇನ್ನೂ ನಿಮ್ಮ ಟೆಕ್ನಾಲಜಿ ಡಿವೈಸ್ ಅನ್ನ ಯಾರ್ಯಾರು ಕೂಡ ಆರ್ಡರ್ ಮಾಡಿರ್ಲಿಲ್ವೋ, ನಿಮ್ಗೆ ಯಾರ ಮುಖಾಂತರ ಇದ್ರದ ಲಿಂಕ್ ಸಿಕ್ಕಿದ್ಯೋ ಅವ್ರನ್ನ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ಅವ್ರ ಮುಖಾಂತರ ಈ ಪರ್ಟಿಕ್ಯುಲರ್ ಡಿವೈಸ್ ಅನ್ನ, ಈ ಪರ್ಟಿಕ್ಯುಲರ್ ಡಿವೈನ್ ಬ್ಲೆಸ್ಸಿಂಗ್ಸ್ ಅನ್ನ ನಿಮ್ಮ ಜೀವನಕ್ಕೂ ಕೂಡ ವೆಲ್ಕಮ್ ಮಾಡಿ, ನಿಮಗೂ ಕೂಡ ಹೀಲಿಂಗ್ ಆಗ್ಲಿ, ನಿಮ್ಮ ಫ್ಯಾಮಿಲಿ ಅವ್ರಿಗೂ ಕೂಡ ಹೀಲಿಂಗ್ ಸಿಗ್ಲಿ ಅನ್ನೋ ಮಾತನ್ನ ಹೇಳುತ್ತಾ ನಾನು ಈ ಸೆಷನ್ ಅನ್ನ ನಮ್ಮ ಗುರುಜಿ ಅವರಿಗೆ ಮತ್ತೆ ಕೊಡೋದಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಜಿ ಅವರು ಮುಂದಿನ ಮಾತುಗಳನ್ನ ಆಡಲಿಕ್ಕೆ ನಾನು ಆಡ್ಲಿ ಅಂತ ಆಸೆ ಪಡ್ತೀನಿ. ನಮ್ಮ ಗುರುಜಿ ಅವರು ಇಷ್ಟಕ್ಕೂ ಕೂಡ ಕಾರಣಕರ್ತರಾಗಿದ್ದಾರೆ. ಮತ್ತೆ ಇನ್ನೊಂದ್ಸರಿ ಅವ್ರಿಗೆ ನಾನು ಶುಭಾಶಯಗಳನ್ನು ಕೋರಕ್ ಇಷ್ಟಪಡ್ತೀನಿ. ಅವರ ಹೀಲಿಯಲ್ಲಿ ನಮ್ಮ ಜೊತೆಗೆ ನಮ್ಮ ಒಟ್ಟಿಗೆ 1 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ನಮ್ಮ ಜೊತೆಗೆ ಈ ಜರ್ನಿಯಲ್ಲಿ ಇದ್ದಾರೆ. ಅವರು ಕೂಡ ಹಲವಾರು ಜನಗಳನ್ನ ಕೂಡ ಹೀಲ್ ಮಾಡಿದ್ದಾರೆ, ಹಲವಾರು ಜನಗಳು ಹೀಲ್ ಆಗೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಬಹಳ ಅಂಬಲ್ ವ್ಯಕ್ತಿ, ಎಂತ ಆಟಿಟ್ಯೂಡು ಇಲ್ಲ, ಬಹಳ ಕಾಮ್ ಇರುವಂತ ವ್ಯಕ್ತಿ. ಯಾವಾಗ್ಲೂ ಕೂಡ ಜೋಕ್ಸ್ ಮಾಡ್ತಾರೆ, ಅವ್ರ ಜೋಕ್ಸ್ ಮುಖಾಂತರನೇ ಅವರ ಒಂದು ಲೆಸನ್ ಅನ್ನು ಕೂಡ ತಿಳಿಸುವಂತ ಮಹಾನ್ ವ್ಯಕ್ತಿ ಅವರು. ಸೊ ನಾನು ಈ ಸೆಷನ್ ಅನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಗುರುಜಿ, ಓವರ್ ಟು ಯು. ಗುರುಜಿ, ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಎಲ್ಲ ಮ್ಯಾನೇಜ್ ಮಾಡಿದ್ರ. ಎಲ್ಲರ ಅನುಭವಗಳು ತುಂಬಾ ಇನ್ಸ್ಪೈರಿಂಗ್ ಇದೆ. ಎಲ್ಲರ ಮಾತು ಕೇಳಿ ತುಂಬಾನೇ ಖುಷಿ ಆಯ್ತು. ನಿಸರ್ಗದಲ್ಲಿ ಏನೆಲ್ಲ ಇದೆಯೋ ಅದರ ಸದುಪಯೋಗ ತೆಗೆದುಕೊಳ್ಳಲಿಕ್ಕೆ ಸ್ಪಿರಿಚುಯಾಲಿಟಿ ಒಂದು ದಾರಿ, ಸೈನ್ಸ್ ಒಂದು ದಾರಿ, ಎರಡು ನಮಗೆ ನಿಸರ್ಗಕ್ಕೆ ಸಮೀಪ ಕರ್ಕೊಂಡು ಹೋಗೋದೇ. ಎರಡು ನನ್ನ ಪ್ರಕಾರ ಬೇರೆ ಬೇರೆ ಅಲ್ಲ, ಪ್ಯಾರಲಲ್ ಅಲ್ಲ. ಆದ್ರೆ ಸರ್ಟನ್ಲಿ ಸತ್ಯ ಅನ್ನೋದು ಒಂದೇ ಇರ್ತದೆ. ಸ್ಪಿರಿಚುಯಾಲಿಟಿಯಲ್ಲೂ ಅದೇ ಬರಬೇಕು, ಸೈನ್ಸ್ ಅಲ್ಲೂ ಒಂದೇ ಬರಬೇಕು. ಆದ್ರೆ ಇಂದಿನ ದಿನಮಾನಗಳಲ್ಲಿ ಅದು ಸೈಂಟಿಫಿಕ್ ಆಗಿನೂ ಕನ್ಫರ್ಮ್ ಆಗುತ್ತೆ ಅನ್ನೋದಾದ್ರೆ ಹೆಚ್ಚು ಹೆಚ್ಚು ಜನ ಅದರಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಸಾಧ್ಯ ಇದೆ. ಆ ರೀತಿ ದೈವತ್ವದ ಕೊಡುಗೆಗಳನ್ನ ನಮಗೆ ಮುಟ್ಟಿಸ್ಲಿಕ್ಕೆ ಮತ್ತು ನಮಗೆ ಮನವರಿಕೆನೂ ಮಾಡಿಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಈ ಒಂದು ಡಿವೈಸ್ ಏನಿದೆ ಅದರ ಸದುಪಯೋಗ ಈಗ ಎಷ್ಟರ ಮಟ್ಟಿಗೆ ಆಗಿ ಆ ಡಿವೈಸ್ ಎಷ್ಟು ಜನರಿಗೆ ಪರಿಚಿತ ಆಗಿದೆ ಅಂದ್ರೆ ಅದು ಪರಿಚಿತ ಇರುವವರು ಮೈಕ್ರೋ ಮೈನಾರಿಟಿ. ಇನ್ನೂ ತುಂಬಾ ತುಂಬಾ ಜನರಿಗೆ ಇದು ಮುಟ್ಟುವ ಬಹುದೊಡ್ಡ ಕೆಲಸ ಬಾಕಿ ಇದೆ. ಈಗ ಸದ್ಯಕ್ಕೆ ಬಹಳ ಜನ ಅದು ಗೊತ್ತಿಲ್ಲದೆ ಇರಬಹುದು ಮತ್ತು ಅದನ್ನು ನೋಡಿದಾಗ ಎಷ್ಟೋ ಜನರಿಗೆ ಇದೇನು ಅನ್ನಿಸ್ಬಹುದು.
ಈಗ ಯಾವಾಗ ಸೆಲ್ ಫೋನ್ ಬಂತು ಬೇಗನೆ ಅದು ಎಲ್ಲರ ಕೈಗೂ ಬರ್ಲಿಲ್ಲ. ಬಹಳ ಜನ ಇದು ಕಾಸ್ಟ್ಲಿ ಇದೆ ಅನ್ಕೊಂಡ್ರು, ನಮಗ್ ಬೇಕೋ ಬೇಡ ಅನ್ಕೊಂಡ್ರು. ಆದ್ರೆ ಮುಂದೆ ಮುಂದೆ ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ಫೋನ್ ನೋಡ್ಲಿಕ್ಕೆ ಸಾಧ್ಯ ಆಯ್ತು. ನಾವು ಎಷ್ಟೋ ಜನರಿಗೆ ನೋಡ್ತಿರ್ತೇವೆ, ಅವ್ರಿಗೆ ಬೇರೆ ಏನು ಖರೀದಿ ಮಾಡ್ಲಿಕ್ಕಾಗಲ್ಲ, ಏನೋ ಮಾಡ್ಲಿಕ್ಕಾಗೋದಿಲ್ಲ, ಎಲ್ಲದಕ್ಕೂ ದುಡ್ಡಿಲ್ಲ ಹೇಳೋರು ಇರ್ತಾರೆ. ಎಂತಹ ದುಡ್ಡಿಲ್ಲ ಅನ್ನೋನ್ ಕೈಯಲ್ಲೂ ಒಳ್ಳೆ ಮೊಬೈಲ್ ಇರ್ತದ. ಅದೇ ರೀತಿ ಎಲ್ಲರಿಗೂ ಇದು ಮುಟ್ಟುವ ದಿನಮಾನಗಳು ಬಂದೇ ಬರ್ತಾವ. ಎಲ್ಲರ ಕೈಯಲ್ಲೂ ಈ ಒಂದು ಡಿವೈಸ್ ಇರುವಂತಹ ದಿನಗಳು ಶೀಘ್ರದಲ್ಲೇ ಬರಲಿದೆ. ಆದರೆ ಇಲ್ಲಿ ನಾವೆಲ್ಲ ಯಾರಿದ್ದೇವೋ, ನಮ್ಮ ಒಂದು ಸ್ಪೆಷಾಲಿಟಿ ಅಂದ್ರೆ ನಾವು ಬಹಳ ಬೇಗನೆ ಇದನ್ನ ಅನುಭವ ಪಟ್ಟಿದ್ದೇವೆ. ಮುಂದೆ ಬಾಕಿಯವರು ಇದನ್ನ ಅನುಭವ ಪಡ್ಕೊಳ್ಳೋದ್ರಲ್ಲಿ ಶುವರ್ ಇದೆ. ಆ ಒಂದು ಆ ಎಲ್ಲರಿಗೂ ಮುಟ್ಟಿಸುವ ಒಂದು ಪ್ರಯತ್ನದಲ್ಲಿ ನಮಗೆಲ್ಲ ಪಾತ್ರ ಸಿಕ್ಕಿದೆ. ಆ ಪಾತ್ರವನ್ನು ನಾವೆಲ್ಲರೂ ಯಶಸ್ವಿಯಾಗಿ ನಿರ್ವಹಿಸೋಣ. ಈ ಒಂದು ಇಷ್ಟು ಮಾತುಗಳನ್ನು ಇವತ್ತು ನಾನು ಎಲ್ಲರಿಗೂ ಶುಭ ಹಾರೈಸ್ತಾ ಇಲ್ಲಿಗೆ ನನ್ನ ಮಾತುಗಳು ಮುಗಿಸ್ತೇವೆ. ಆಲ್ ದ ಬೆಸ್ಟ್. ತುಂಬಾ ತುಂಬಾ ಧನ್ಯವಾದಗಳು ಶಿವಯೋಗಿ ಗುರುಜಿ ಅಂಡ್ ಅಶ್ವಿನಿ ಮ್ಯಾಮ್ ಅಂಡ್ ಆಲ್ ದ ಪಾರ್ಟಿಸಿಪೆಂಟ್ಸ್. ಲೆಟ್ಸ್ ಆಲ್ ಆಫ್ ಅಸ್ ಬ್ಲೆಸ್ ಡಾಕ್ಟರ್ ಆಶ್ಕಾ. ಆಶ್ಕಾ, ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು ಹೆಲ್ತ್, ಬ್ಲೆಸ್ ಯು ಅಬಂಡೆನ್ಸ್, ಬ್ಲೆಸ್ ಯು ವೆಲ್ತ್, ಬ್ಲೆಸ್ ಯು ಎವ್ರಿಥಿಂಗ್ ಯುವರ್ ಹಾರ್ಟ್ ಇಸ್ ಲುಕಿಂಗ್ ಔಟ್ ಫಾರ್ ಡಿಯರ್. ಯು ಆರ್ ದಿ ಚಾನಲ್ ಫಾರ್ ಮೇಕಿಂಗ್ ದಿಸ್ ಡೇ ಹ್ಯಾಪನ್. ಬ್ಲೆಸ್ ಯು ಮೋರ್ ಅಂಡ್ ಮೋರ್. ಬ್ಲೆಸ್ ಯು ಎವ್ರಿಥಿಂಗ್ ಯುವರ್ ಹಾರ್ಟ್ ಇಸ್ ಡಿಸರ್ವಿಂಗ್ ಫಾರ್. ಬ್ಲೆಸ್ ಯು ಸ್ವೀಟ್ ಹಾರ್ಟ್. ನಮ್ಮ ಗುರುಜಿಗವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಅನ್ನ ಕಳ್ಸೋಣ. ಸೊ ಇವತ್ತು ಗುರುಜಿ ಅವ್ರಿಗೆ 1 ವರ್ಷಗಳ ಕಾಲ ಹೀಲಿ ಹೀಲಿ ಬಂದು ಅವ್ರ ಲೈಫ್ಗೆ ಸಿಕ್ಕಿದೆ. 1 ವರ್ಷಗಳ ಕಾಲ ನಮ್ಮ ಗುರುಜಿ ಅವರ ಒರನಾಟ. ಸೊ ನಮ್ಮ ಗುರುಜಿ ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಅನ್ನ ಕಳ್ಸೋಣ. ಗುರುಜಿ ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು ಗುರುಜಿ, ಬ್ಲೆಸ್ ಯು, ಬ್ಲೆಸ್ ಯು. ಇದನ್ನ ನನಗೆ ಮುಟ್ಟಿಸಿದ ಡಾಕ್ಟರ್ ಆಶ್ಕಾ ಅವರು, ಮೇನ್ ಫಸ್ಟ್ ಪರ್ಸನ್ ನನಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದವರು, ಅವರಿಗೆ ಆಲ್ ದ ಬೆಸ್ಟ್. ಧನ್ಯವಾದಗಳು ಎಲ್ಲರಿಗೂ ಕೂಡ. ನಿಮ್ಮ ಎಲ್ಲರೂ ಕೂಡ ಇಷ್ಟೊತ್ತು ಇದ್ದು ಟೆಸ್ಟಿಮೋನಿಯನ್ನ ಕೇಳಿದ್ದಕ್ಕೆ ಧನ್ಯವಾದಗಳು. ಎಲ್ಲರೂ ಕೂಡ ನಿಮ್ಮ ಹೀಲಿ ಡಿವೈಸ್ ಅನ್ನ ಯೂಸ್ ಮಾಡಿ, ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಯೂಸ್ ಮಾಡೋ ಕುರಿತಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ಹೆಲ್ಪ್ ಮಾಡ್ತೀವಿ. ನಿಮ್ಗೆ ಹೀಲಿ ಡಿವೈಸ್ ಇನ್ನೂ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಲಿಂಕ್ ನಿಮ್ಗೆ ಯಾರು ಕಳ್ಸಿದಾರೋ ಅವ್ರಿಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಹೀಲಿ ಡಿವೈಸ್ ಕುರಿತಾಗಿ ಜಾಸ್ತಿ ಮಾಹಿತಿನ ತಿಳ್ಕೊಳ್ಳಿ. ಕರೆಂಟ್ಲಿ ಇವಾಗ ಡಿಸ್ಕೌಂಟ್ ಅಲ್ಲಿ ಇದೆ ಹೀಲಿ ಡಿವೈಸ್, ನಿಮ್ಗೆ 30% ಡಿಸ್ಕೌಂಟ್ ಇದೆ. ಏನು ಮಹತ್ತರವಾದಂದ್ರೆ ಇನ್ನರ್ ಪೀಸ್ ಅನ್ನುವಂತ ಒಂದು ಬಹಳ ಒಳ್ಳೆ ಪ್ರೋಗ್ರಾಮ್ ನಿಮ್ಗೆ ಫ್ರೀಯಾಗಿ ಸಿಗ್ತಾ ಇದೆ. ಸೊ ಇದನ್ನ ಎಲ್ಲರೂ ಇಂಥ ಒಂದು ಒಳ್ಳೆ ಅವಕಾಶವನ್ನ ಉಪಯೋಗಿಸ್ಕೊಳ್ಳೋಣ ಅನ್ನುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಧನ್ಯವಾದಗಳು ಎಲ್ಲರಿಗೂ, ನನ್ನ ಧನ್ಯವಾದಗಳು. ನಮಸ್ತೆ, ನಮಸ್ತೆ. ಈ ಸೆಷನ್ನ ನಾನು ಇವಾಗ ಕಂಪ್ಲೀಟ್ ಮಾಡ್ತೀನಿ.